ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಅರಿಮೆ ಮಾತುಕತೆಗೆ ನಿಮಗೆ ಸ್ವಾಗತ. ನಮ್ಮ ಜೊತೆ ಇವತ್ತು ಜಯಂತ್ ವ್ಯಾಸನ್ಕೆರೆ ಅವರು ಇದ್ದಾರೆ. ಜಯಂತ್ ಅವರೇ, ನಿಮಗೂ ಕೂಡ ತುಂಬ ಹೃದಯದ ಸ್ವಾಗತ. ನಮಸ್ಕಾರ. ನಿಮ್ಗೆ ಗೊತ್ತಿರುವಂತೆ ನಾವು ಈ ಅರಿಮೆ ಮಾತುಕತೆ, ಏನು ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತಾದಂತಹ ಏನು ಈ ಮಾತುಕತೆ ಇದೆ, ಇದನ್ನು ಪ್ರತಿ ತಿಂಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾ ಹೇಳಿದಂಗೆ ಇದು ಇವತ್ತು 49ನೇ ಕಾರ್ಯಕ್ರಮ. ಅಂದ್ರೆ ಸುಮಾರು 4 ವರ್ಷದಿಂದ ಈ ಕಾರ್ಯಕ್ರಮವನ್ನ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿಗೆ ನಮ್ಮೊಂದಿಗೆ ಜಯಂತ್ ಅವರು ಇದ್ದಾರೆ. ಅವರು ಒಂದು ತುಂಬಾ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳಿದ್ದಾರೆ. ವಿಶೇಷತೆ ಆ ಕಾರ್ಯಕ್ರಮ ವಿಶೇಷತೆ ಏನಂದ್ರೆ, ನನ್ನ ತಿಳಿದ ಮಟ್ಟಿಗೆ ಇಡೀ ಬ್ರಹ್ಮಾಂಡದಲ್ಲಿ ತುಂಬಾ ಅಚ್ಚರಿ ಮೂಡಿಸುವಂತಹ ಒಂದು ವಿಷಯ ಅಂದ್ರೆ ಅದು ಬೆಳಕಿನ ವೇಗ. ಬೆಳಕಿನ ವೇಗ ಎಲ್ಲಕ್ಕಿಂತ ಹೆಚ್ಚಿಂದ, ಅದಕ್ಕಿಂತ ವೇಗವಾಗಿರೋದು ಏನಾದರೂ ಇದೆಯಾ, ಇದ್ರೆ ಅದು ಯಾವುದು, ಇಲ್ಲ ಅಂದ್ರೆ ಯಾಕಿಲ್ಲ. ಸೊ ಈ ರೀತಿಯಾದಂತ ತುಂಬಾ ಕುತೂಹಲದ ವಿಷಯ ಈ ಬೆಳಕಿನ ವೇಗದ ಸುತ್ತ ಇದೆ ಅಂತ ಅನ್ಸುತ್ತೆ. ಈ ಕುತೂಹಲದ ವಿಷಯದ ಸುತ್ತ ನಮ್ಮ ಜೊತೆ ಇವತ್ತು ಜಯಂತ್ ಅವರು ಮಾತನಾಡಲಿದ್ದಾರೆ. ಮುಂದಿನ 1 ಗಂಟೆ ಕಾಲ ಅವರು ಮಾತಾಡ್ತಾರೆ. ಈ ಕಾರ್ಯಕ್ರಮ ನಿಮ್ಗೆ ಗೊತ್ತಿರುವಂತೆ ಅರಿಮೆ .org ಅಲ್ಲಿ ಇವತ್ತು ಫೇಸ್ಬುಕ್ ಅಲ್ಲಿ ಲೈವ್ ಬರ್ತಾ ಇದೆ. ಈ ಕಾರ್ಯಕ್ರಮ ಅವ್ರು ಮಾತಾಡಿದ ಮೇಲೆ ಈ ಕುರಿತಾಗಿ ನಿಮಗೆ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು, ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಆ ಪ್ರಶ್ನೆಗಳನ್ನ ನಾನು ಈ ಕಾರ್ಯಕ್ರಮ ಅವ್ರು ಮಾತಾಡೋದು ಮುಗಿದ್ಮೇಲೆ ಜಯಂತ್ ಅವ್ರಿಗೆ ತಲುಪಿಸ್ತೇನೆ. ಜಯಂತ್ ಅವ್ರಿಗೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತ. ಇವಾಗ ನಿಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಧನ್ಯವಾದಗಳು ಪ್ರಶಾಂತ್ ಅವರೇ. ಸೊ ನೀವು ಸರಿಯಾಗಿ ಹೇಳದಂತೆ ಬೆಳಕು ಮತ್ತು ಬೆಳಕಿನ ವೇಗ ಇದು ಇವತ್ತಿಗಷ್ಟೇ ಅಲ್ಲ, ಎಷ್ಟೋ ಕಾಲದಿಂದ ಮನುಷ್ಯರನ್ನ ಬಹಳ ಬ್ಯುಸಿಯಾಗಿಟ್ಟಿದ್ದಂತಹ ಒಂದು ವಿಚಾರ. ಪರ್ಟಿಕ್ಯುಲರ್ಲಿ ಈ ಬೆಳಕಿನ ವೇಗದ ಬಗ್ಗೆ ಐತಿಹಾಸಿಕವಾಗಿ ಇದು ಹೇಗೆ ಡೆವಲಪ್ ಆಯಿತು ಇತ್ಯಾದಿ ಈ ಥರದ ಕೆಲವು ವಿಚಾರಗಳನ್ನು ಒಳಗೊಂಡಂತೆ ಬೆಳಕಿನ ವೇಗದ ಸುತ್ತಮುತ್ತ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಮೊದಲಿಗೆ ಬೆಳಕಿನ ವೇಗ ಎಷ್ಟು ಅನ್ನೋದರ ಅಗಾಧತೆಯ ಪರಿಮಾಣ ನಮ್ಗೆ ಅರ್ಥ ಆಗಕ್ಕೆ ಒಂದು ಸಿಂಪಲ್ ಒಂದು ಎಕ್ಸಸೈಸ್ ಮಾಡೋಣಂತೆ. ಈಗ ನಾವು ಯಾವುದೇ ಒಂದು ಎಷ್ಟು ದೊಡ್ಡದು ಅಥವಾ ಎಷ್ಟು ಚಿಕ್ಕದು ಅಂತ ಹೇಳಕ್ ಸಾಧ್ಯ ಇರೋದು ಇನ್ನೊಂದಕ್ಕೆ ಹೋಲಿಸಿದಾಗ ಮಾತ್ರ. ಸೊ ಇದನ್ನ ನಾವು ಉದಾಹರಣೆಗೆ ನಾವು ಬಸ್ಸು ಕಾರಲ್ಲೆಲ್ಲ ಓಡಾಡಿರ್ತೀವಲ್ಲ, ಅದರ ವೇಗದ ಜೊತೆ ಹೋಲಿಸಿದ್ರೆ ಹೇಗೆ? ಇವಾಗ ಒಂದು ಬಸ್ ಇದೆ ಅಂತ ಅನ್ಕೋಣ. ಆ ಬಸ್ಸಿನ ವೇಗ ಸಾಮಾನ್ಯ ಎಷ್ಟಿರ್ಬೋದು ಅಂತ ಅನ್ಸುತ್ತೆ, ಒಂದು 40 ಕಿಲೋಮೀಟರ್ ಪರ್ ಅವರ್ ಅಂತ ಇಟ್ಕೋಣ. 40 ಕಿಲೋಮೀಟರ್ ಪರ್ ಅವರ್. ಅದೇ ಇನ್ನೊಂದು ಸ್ವಲ್ಪ ಜಾಸ್ತಿ ವೇಗದಲ್ಲಿ ಅಂತಂದ್ರೆ, ನಾವು ಕೆಲವು ಟ್ರೈನ್ಗಳನ್ನ ಕೇಳಿರ್ತೀವಿ, ಕೆಲವು ಪ್ಲೇನ್ಗಳನ್ನ ಫ್ಲೈಟ್ನೆಲ್ಲ ಕೇಳಿರ್ತೀವಿ. ಅದೇ ಸರಿ ಸುಮಾರು ನಮಗೆ ಸೀದಾ ಕಾಣೋ ಹಾಗೆ ಅಷ್ಟು ವೇಗದಲ್ಲಿ ಹೋಗುವಂತಹ ಫ್ಲೈಟ್ಸ್ ಇರುತ್ತೆ, ಕೆಲವು ಜೆಟ್ ಪ್ಲೇನ್ಸ್. ಅದನ್ನ ಅದರ ಸ್ಪೀಡ್ನ ನಾವು ಲೆಕ್ಕ ಹಾಕಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳೋದು ಅಂತಂದ್ರೆ ಸೌಂಡ್ ಅಥವಾ ಶಬ್ದ. ಈ ಶಬ್ದದ ವೇಗ ಇದೆಯಲ್ಲ, ಇದು ಸುಮಾರಾಗಿ ಈ ತರ ಬಂದ್ಬೋದು ಗಾಳಿನಲ್ಲಿ 330 ms/s. ಒಂದು ಸೆಕೆಂಡ್ಗೆ ನೋಡಿ, ಇದು ಯೂನಿಟ್ಸ್ ಬೇರೆ ಇದೆ. ಇದು ಒಂದು ಗಂಟೆಗೆ 40 ಕಿಲೋಮೀಟರ್ ಹೋಗುತ್ತೆ, ಇದು ಒಂದು ಸೆಕೆಂಡ್ಗೆ ಸುಮಾರು ಕಿಲೋಮೀಟ್ರಿನ 1/3 ಅಷ್ಟು ದೂರ ಹೊರಟೋಗುತ್ತೆ. 1000 ಮೀಟರ್ಗೆ 1 ಕಿಲೋಮೀಟರ್. ಈಗ ಇದೇ ಸ್ಕೇಲ್ನಲ್ಲಿ ನಾವು ಬರೆಯಕ್ಕೆ ಹೋದ್ರೆ ಬೆಳಕಿನ ವೇಗ ಎಷ್ಟು ಅನ್ನೋದು ಒಂದು ಒಳ್ಳೆ ಪ್ರಶ್ನೆ. ನೀವೆಲ್ಲ ಕೇಳಿರ್ತೀರಿ ಬೆಳಕಿನ ವೇಗ ಎಷ್ಟು ಅನ್ನೋದು, ಅದನ್ನ ಒಂದ್ಸತಿ ಬರೆಯೋಣಂತೆ, ಆಮೇಲೆ ನೋಡೋಣ. ಇದು 300,000 ks/s. ಒಂದು ಸೆಕೆಂಡ್ಗೆ ನೋಡಿ, ಇದು ಯೂನಿಟ್ ನೋಡಿ ಹೇಗಿದೆ. ಇದು ಒಂದು ಸೆಕೆಂಡ್ಗೆ 300,000 ಕಿಲೋಮೀಟರ್ ಅಷ್ಟು ದೂರ ಹೋಗುತ್ತೆ. ಇದು ಬಹಳ ದೊಡ್ಡ ನಂಬರ್, ಆದ್ರಿಂದ ತಕ್ಷಣಕ್ಕೆ ನಮ್ಗೆ ಮನಸ್ಸಿಗೆ ಗೊತ್ತಾಗದೆ ಇರ್ಬೋದು ಎಷ್ಟು ದೊಡ್ಡದು ಅಥವಾ ಎಷ್ಟು ಚಿಕ್ಕದು ಅಂತ. ಇವಾಗ ಬಸ್ಸು ಕಾರ್ ಅಂತಂದ್ರೆ ನಮಗೊಂದು ಐಡಿಯಾ ಇರುತ್ತೆ, ಓ 40 ಕಿಲೋಮೀಟರ್ ಪರ್ ಅವರ್ ಹೋಗೋಕ್ಕಿಂತ 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋದ್ರೆ ಅದು ಎಷ್ಟು ಜಾಸ್ತಿಯ ವೇಗ ಅನ್ನೋದು. ಇದರಲ್ಲಿ ತುಂಬಾ ಸೊನ್ನೆಗಳಿದೆ ಇದರಲ್ಲಿ, ಅದರಿಂದ ತಕ್ಷಣಕ್ಕೆ ಗೊತ್ತಾಗದೆ ಇರ್ಬೋದು. ಅದಕ್ಕೆ ಒಂದು ಐಡಿಯಾ ಬರೋದಕ್ಕೆ ಒಂದು ಚಿಕ್ಕ ಲೆಕ್ಕ ಮಾಡೋಣಂತೆ. ನಮಗೆ ಗೊತ್ತಿರೋ ಹಾಗೆ ಭೂಮಂಡಲ ಇದೆಯಲ್ಲ, ಈ ಭೂಮಿಯ ಸರ್ಕಂಫರೆನ್ಸ್ ಅಂದ್ರೆ ಸುತ್ತಳತೆ ಎಷ್ಟು ಅಂತಂದ್ರೆ ಸುಮಾರಾಗಿ 40,000 ಕಿಲೋಮೀಟರ್. ಇವಾಗ ಏನಾರ ಬೆಳಕಿಗೆ ಒಂದು ಟಾಸ್ಕ್ ಕೊಟ್ಟಿರ್ತೀವಿ ಅಂತ ಅನ್ಕೋಣ,
ಹೀಗ ಒಂದು ರೌಂಡ್ ಹೊಡಿ ನೀನು ಭೂಮಿಗೆ ಅಂತ ಹೇಳಿ. ಆ ಥರದ ರೌಂಡ್ನ ತುಂಬಾ ಬೇಗ ಹೊಡೆದು ಬಿಡೋದು ಭೂಮಿ. ಅಷ್ಟೇ ಅಲ್ಲ, ಒಂದು ಸೆಕೆಂಡ್ಗೆ ಎಷ್ಟು ದೂರ ಹೋಗೋಕೆ ಸಾಮರ್ಥ್ಯ ಇದೆ? 300,000 ಕಿಲೋಮೀಟರ್ ಹೋಗುವಷ್ಟು ಸಾಮರ್ಥ್ಯ ಇದೆ. ಅಂತಂದ್ರೆ ಇಂಥ 40,000 ಕಿಲೋಮೀಟರ್ನ ಎಷ್ಟು ಮಾಡ್ಬೋದು ಅದು? 40,000 ಕಿಲೋಮೀಟರ್ ಇಂಟು 7.5 ಮಾಡಿದ್ರೆ 300,000 ಆಗುತ್ತೆ. 300,000 ಕಿಲೋಮೀಟರ್ ಅಂದ್ರೆ ಒಂದೇ ಸೆಕೆಂಡ್ಗೆ ಭೂಮಿ 7.5 ಸತಿ ಇದನ್ನ ರೌಂಡ್ ಹೊಡಿಬಹುದು, ಅಥವಾ 2 ಸೆಕೆಂಡ್ಗೆ ಲೆಕ್ಕ ಹಿಡ್ಕೊಂಡ್ರೆ 15 ಸತಿ ರೌಂಡ್ ಹೊಡೆದ್ಬಿಡುತ್ತೆ ಭೂಮಿ, ಬೆಳಕು ಭೂಮಿನ. ಅದಷ್ಟು ವೇಗವಾದಂತಹ ವಿಚಾರ ಇಲ್ಲಿರೋದು. ಈಗ ಇದು ಎಷ್ಟು ದೊಡ್ಡದು ಅನ್ನೋದನ್ನ ನೋಡಿದ್ವಿ. ಆದ್ರೆ ನಮ್ ಭೌತ ವಿಜ್ಞಾನದಲ್ಲಿ ಎಷ್ಟು ಅನ್ನೋದಕ್ಕಿಂತ ಹೇಗೆ ಅನ್ನೋದಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಇದೆ. ಹೇಗೆ ಅಂದ್ರೆ ಅರ್ಥ ಏನು? ನಮ್ಗೆ ಇದು ಇಷ್ಟೇ ಅನ್ನೋದು ಹೇಗ್ ಗೊತ್ತು ಅನ್ನೋದು ಇಲ್ಲಿರೋ ಪ್ರಶ್ನೆ. ಇವಾಗ ಅದಕ್ಕೆ ನಾವು ಕರೆಕ್ಟ್ ಆಗಿ ಆಲೋಚನೆ ಮಾಡೋದಕ್ಕೆ ಹೊರಟಾಗ ಮೊದಲಿಗೆ ಬಸ್ಸಿಂದನೇ ಶುರು ಮಾಡೋಣ ನಾವು. ಇವಾಗ ಬಸ್ ವೇಗವನ್ನು ಹೇಳಿದ್ವಿ, 40 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ ಅಂತ ಹೇಳಿ. ಅದನ್ನ ನಾವೇನಾದ್ರೂ ಮೆಷರ್ ಮಾಡಬೇಕು ಅಂತಂದ್ರೆ, ಅಳಿಬೇಕು ಅಂತಂದ್ರೆ ಹೇಗ್ ಸಾಧ್ಯ? ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಾವು. ಏನದು ಆ ಪ್ರಯೋಗ ಅಂತಂದ್ರೆ, ಈಗ ಒಂದು ದಾರಿ ಇದೆ ಅಂತ ಅನ್ಕೊಳ್ಳಿ, ದಾರಿಲಿ ಬಸ್ ಹೋಗ್ತಾ ಇದೆ, ಇಲ್ಲಿ ಒಬ್ರು ಯಾರೋ ನಿಂತಿರ್ತಾರೆ. ಬಸ್ ಅಲ್ಲಿಗೆ ಬಂದ ತಕ್ಷಣ ಅವರು ಒಂದು ಕ್ಲಾಕ್ ಆನ್ ಮಾಡ್ಕೋತಾರೆ, ಆ ಕ್ಲಾಕ್ ಸ್ಟಾಪ್ ವಾಚ್ ಆನ್ ಮಾಡ್ತಾರೆ, ಅದು ಓಡ್ತಾ ಇರುತ್ತೆ. ಇಲ್ಲಿ ಇನ್ನೊಬ್ರು ನಿಲ್ಸಿರ್ತೀವಿ ಅಂತ ಅನ್ಕೊಳ್ಳೋಣ. ಇಲ್ಲಿಗೆ ಬಸ್ ಬಂದ ತಕ್ಷಣ ಅವರು ತಮ್ಮ ಕ್ಲಾಕ್ನಲ್ಲಿ ಎಷ್ಟಾಗಿದೆ ಟೈಮ್ ಅಂತ ನೋಡ್ಕೋತಾರೆ. ಸೊ ಒಟ್ಟಾಗಿ ಏನಂತಂದ್ರೆ, ಇಲ್ಲಿಂದ ಇಲ್ಲಿಗೆ ಬಸ್ ಹೋಗೋದಕ್ಕೆ ಎಷ್ಟು ಹೊತ್ತು ಬೇಕಾಯ್ತು ಅನ್ನೋದನ್ನ ಮೆಷರ್ ಮಾಡ್ಬೋದು, ಅದನ್ನ ಟೈಮ್ ಅಂತ ಕರೆಯೋಣ ಟೈಮ್. ಇನ್ನು ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅನ್ನೋದನ್ನು ಸಹ ನಾವು ಒಂದು ಟೇಪ್ ಇಟ್ಕೊಂಡು ಹೇಗೋ ಮಾಡಿ ಮೆಷರ್ ಮಾಡ್ಬೋದು. ಆ ದೂರ ಮೆಷರ್ ಮಾಡೋದೇ ಅಷ್ಟು ದೊಡ್ಡ ಕೆಲಸ ಏನಲ್ಲ. ಅದನ್ನ ಡಿಸ್ಟೆನ್ಸ್ ಅಂತ ಕರೆಯೋಣ, ಡಿ. ಈ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದೊಂಥರ ಯೂನಿಫಾರ್ಮ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ಮಧ್ಯೆ ಎಲ್ಲ ಆಕ್ಸಲರೇಟ್ ಆಗ್ಲಿಲ್ಲ, ಎಲ್ಲೋ ನಿಂತ್ಕೊಂಡು ಕಾಫಿ ಕುಡ್ದು ಹೋಗ್ಲಿಲ್ಲ, ಆ ಥರ ಎಲ್ಲ ಅನ್ಕೊಳ್ಳೋಣ. ಸುಮ್ಮನೆ ಯೂನಿಫಾರ್ಮ್ ಆಗಿ ಒಂದೇ ಸಮ ಹೋಗ್ತಿದೆ ಅಂತಂದ್ರೆ, ಈ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಮಾಡಿಬಿಟ್ರೆ ಅದ್ರ ಸ್ಪೀಡ್ ಎಷ್ಟು ಅಂತ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾವು 1 ನಿಮಿಷಕ್ಕೆ ಇಷ್ಟು ದೂರ ಅಂತ ನೋಡ್ಬಿಟ್ಟು ಆ ದೂರನ್ನ ಡಿವೈಡೆಡ್ ಬೈ ಆ ಟೈಮ್ ಮಾಡಿದ್ರೆ ಕರೆಕ್ಟ್ ಯೂನಿಟ್ಸ್ ಅಲ್ಲಿ ಈ ತರದ ಯಾವ್ದೋ ಒಂದು ನಂಬರ್ ಬರುತ್ತೆ, 40 ಕಿಲೋಮೀಟರ್ ಪರ್ ಅವರ್, 30 ಕಿಲೋಮೀಟರ್ ಪರ್ ಅವರ್ ಒಂದು ನಂಬರ್ ಬರುತ್ತೆ. ಸೊ ಇದನ್ನ ಮೆಷರ್ ಮಾಡೋದು ಅಷ್ಟು ದೊಡ್ಡ ಕೆಲಸ ಏನಲ್ಲ, ಬಹಳ ಈಸಿ. ನೆಕ್ಸ್ಟ್ ಇದನ್ನ ನೋಡೋಣಂತೆ, ಸೌಂಡ್ನ. ಏನಿದ್ರ ಕತೆ? ಸೌಂಡ್ ಸ್ಪೀಡು 330 ಮೀಟರ್ ಪರ್ ಸೆಕೆಂಡ್ ಇದೆ. ಇದು ಅಷ್ಟು ಸುಲಭದ ವಿಚಾರ ಅಲ್ಲ, ಯಾಕಂದ್ರೆ ನಾವು 3 ಸೆಕೆಂಡ್ ಕಾದ್ವಿ ಅಂತಂದ್ರೆ 1 ಕಿಲೋಮೀಟರ್ ಹೋಗ್ತದೆ. ನಾವಿಲ್ಲಿ ನಿಂತ್ಕೊಂಡು ಓಕೆ ಒಂದು ಇವಾಗ ಆನ್ ಮಾಡ್ತೀವಿ ಕ್ಲಾಕು, ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನೋಡ್ಕೊಳೋಣ ಅದು ಎಷ್ಟೊತ್ತಿಗೆ ಹೋಯ್ತು ಅಂತಂದ್ರೆ, ನಾವು ಬಹಳ ಅಕ್ಯುರೇಟ್ ಆಗಿ ಮಾಡ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಈ ಆನ್ಸರ್ನಲ್ಲಿ ಬಹಳ ವ್ಯತ್ಯಾಸಗಳಾಗುತ್ತೆ. ಹೇಗೆ ಅದನ್ನ ತುಂಬಾ ಕರೆಕ್ಟ್ ಆಗಿ ಮಾಡ್ಬೋದು ಅಂತನ್ನೋದನ್ನ ಈ ತರದ ಎಕ್ಸ್ಪೆರಿಮೆಂಟ್ ಮಾಡಿದವನು ಮೊದಲಿಗೆ ಗೆಲಿಲಿಯೋ. ಗೆಲಿಲಿಯೋ ಹೆಸರು ಕೇಳಿರ್ತೀರಿ ನೀವು. ಅವನೇನ್ ಮಾಡ್ದ ಅಂತಂದ್ರೆ, ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡ್ದ. ಈ ತರದೊಂದು ಒಂದೇನೋ ಒಂದು ಗುಡ್ಡ ತರ ಇದೆ ಅಂತ ಅನ್ಕೊಳ್ಳಿ, ಇಲ್ಲೊಬ್ಬ ನಿಂತಿದ್ದಾನೆ. ಇಲ್ಲಿಂದ ಒಂದು ಶಬ್ದವನ್ನ ಏನಾರ ಏನೋ ಕೂಗ್ದ ಅಥವಾ ಏನಾರ ಶಬ್ದ ಉಂಟು ಮಾಡ್ದ ಅಂತಂದ್ರೆ, ಆ ಶಬ್ದ ಇಲ್ಲಿಗೆ ಹೋಗಿ ಮತ್ತೆ ಅದು ರಿಫ್ಲೆಕ್ಟ್ ಆಗಿ ಮತ್ತೆ ವಾಪಸ್ ಬರುತ್ತಲ್ವಾ. ಇವಾಗ ಏನ್ ಮಾಡ್ಬೇಕಂತಂದ್ರೆ, ಆ ಶಬ್ದ ಮಾಡಿದಾಗ ಒಂದ್ಸತಿ ಟೈಮ್ ನೋಡ್ಕೋಬೇಕು. ಆ ಶಬ್ದ ಇಷ್ಟು ದೂರ ಹೋಗಿ ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ದೂರ ಇದೆ ಅಂತ ಅನ್ಕೊಳ್ಳೋಣ. ಸ್ವಲ್ಪ ಜೋರಾಗೆ ಕೂಗ್ಬೇಕಾಗತ್ತೆ ಅಥವಾ ಸ್ವಲ್ಪ ದೊಡ್ಡ ಶಬ್ದ ಮಾಡ್ಬೇಕು. ವಾಪಸ್ ಬಂದಾಗ ಎಷ್ಟು ಹೊತ್ತಾಗಿದೆ ನೋಡ್ಕೊಳ್ಳೋದು. ಈ ಟೈಮ್ ಡಿಫ್ರೆನ್ಸ್ ಗೊತ್ತಾಗೋಯ್ತು ನಮ್ಗೆ ಅಂತಂದ್ರೆ, ಅದೇ ಸೇಮ್ ಫಾರ್ಮುಲಾ. ಡಿಸ್ಟೆನ್ಸ್ ಎಷ್ಟಿದೆ, ಈಗ ಹೋಗಿ ಬರೋದಕ್ಕೆ ಒಟ್ಟು ಡಿಸ್ಟೆನ್ಸ್ ಎಷ್ಟು ನೋಡ್ಕೊಳ್ಳೋದು, ಅದೇ ಡಿ ಆಗುತ್ತೆ. ಒಟ್ಟು ಟೈಮ್ ಎಷ್ಟಾಯ್ತು ನೋಡ್ಕೊಂಡಿರೋದು. ಇದನ್ನು ಸಹ ಮೆಷರ್ ಮಾಡ್ಬೋದು, ಕಷ್ಟ ಏನಲ್ಲ, ಅಂತ ಕಷ್ಟ ಅಲ್ಲ. ಬಟ್ ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ಮಾಡ್ಬಿಡ್ಬೋದು, ಯಾಕಂದ್ರೆ ಒಂದು 3-4 ಸೆಕೆಂಡಲ್ಲಿ ಒಂದು 3 ಸೆಕೆಂಡಲ್ಲಿ 1 ಕಿಲೋಮೀಟರ್ ಹೋಗುತ್ತಷ್ಟೇ, ಅಂಥ ದೊಡ್ಡ ದೂರ ಏನಲ್ಲ ಅದು. ಆದರೆ ಇನ್ನೂ ನಾನು ಹೇಳಿದ್ದು ತುಂಬ ಪ್ರಿಮಿಟಿವ್ ಎಕ್ಸ್ಪೆರಿಮೆಂಟ್. ಇನ್ನೂ ಅನೇಕ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಸೌಂಡ್ ವೇಗನ ಇನ್ನೂ ಹೆಚ್ಚು ನಿಖರವಾಗಿ ಕಂಡುಹಿಡಿಯೋದಕ್ಕೆ. ಇನ್ನೂ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ನಾವು ಒಂದು ಲ್ಯಾಬ್ನಲ್ಲೇ ಚಿಕ್ಕದಾಗಿ ಇಷ್ಟೇ ಆಪರೇಟರ್ಸ್ ಅಲ್ಲೇ ಮಾಡ್ಬಿಡ್ಬೋದು. ಬಟ್ ನಾನು ಅರ್ಥ ಆಗಕ್ಕೆ ಸುಲಭ ಆಗಲಿ ಅಂಥೇಳಿ ಸ್ವಲ್ಪ ವಿಸ್ತಾರವಾಗಿರುವಂತಹ ಎಕ್ಸ್ಪೆರಿಮೆಂಟ್ ಹೇಳಿದ್ದೀನಿ. ಬಟ್ ಇದು ಮಾಡೋದೇನು ಕಷ್ಟ ಏನಲ್ಲ, ಅದು ಒಟ್ಟು ತಾತ್ಪರ್ಯ. ಇನ್ನು ಮುಂದೆ ನಾವು ಬೆಳಕಿನ ಬಗ್ಗೆ ಬರೋಣಂತೆ. ಬೆಳಕಿನ ವೇಗ ಸ್ವಲ್ಪ ಜಾಸ್ತಿ ಇದೆ ನೋಡಿ. ಇವಾಗ ನಾವು ಈ ಥರದ್ದು ಏನೋ ಒಂದು ಕೆಲಸ ಮಾಡ್ಬೇಕಂತಂದ್ರೆ, ಈ ಥರದ್ದು ಎಷ್ಟು ಅಂತ ಅಳಿಬೇಕು ಅಂತಂದ್ರೆ, ನಮಗೆ 1 ಸೆಕೆಂಡ್ ಇತ್ತು ಅಂತ ಅನ್ಕೊಳ್ಳೋಣ, ಅಥವಾ 2 ಸೆಕೆಂಡ್ ಟೈಮ್ ಇತ್ತು ಅನ್ಕೊಳ್ಳಿ. ನಾವು ಎಷ್ಟು ದೂರ ಇಟ್ಕೋಬೇಕಿಲ್ಲಿ? ನಾವು ಇಲ್ಲಿ ನಿಂತಿದ್ದೀವಿ ಅಂತಂದ್ರೆ
ಒಂದು 300,000 ಕಿಲೋಮೀಟರ್ ದೂರದಲ್ಲಿ ಯಾವ್ದಾನೋ ಒಂದು ವಸ್ತು ಇತ್ತಂತಂದ್ರೆ ಅಲ್ಲಿಗೆ ಹೋಗಿ ಲೈಟ್ ವಾಪಸ್ ಬರಬೇಕು ಅಷ್ಟು, ಅವಾಗ ಒಂದು 2 ಸೆಕೆಂಡ್ ಆಗಿರುತ್ತೆ, ಹೋಗಕ್ಕೆ 1 ಸೆಕೆಂಡು, ಬರಕ್ಕೆ 1 ಸೆಕೆಂಡ್, ಅದನ್ನ ಮೆಷರ್ ಮಾಡ್ಬೇಕು. ಅದೆಲ್ಲ ಆಗದು ಆಗ್ಲಿಲ್ಲ ಹೋಗ್ಲಿಲ್ಲ, ಅಷ್ಟೆಲ್ಲ ದೂರದ ವಸ್ತು ಯಾವ್ದು ಅಂತ ಹುಡುಕ್ತೀರಿ ಅಲ್ಲಿಗೆ. ಅಲ್ಲಿಗೆ ಹೋಗೋದು ಅಂದ್ರೆ ಏನು ಲೈಟು ಅಷ್ಟು ದೂರ ಮತ್ತೆ ವಾಪಸ್ ಬರೋದು ಅಂತಂದ್ರೆ ಏನು, ಇದನ್ನ ಮೆಷರ್ ಮಾಡೋದು ಅಷ್ಟು ಸುಲಭದ ಮಾತು ಆಗಿರ್ಲಿಲ್ಲ. ಈಗ ಒಂದು ಸಾಧಾರಣವಾಗಿ ಬಹಳಷ್ಟು ಜನದ ಮನಸ್ಸಿನಲ್ಲಿ ಏನಿರುತ್ತೆ ಅಂತಂದ್ರೆ, ಏ ಇಲ್ಲ ಕಣ್ರಿ ಮಾಡ್ಬೋದು ಬೆಳಕಿನ ವೇಗನ ಅಳತೆ ಮಾಡೋದೇನು ಅಷ್ಟೇನು ದೊಡ್ಡ ಕೆಲಸ ಅಲ್ಲ. ಯಾಕೆ ಅಂತಂದ್ರೆ ನಮಗೊಂದು ವಿಚಾರ ಗೊತ್ತಿದೆ ಅಲ್ವಾ, ಸೂರ್ಯ ಇದನ್ನೇ, ಸೂರ್ಯನಿಂದ ಬೆಳಕು ಬರ್ತಾ ಇದೆ ಎಲ್ಲ ಕಡೆಗೆ, ಭೂಮಿಗೂ ಬೆಳಕು ಬರ್ತಾ ಇದೆ. ಇದನ್ನ ಭೂಮಿ ಅಂತ ಕರೆಯೋದು, ಭೂಮಿ ಇದು ಸೂರ್ಯ. ಇವಾಗ ಇಲ್ಲಿಂದ ಬೆಳಕು ಬರುತ್ತಾ, ನೀವು ಕೆಲವು ಕಡೆ ಓದಿರ್ಬೋದು ಕೆಲವು ಪಾಪ್ಯುಲರ್ ಪುಸ್ತಕಗಳಲ್ಲಿ ಎಲ್ಲ, ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಬೆಳಕಿಗೆ ಸುಮಾರಾಗಿ 1.25 ನಿಮಿಷ ಬೇಕು ಅಂತ ಹೇಳಿ, ಸುಮಾರಾಗಿ 500 ಸೆಕೆಂಡ್ ಅನ್ಕೋಣ. ಬೆಳಕಿಗೆ ಸೂರ್ಯನಿಂದ ಭೂಮಿಗೆ ಬರಕ್ ಬೇಕಾಗಿರುವಂತಹ ಸಮಯ. ಇನ್ನು ದೂರ ಎಷ್ಟಿದೆ ಅಂತಂದ್ರೆ 15 ಕೋಟಿ ಕಿಲೋಮೀಟರ್. ಸೂರ್ಯನಿಂದ ಭೂಮಿಗಿರೋ ಅಂತರ 15 ಕೋಟಿ ಕಿಲೋಮೀಟರ್. ಸೊ ಡಿಸ್ಟೆನ್ಸ್ ಗೊತ್ತು, ಟೈಮ್ ಗೊತ್ತು, ಡಿವೈಡ್ ಮಾಡ್ಬಿಟ್ರಿ ಸ್ಪೀಡ್ ಸಿಗತ್ತೆ ಅಂತ ಅನ್ಬೋದು ನೀವು. ಇದರಲ್ಲಿ ಒಂದು ಸಮಸ್ಯೆ ಇದೆ ಏನಂತಂದ್ರೆ, ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ನ ಮೆಷರ್ ಮಾಡ್ಬೋದು. ಈ ಡಿಸ್ಟೆನ್ಸ್ ಮೆಷರ್ ಮಾಡೋದು ಹೇಗೆ ಏನು ಎತ್ತ ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಅದನ್ನ ಒಟ್ಟು ಮಾಡ್ಬೋದು, ಇದನ್ನ ಕ್ಯಾಪ್ಚರ್ ಮಾಡೋದು ಕಷ್ಟವಾದರೂ ಸಹ ಅಸಾಧ್ಯವೇನಲ್ಲ. ಆದರೆ ಈ ಟೈಮ್ ಇದೆಯಲ್ಲ, ಈ ಟೈಮ್ ನಮ್ಗೆ ಹೆಂಗೆ ಗೊತ್ತಾಗತ್ತೆ, ಹೇಗೆ ಗೊತ್ತಾಗ್ಬೇಕಿತ್ತು? ಇಲ್ಲಿ ಯಾರಾದರೂ ಇಲ್ಲಿಂದ ಓ ಇವಾಗ ಬೆಳಕು ಹೊರಡ್ತು ನೋಡ್ರಪ್ಪ ಅಂತ ಹೇಳಿ ಹೇಳೋ ಅಂಥವ್ರು ಒಬ್ರು ಇರಬೇಕು. ಇಲ್ಲಿ ರೀಚ್ ಆಗಕ್ಕೆ ಇಲ್ಲಿ ಜನ ಸಿಗ್ತಾರೆ ನಿಮಗೆ ಭೂಮಿ ಮೇಲೆ, ಇಲ್ಲಿ ಓ ಈ ಹೊತ್ತಿಗೆ ಬಂತು ನಮಗೆ ಬೆಳಕು ಅಂತ ನೋಟ್ ಮಾಡ್ಕೊಳಕ್ ಟೈಮ್ ನೋಟ್ ಮಾಡ್ಕೊಳ್ಳೋದು ಸುಲಭ. ಬಟ್ ಇಲ್ಲಿ ನಿಂತ್ಕೊಂಡು ಹೇಳೋರು ಯಾರು ಸೂರ್ಯನಲ್ಲಿ ಇಂಥ ಹೊತ್ತಿಗೆ ಈ ಬೆಳಕು ಹೊರಡ್ತು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ. ಸೊ ನೀವೆಲ್ಲಾನ ಈ ಥರದ್ದೊಂದು ಮಾಹಿತಿ ಕೇಳಿದ್ರಿ ಅಂತಂದ್ರೆ 500 ಸೆಕೆಂಡ್ ಸುಮಾರು ತಗೊಳತ್ತೆ, 8.25 ನಿಮಿಷ ಸುಮಾರಾಗಿ ಸೂರ್ಯನಿಂದ ಭೂಮಿಗೆ ಬೆಳಕು ಬರೋದಕ್ಕೆ ಅಂತಂದ್ರೆ, ಆ ಮಾಹಿತಿ ಸಿಕ್ಕಿದ್ದೇ ನಮಗೆ ಬೆಳಕಿನ ವೇಗ ಗೊತ್ತಾದ ಮೇಲೆ. ಬೆಳಕಿನ ವೇಗ ಗೊತ್ತಾದ್ಮೇಲೆ ಈ ಡಿಸ್ಟೆನ್ಸ್ ನೋಡಿಕೊಂಡು ನೀವು ಈ ಟೈಮ್ ಕಂಡುಹಿಡಿಬೋದು 500 ಸೆಕೆಂಡ್ ಅಂತ ಅರ್ಥ. ನಿಮಗೆ ಟೈಮ್ ಮುಂಚೆನೆ ಗೊತ್ತಿದೆ, ಅದ್ರ ಮೇಲೆ ನೀವು ಸ್ಪೀಡ್ ಕಂಡುಹಿಡಿಯಕ್ಕಾಗಲ್ಲ. ಸೊ ಅದರಲ್ಲಿ ಯಾವ್ದು ಗೊತ್ತಾದ ಮೇಲೆ ಯಾವ್ದು ಗೊತ್ತಾಗುತ್ತೆ ಅನ್ನೋದ್ರಲ್ಲಿ ಒಂದು ನಿರ್ದಿಷ್ಟವಾದ ಆರ್ಡರ್ ಇದೆ. ಡಿಸ್ಟೆನ್ಸ್ನ ನಾವು ಇಂಡಿಪೆಂಡೆಂಟ್ ಆಗಿ ಕಂಡುಹಿಡಿಬೋದು, ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಸೂರ್ಯನಿಂದ ಭೂಮಿಗೆ. ಬೆಳಕಿನ ವೇಗವನ್ನ ಬೇರೆ ಮೆಥಡ್ ಇಂದ ನಾವು ಕಂಡುಹಿಡ್ಕೋಬೇಕು, ಅದಾದ್ಮೇಲೆ ನಮ್ಗೆ ಈ ಸಮಯ ಎಷ್ಟು ಅಂತ ಗೊತ್ತಾಗುತ್ತೆ, ಸೂರ್ಯನಿಂದ ಭೂಮಿಗೆ ಬೆಳಕು ಬರೋದಕ್ಕೆ ಎಷ್ಟು ಹೊತ್ತು ತಗೊಳುತ್ತೆ ಅನ್ನೋದು ಆಮೇಲೆ ಗೊತ್ತಾಗುವಂತಹದ್ದು. ಸೊ ಇದನ್ನ ಮುಂಚೆನೆ ನಾವು ಉಪಯೋಗಿಸಕ್ ಆಗೋದಿಲ್ಲ. ಹಾಗಾದ್ರೆ ಹೇಗ್ ಕಂಡುಹಿಡಿಬಹುದು ಅಂತ ಅನ್ನೋದಕ್ಕೆ, ಐತಿಹಾಸಿಕವಾಗಿ ಬೆಳಕಿನ ವೇಗ ನಮಗೆ ಮೆಷರ್ ಮಾಡೋದಕ್ಕೆ ಒಂದು ಕರೆಕ್ಟ್ ಮೆಥಡ್ ಅಂತ ಸಿಗೋದು ರೋಮರ್ನ ಮೆಥಡ್. ಈತೇನ್ ಮಾಡ್ತಿದ್ದ ಅಂತಂದ್ರೆ, ಇದು 17ನೇ ಶತಮಾನದ ಕೊನೆ ಭಾಗ. ಆ ಟೈಮ್ನಲ್ಲಿ ಇವಾಗ ನಮಗೆ ಸೌರಮಂಡಲದ ಬಗ್ಗೆ ಸ್ವಲ್ಪ ಪರಿಚಯ ಇರುತ್ತಲ್ವಾ, ಸೂರ್ಯ ಬೇರೆ ಬೇರೆ ಗ್ರಹಗಳಿವೆ, ಅದರಲ್ಲಿ ಒಂದು ಗ್ರಹ ಯಾವುದು ಅಂತಂದ್ರೆ ಭೂಮಿ, ಅರ್ತ್ ಅಂತ ಕರೆಯೋಣ, ಇದು ಸನ್, ಇದು ಅರ್ತ್. ಇದ್ರ ಜೊತೆ ಇನ್ನೂ ಅನೇಕ ಗ್ರಹಗಳಿದೆ ಅಲ್ವಾ. ನಾನು ಇದು ಟು ದ ಸ್ಕೇಲ್ ಬರೀತಾ ಇಲ್ಲ, ಯಾಕಂದ್ರೆ ಒಂದೇ ಇದರಲ್ಲಿ ಎಲ್ಲ ಬರೆಯೋದು ಕಷ್ಟ. ಇಲ್ಲೆಲ್ಲ ಒಂದ್ ಕಡೆ ಜುಪಿಟರ್ ಅಂತ ಬರಿತೀನಿ. ಜುಪಿಟರು ಸೂರ್ಯನಿಂದ ಎಷ್ಟು ದೂರ ಇದೆ ಅಂತಂದ್ರೆ, ಭೂಮಿ ಎಷ್ಟು ದೂರ ಇದೆಯೋ ಅದಕ್ಕಿಂತ 5 ಪಟ್ಟು ದೂರ ಇದೆ. ಬಟ್ ನಾನು ಇದನ್ನ ಟು ದ ಸ್ಕೇಲ್ ತೋರಿಸ್ತಾ ಇಲ್ಲ, ಸುಮ್ಮನೆ ಜುಪಿಟರ್ ಸುಮ್ಮನೆ ದೂರದಲ್ಲಿ ಇದೇನೋ ಅನ್ನೋ ಮಾಹಿತಿ ಮಾತ್ರ ತೋರಿಸ್ತಾ ಇದ್ದೀನಿ. ಜುಪಿಟರ್ ಅಂತಂದ್ರೆ ಗುರುಗ್ರಹ. ಈಗ ಚಂದ್ರ ಹೇಗೆ ಭೂಮಿಯ ಸುತ್ತ ಸಂಚಲಿಸ್ತಾನೆ, ಅದೇ ತರ ಜುಪಿಟರ್ ಸುತ್ತನೂ ಸಂಚಲಿಸ್ತಕ್ಕಂತಹ ಜುಪಿಟರ್ದೇ ಚಂದ್ರಗಳಿವೆ, ಚಂದ್ರಗಳು ಬಹುವಚನ. ಸೊ ನಮಗೆ ಒಂದು ಚಂದ್ರ ಇದ್ರೆ ಜುಪಿಟರ್ಗೆ ಅನೇಕ ಚಂದ್ರರು ಇದ್ದಾರೆ. ಅದರಲ್ಲಿ ಅಯೋ ಅಂತ ಒಂದು, ಗ್ಯಾನಿಮೀಡ್ ಅಂತೊಂದು, ಕ್ಯಾಲಿಸ್ಟೋ ಅಂತೊಂದು, ಈ ತರ ಅನೇಕ ಇವೆ. ಅದರಲ್ಲಿ ಅಯೋ ಅಂತ ಅನ್ನೋದು ತುಂಬಾ ಹತ್ತಿರವಾಗಿರುವಂತ ಚಂದ್ರ, ಜುಪಿಟರ್ ಚಂದ್ರ ಅದು. ಜುಪಿಟರ್ ಸುತ್ತ ತಿರುಗತ್ತ ಅಯೋ ಅಂತ ಅನ್ನೋದು, ಚಿಕ್ಕದಾಗಿದೆ ಅದು. ಅದ್ರದ್ದು ವಿಶೇಷ ಏನಂತಂದ್ರೆ,
ನೋಡಿ ನಮ್ ಚಂದ್ರ ಭೂಮಿ ಸುತ್ತ ತಿರುಗೋದಕ್ಕೆ ಒಂದ್ ರೌಂಡ್ ಹೊಡಿಬೇಕಂತಂದ್ರೆ 27 ಚಿಲ್ಲರೆ ದಿನ ಬೇಕು. ಭೂಮಿನೂ ಚಲಿಸ್ತಾ ಇದೆ ಅನ್ನೋ ಕಾರಣಕ್ಕೆ ನಮ್ಗೆ ಒಂದ್ ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ ಸುಮಾರು 29 ಚಿಲ್ಲರೆ ದಿನ ಆಗೋಗುತ್ತೆ. ಬಟ್ ನಾವು ಈ ನಕ್ಷತ್ರಗಳ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದಾಗ ಒಂದ್ ರೌಂಡ್ ಹೊಡಿಯಕ್ಕೆ 27 ದಿನ ಸಾಕು ಚಂದ್ರನಿಗೆ. ಈ ಅಯೋ ಇದೆಯಲ್ಲ, ಈ ಅಯೋ ಜುಪಿಟರ್ ಸುತ್ತ ರೌಂಡ್ ಹೊಡಿಯಕ್ಕೆ ಒಂದ್ಸತಿ ಪ್ರದಕ್ಷಿಣೆ ಹಾಕ್ಬೇಕು ಅಂತಂದ್ರೆ ಅದಕ್ಕೆ ಸುಮಾರು 42 ಗಂಟೆ ಸಾಕು. 42 ಗಂಟೆನಲ್ಲಿ ಈ ಅಯೋ ಅನ್ನೋದು ಉಪಗ್ರಹ, ಗುರುಗ್ರಹದ ಉಪಗ್ರಹ ಅದು, ಅದು ಗುರುಗ್ರಹವನ್ನ ಒಂದ್ಸತಿ ರೌಂಡ್ ಹೊಡೆದ್ಬಿಟ್ಟಿರುತ್ತೆ. ಈಗ ಇದನ್ನ ರೋಮರ್ ಅನ್ನೋನು ಅಬ್ಸರ್ವ್ ಮಾಡ್ತಾ ಇದ್ದ, ಅಯೋ ರೌಂಡ್ ಹೊಡಿಯೋದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದ. ಇದೆಲ್ಲ ಈ ಅಬ್ಸರ್ವೇಷನ್ ಅಂತಂದ್ರೆ ಒಂದಿನ ಎರಡು ದಿನದಲ್ಲಿ ಆಗುವಂತಹ ಅಬ್ಸರ್ವೇಷನ್ ಅಲ್ಲ, ಕೆಲವು ಕಡೆ ವರ್ಷಗಳು, ಕೆಲವು ಕಡೆ ಅವ್ರ ಜೀವಮಾನ ಪೂರ್ತಿ ಮಾಡಿರುವಂತಹ ಅಬ್ಸರ್ವೇಷನ್ಸ್ ಗಳಿವೆ. ಇದು ಯುರೋಪಿಯನ್ ಅಬ್ಸರ್ವೇಷನ್ ಆಸ್ಟ್ರಾನಮರ್ಸ್ ಅಷ್ಟೇ ಅಲ್ಲ, ಭಾರತದಲ್ಲೂ ಸಹ ಪರಮೇಶ್ವರ ಅನ್ನೋ ಆತನ ಶಿಷ್ಯ ನೀಲಕಂಠ ಸೋಮಯಾಜಿ ಅವನ ಬಗ್ಗೆ ಹೇಳಬೇಕಾದ್ರೆ 55 ವರ್ಷಗಳ ಕಾಲ ಸತತವಾಗಿ ಅಬ್ಸರ್ವ್ ಮಾಡಿದಂತಹ ಈ ಡೇಟಾ ಮೇಲೆ ನಾನು ಈ ಕೆಲವು ಕನ್ಕ್ಲೂಷನ್ಸ್ ಮಾಡ್ತಿದ್ದೀನಿ ಅಂತ ಹೇಳಿ ಈ ಕೆಲವು ಗ್ರಹಗಳು ಸೂರ್ಯನ ಸುತ್ತ ಚಲಿಸ್ತವೆ ಅಂತ ನೀಲಕಂಠ ಸೋಮಯಾಜಿ ಭಾರತದಲ್ಲಿ ಹೇಳಿದ್ದು. ಸೊ ಅದಕ್ಕೆಲ್ಲ ಅಬ್ಸರ್ವೇಷನ್ ಅನ್ನೋದು ಬಹಳ ಮುಖ್ಯ. ಇದರಲ್ಲಿ ಅನೇಕ ವರ್ಷಗಳ ಅಬ್ಸರ್ವೇಷನ್ನಿನ ಫಲಶ್ರುತಿ ಏನು ಅಂತ ಹೇಳ್ತಾ ಇದ್ದೀನಿ. ಈ ಅಯೋ ಅನ್ನೋ ಉಪಗ್ರಹ ಗುರುಗ್ರಹವನ್ನ ಸುತ್ತ ತಿರುಗೋದಕ್ಕೆ 42 ಅವರ್ ಬೇಕು ಅಂತಂದ್ರೆ ಏನ್ ಅರ್ಥ ಆಗುತ್ತಾ, ಪ್ರತಿ 42 ಗಂಟೆಗೊಮ್ಮೆ ಅಯೋ ಅನ್ನೋದು ನಾವು ನೋಡ್ತಾ ಇದ್ದ ಹಾಗೆ ಗುರುಗ್ರಹದ ಹಿಂದೆ ಹೋಗಿ ಬಚ್ಚಿಟ್ಕೊಂಡ್ಬಿಡುತ್ತೆ, ಹೌದಾ ಇಲ್ವಾ? ಅದು ತನ್ನ ಪಥದಲ್ಲಿ ತಾನು ಸಂಚರಿಸ್ತಾ ಇರುತ್ತೆ, ಬಟ್ ಅದು ಯಾವಾಗೂ ಕಾಣೋದಿಲ್ಲ ಅಲ್ವಾ? ಯಾಕಂದ್ರೆ ಈ ತರದೊಂದು ಜಾಗದಲ್ಲಿ ಇತ್ತು ಅಂತ ಅನ್ಕೊಳ್ಳಿ, ಅಲ್ಲಿದ್ದಾಗ ಗುರುಗ್ರಹ ಅಡ್ಡ ಬಂದ್ಬಿಡುತ್ತೆ ನಮಗೆ, ಅದರಿಂದ ಅದು ಕಾಣಿಸ್ಕೊಳ್ಳೋದು. ಆವಾಗ ಅದನ್ನ ಆ ಉಪಗ್ರಹದ ಗ್ರಹಣ ಅಂತಂದ್ರೂ ತಪ್ಪಾಗಲಾರದು. ಗುರುಗ್ರಹ ಅಡ್ಡ ಬರೋದ್ರಿಂದ, ಗುರುಗ್ರಹದ ಹಿಂದೆ ಹೋಗೋದ್ರಿಂದ ಅದು ನಮಗ್ ಕಾಣೋದಿಲ್ಲ. ಇದನ್ನ ಎಕ್ಲಿಪ್ಸ್ ಆಫ್ ಅಯೋ ಅಂತ ಕರೆಯೋಣ, ಅಥವಾ ಅಯೋ ಉಪಗ್ರಹದ ಗ್ರಹಣ. ಈ ಗ್ರಹಣ ಅಯೋ ಉಪಗ್ರಹದ ಗ್ರಹಣ ಜುಪಿಟರ್ ಹಿಂದೆ ಅದು ಹೋಗುವಂತಹದ್ದು, ಮತ್ತೆ ಅದು ಗ್ರಹಣ ಮೋಕ್ಷನೂ ಆಗತ್ತೆ ಈ ಕಡೆ ಬಂದ್ಮೇಲೆ ಆಗತ್ತೆ. ಈ ಸಮಯವನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೋಬೇಕು ಅನ್ನೋದು ಈ ರೋಮರಿನ ಉದ್ದೇಶ ಆಗಿತ್ತು. ಕರೆಕ್ಟ್ ಆಗಿ ನೋಟ್ ಮಾಡ್ಕೊಂಡ ಅವನು, ವರ್ಷಾನುಗಟ್ಲೆ ನೋಟ್ ಮಾಡ್ಕೊಂಡ. ಅದನ್ನ ನೋಟ್ ಮಾಡ್ಕೋಬೇಕಾದ್ರೆ ಅವನು ಕಂಡಿದ್ದೇನು ಅಂತಂದ್ರೆ, ಓಕೆ ಮೊದಲನೇ ಗ್ರಹಣ ಈ ತರ ನೋಟ್ ಮಾಡ್ಕೊಂಡಿದ್ದ ಅನ್ಕೊಳ್ಳಿ, ನಾನು ಸುಮ್ಮನೆ ಒಂದು ಚಿತ್ರ ಬರೋದಕ್ಕೆ ಈ ತರ ಹೇಳ್ತೀನಿ. ಆಯ್ತು, ಮೊದಲನೇ ಗ್ರಹಣ ಎಷ್ಟೊತ್ತಿಗಾಯ್ತು, ಎರಡನೇ ಗ್ರಹಣ ಯಾವ ದಿನ ಎಷ್ಟೊತ್ತಿಗಾಯ್ತು, ಮೂರನೇ ಗ್ರಹಣ ಯಾವ ದಿನ ಎಷ್ಟೊತ್ತಿಗಾಯ್ತು, ಎಲ್ಲ ಟೈಮ್ಸ್ನ ನೋಟ್ ಮಾಡ್ಕೊಂಡಿದ್ದ ಅಂತ ಅನ್ಕೋಣ. ಈಗ ನಮ್ಗೆ ಈ ಟೈಮ್ ಮತ್ತೆ ಈ ಟೈಮ್ ಇವೆರಡರ ಮಧ್ಯದ ಡಿಫ್ರೆನ್ಸ್ ಎಷ್ಟಿರ್ಬೇಕು ಅಂತಂದ್ರೆ 42 ಗಂಟೆ ಇರ್ಬೇಕು. ಮತ್ತೆ ಈ ಟೈಮ್ ಮತ್ತೆ ಈ ಟೈಮ್ ಇವೆರಡರ ಮಧ್ಯ ಡಿಫ್ರೆನ್ಸ್ ಸಹ 42 ಗಂಟೆ ಇರಬೇಕು ಅಂತ ಅನ್ನೋದು ಸಹಜವಾದ ಎಕ್ಸ್ಪೆಕ್ಟೇಷನ್. ಅದು ಸುಮಾರಾಗಿ ಹಂಗೆ ತಾನೇ ಬಂದಿತ್ತು, ಬಂದಿಲ್ಲ ಅಂತಲ್ಲ. ಆದ್ರೆ ಅದರಲ್ಲಿ ಒಂದು ವಿಶೇಷವನ್ನು ಅಬ್ಸರ್ವ್ ಮಾಡಿದ ಅವನು ರೋಮರ್. ಹೇಗೆ ಅಂತಂದ್ರೆ, ಇದು ಗ್ರಹಣದ ನಂಬರ್ ಅನ್ಕೊಳ್ಳಿ, 1, 2, 3 ಈ ತರದ್ದು ಬರ್ಕೊಂತ ಹೋಗ್ತೀನಿ. ಇನ್ನೊಂದು ಗ್ರಾಫ್ ಹಾಕ್ತೀನಿ ಇಲ್ಲಿ, ಇದು ಎಕ್ಸ್ ಆಕ್ಸಿಸ್ ಗ್ರಹಣದ ನಂಬರ್ ಹೇಳತ್ತಿದ್ದು 3, 4 ಹೀಗೆ. ಈ ವೈ ಆಕ್ಸಿಸ್ ಅಲ್ಲಿ ಏನಿದೆ ಅಂತಂದ್ರೆ, ಈ ತರ ಎರಡು ಪಕ್ಕಪಕ್ಕದ ಗ್ರಹಣ ಇರುತ್ತಲ್ಲ, ಇವಾಗ ಎರಡನೇ ಗ್ರಹಣ ಮೂರನೇ ಗ್ರಹಣ ಅನ್ನೋದು ಪಕ್ಕಪಕ್ಕದ ಗ್ರಹಣಗಳು, ಅವೆರಡರ ಮಧ್ಯ ಎಷ್ಟು ಕಾಲಾವಧಿ ಇದೆ ಅಂತನ್ನೋದು ವೈ ಆಕ್ಸಿಸ್ ಅಲ್ಲಿ ಇದೆ ಟೈಮ್ ಅಂತ. ಇದನ್ನ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹಿಂಗೊಂದು ಸ್ಟ್ರೈಟ್ ಲೈನ್ 42 ಅವರ್ಸ್ ಅನ್ನೋದು, ಓ ಎರಡನೇದು ಮತ್ತೆ ಮೂರನೇದ್ರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ 42 ಗಂಟೆ, ಮೂರನೇದು ಮತ್ತೆ ನಾಲ್ಕನೇದ್ರ ಮಧ್ಯೆ ಎಷ್ಟಿದೆ 42 ಗಂಟೆ ಅಂತ ಅನ್ಕೋಬಹುದು ನಾವು. ಆದ್ರೆ ಅವನು ಅದ್ರಲ್ಲಿ ಒಂದಿರೋ ಸೂಕ್ಷ್ಮವನ್ನ ಕಂಡಿಡ್ದ ಏನಂತಂದ್ರೆ, ಅದು ಎಕ್ಸಾಕ್ಟ್ ಆಗಿ 42 ಅವರ್ಸ್ ಬರ್ತಿರ್ಲಿಲ್ಲ. ಅದು ಹೇಗಿತ್ತು ಅಂತಂದ್ರೆ ಹೀಗಿತ್ತು ಅಂತರ ನಿಜವಾದ ಕರ್ವು. ನಾನು ಬೇಕಾದ್ರೆ ಅದನ್ನ ಸ್ವಲ್ಪ ಬೇರೆ ಕಲರ್ ಅಲ್ಲಿ ಬರಿತೀನಿ. ನಿಜವಾದ ಕರ್ವ್ ಈ ತರ ಇತ್ತು, ಈ ರೆಡ್ ಕರ್ವ್ ಬರಿತಾ ಇದೆಯಲ್ಲ ಈ ತರ. ಅಂದ್ರೆ 42 ಗಂಟೆಗೆ ಒಂದ್ ಸ್ವಲ್ಪ ಜಾಸ್ತಿನೂ ಇತ್ತು, ಒಂದ್ ಸ್ವಲ್ಪ ಕಮ್ಮಿನೂ ಬರ್ತಿತ್ತು ಕೆಲವು ಸತಿ. ಅದು ರ್ಯಾಂಡಮ್ ಆಗಿ ಹೇಗೋ ಇತ್ತು ಅಂತ ಅನ್ಕೊಳ್ಳಿ, ಸುಮಾರಾಗಿ ಈ ತರ ಇತ್ತು ಅಂತಂದಿದ್ರೆ, ಈ ತರ ಇತ್ತು ಅಂತಂದಿದ್ರೆ ಏನ ಅದೇನೋ ಒಂಥರ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋ ಅಂತ ವಿಚಾರ ಅಲ್ಲ. ಆಗ್ಲಿ ಬಿಡಿ, ಏನೋ ಒಂದು ಮೆಷರ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ,
ಅದಕ್ಕೇನೋ ಸ್ವಲ್ಪ ಆ ಕಡೆ ಈ ಕಡೆ ಬಂದಿರತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ ಅಂತ ಅನ್ಬೋದಿತ್ತು. ಬಟ್ ಇದು ಹಾಗಲ್ಲ, ಬಹಳ ಒಂಥರ ಸಿಸ್ಟಮ್ಯಾಟಿಕ್ ಆಗಿ ಒಂಥರ ಕ್ರಮಬದ್ಧವಾಗಿ ಜಾಸ್ತಿ ಆಗೋದು ಮತ್ತೆ ಕಮ್ಮಿ ಆಗೋದು, ಜಾಸ್ತಿ ಆಗೋದು ಕಮ್ಮಿ ಆಗೋದು, ಈ ರೀತಿ ಆಗ್ತಾ ಇತ್ತು. ಇದು ಎಷ್ಟು ಜಾಸ್ತಿ ಆಗ್ತಿತ್ತು ಅಂತಂದ್ರೆ 14 ಸೆಕೆಂಡ್ ಜಾಸ್ತಿ, ಮತ್ತೆ ಕೆಲವು ವರ್ಷದ ಕೆಲವು ಭಾಗಗಳಲ್ಲಿ 14 ಸೆಕೆಂಡ್ ಕಮ್ಮಿ. 42 ಗಂಟೆಗೆ 14 ಸೆಕೆಂಡ್ ಜಾಸ್ತಿ, 14 ಸೆಕೆಂಡ್ ಕಮ್ಮಿ, ಈ ತರ ವ್ಯತ್ಯಾಸಗಳು ಬಂತವ್ರು. ಇದನ್ನ ಅಬ್ಸರ್ವ್ ಮಾಡಿದ್ದೇ ಒಂದು ಹೆಗ್ಗಳಿಕೆ. ಯಾಕಂದ್ರೆ ಇದು ನೋಡಿ 42 ಗಂಟೆ ಅನ್ನೋದ್ರ ಮೇಲಿರುವಂತಹ 14 ಸೆಕೆಂಡ್, ಸುಮ್ಮನೆ 14 ಸೆಕೆಂಡ್ ನ ಮೆಷರ್ ಮಾಡ್ಬೋದು, ಅದೇನ್ ಕಷ್ಟ ಅಲ್ಲ. 42 ಗಂಟೆ ಅಲ್ಲ, ಅದಕ್ಕಿಂತ ಇನ್ನೊಂದು 14 ಸೆಕೆಂಡ್ ಜಾಸ್ತಿ ಅಥವಾ ಕಮ್ಮಿ ಅಂತ ಮೆಷರ್ ಮಾಡ್ಬೇಕಲ್ಲ. ಅದನ್ನ ಆ ಕಾಲದ 17ನೇ ಶತಮಾನದ ಅಂತ್ಯಭಾಗದಲ್ಲಿ ಇದ್ದವನು ಆ ಟೈಮ್ನಲ್ಲಿ ಮೆಷರ್ ಮಾಡಿದ್ದೆ ಆಕ್ಚುಲಿ ಒಳ್ಳೆ ಎಕ್ಸ್ಪೆರಿಮೆಂಟ್. ಅದಾದ್ಮೇಲೆ ಅವನು ಇನ್ನೊಂದು ವಿಚಾರ ಏನ್ ಮಾಡಿದ್ದು ಅಂತಂದ್ರೆ, ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಯಾತಕ್ಕೆ ಈ ರೀತಿ ವ್ಯತ್ಯಾಸ ಬರ್ತಿದೆ ಅಂತ. ಅವನು ಅದನ್ನ ಸ್ಪೀಡ್ ಆಫ್ ಲೈಟ್ಗೆ ಅಥವಾ ಬೆಳಕಿನ ವೇಗಕ್ಕೆ ಅದನ್ನ ಹೊಂದಿಸ್ದ. ಏನ್ ಹಾಗಂದ್ರೆ ಅರ್ಥ, ಈ ವ್ಯತ್ಯಾಸ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಬೆಳಕಿನ ವೇಗ ಅನ್ನೋದು ಅನಂತ ಅಲ್ಲ, ಅದಕ್ಕೊಂದೇ ಇಷ್ಟು ವೇಗ ಅಂತಿದೆ, ಅದು ಅನಂತ ವೇಗ ಅಲ್ಲ. ಅನಂತ ವೇಗ ಅಂತಂದ್ರೆ ಏನು, ಎಲ್ಲಿಂದಾನಾರ ಲೈಟ್ ಹೊರಟ್ರೆ ಅದೇ ಕ್ಷಣಕ್ಕೆ ಅದು ಪ್ರಪಂಚದ ಎಲ್ಲಾ ಕಡೆ ವ್ಯಾಪಿಸ್ಬಿಡುತ್ತೆ ಅಂತ ಅನ್ನೋದು ಅನಂತ ವೇಗ, ಇನ್ಫೈನೈಟ್ ಸ್ಪೀಡ್. ಆ ರೀತಿ ಇಲ್ಲ ಬೆಳಕು, ಬೆಳಕಿಗೆ ಇಷ್ಟೇ ವೇಗ ಅಂತಿದೆ, ಆ ಕಾರಣಕ್ಕೆ ಇಲ್ಲಿ ವ್ಯತ್ಯಾಸಗಳು ಬರ್ತಾ ಇದೆ ಅಂತ ಅದನ್ನು ಗುರುತಿಸಿದ್ದು ಅವನ ಎರಡನೇ ಹೆಗ್ಗಳಿಕೆ. ಮೂರನೇ ಹೆಗ್ಗಳಿಕೆ ಏನಂದ್ರೆ, ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವನ ಬೆಳಕಿನ ವೇಗ ಎಷ್ಟು ಅನ್ನೋದನ್ನ ಲೆಕ್ಕ ಮಾಡ್ದ. ಅದ್ ಹೇಗ್ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ನೋಡಿ ಇನ್ನೊಂದ್ಸತಿ ಅದನ್ನೇ ಬರಿತೀನಿ. ಇಲ್ಲಿ ಸೂರ್ಯ, ಇಲ್ಲಿ ನಾವು ಭೂಮಿ, ಭೂಮಿಯಿಂದ ಅವನು ನೋಡ್ತಾ ಇದ್ದಿದ್ದು. ಇಲ್ಲಿ ಗುರುಗ್ರಹ ಇದೆ ಜುಪಿಟರ್, ಆ ಜುಪಿಟರ್ ಸುತ್ತ ಈ ಅಯೋ ಸಂಚರಿಸ್ತಾ ಇದೆ. ಪ್ರತಿ ಸತಿ ಗ್ರಹಣ ಆದಾಗಲೂ ಸಹ, ಪ್ರತಿ 42 ಗಂಟೆಗೊಮ್ಮೆ ಗ್ರಹಣ ಆಗೋದು 42 ಗಂಟೆಗೇನೆ ಕರೆಕ್ಟ್ ಆಗಿ, ಆದ್ರೆ ನಮಗ್ ಕಾಣದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ವ್ಯತ್ಯಾಸ ಯಾಕಾಗತ್ತೆ ಅಂತ ನೋಡೋಣ. ಈಗ ಪ್ರತಿ 42 ಗಂಟೆಗೊಮ್ಮೆ ಅಯೋ ಗ್ರಹಣ ಆಗತ್ತೆ, ಆಗಲ್ಲ ಅಂತಲ್ಲ, ಆದ್ರೆ ಆ ಮಾಹಿತಿ ನಮಗ್ ಬರ್ಬೇಕಲ್ಲ, ಅಲ್ಲಿಂದ ಇಲ್ಲಿಗೆ ನಮ್ ಆ ಮಾಹಿತಿ ನಮ್ಗೆ ರೀಚ್ ಆಗ್ತಾನೆ, ಓ ಗ್ರಹಣ ಆಯ್ತು ಅನ್ನೋ ಮಾಹಿತಿ. ಅದು ನೆರಳಿನ ರೂಪದಲ್ಲಿ ಬರುತ್ತೆ, ನೆರಳಿನ ವೇಗ ಮತ್ತೆ ಬೆಳಕಿನ ವೇಗ ಎರಡು ಒಂದೇ ಈ ಕಾಂಟೆಕ್ಸ್ಟ್ ಅಲ್ಲಿ. ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅಂತ ಅನ್ನೋ ಇನ್ಫಾರ್ಮೇಶನ್ ನಮಗ್ ಬರ್ಬೇಕಂತಂದ್ರೆ ಅದು ಸಹ ಬೆಳಕಿನ ವೇಗದಲ್ಲೇ ಬರುವಂತಹದ್ದು. ಸರಿ, ಅದಕ್ಕೂ ಒಂದ್ ಸ್ವಲ್ಪ ಟೈಮ್ ತಗೊಂಡಿರುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಮೈನ್ ಪಾಯಿಂಟ್ ಇರೋದು ಏನಂತಂದ್ರೆ, ನಾವು ವರ್ಷದ ಕೆಲವು ಸೀಸನ್ ನಲ್ಲಿ ಏನ್ ಮಾಡ್ತಿರ್ತೀವಿ, ನಾವು ಸೂರ್ಯನ ಸುತ್ತ ಹೋಗ್ತಿದೀವಿ, ನಾವೇನ್ ಸುಮ್ಮನೆ ನಿಂತಿಲ್ಲ, ಇಲ್ಲೆಲ್ಲ ಇದೀವಿ ಅಂತ ಅನ್ಕೊಳ್ಳೋಣ. ಒಂದ್ ಈ ಮಾಹಿತಿ ಬಂತು, ನೆಕ್ಸ್ಟ್ ಮಾಹಿತಿ ಬರೋ ಅಷ್ಟೊತ್ತಿಗೆ ನಾವು ಅಲ್ಲೇ ಇರಲ್ಲ, ನಾವು ಒಂಚೂರು ಮುಂದೆ ಹೊರಟೋಗಿರ್ತೀವಿ. ಸೊ ಆ ಮಾಹಿತಿ, ಈ ತರ ಗ್ರಹಣ ಉಂಟಾಗಿದೆ ಅನ್ನೋ ಮಾಹಿತಿ ನೆರಳಿನ ರೂಪದಲ್ಲಿ ನಮ್ಗೆ ಏನ್ ಬರುತ್ತೆ, ಅದು ಬರೋದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ದೂರ ಬರ್ಬೇಕು ನೋಡಿ. ಇದಂದ್ರೆ ಈಸಿ ಇತ್ತು, ಇಲ್ಲೇ ಬಂದ್ಬಿಡ್ಬೋದಿತ್ತು, ಇದಕ್ಕೊಂದು ಸ್ವಲ್ಪ ಜಾಸ್ತಿ ದೂರ ಇದೆ. ಇನ್ನೂ ಕೆಲವು ಹಂತಗಳಲ್ಲಿ ನೋಡೋದಾದ್ರೆ, ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಗ್ರಹಣಕ್ಕೆ ನೋಡೋದಾದ್ರೆ ಅದೇ ಮಾಹಿತಿ ಇನ್ನೊಂದು ಸ್ವಲ್ಪ ಹೆಚ್ಚು ದೂರದಲ್ಲಿ ಹೆಚ್ಚು ದೂರ ಸಂಚರಿಸ್ಬೇಕಾಗುತ್ತೆ. ಆದ್ರಿಂದ ಕೆಲವು ಗ್ರಹಣಗಳ ಮಧ್ಯದ ಸಮಯ ಅನ್ನೋದು 42 ಗಂಟೆ ಅಷ್ಟೇ ಅಲ್ಲ, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಅನ್ನೋದಾಗತ್ತೆ. ಅದೇ ವರ್ಷದ ಇನ್ನೊಂದು ಕೆಲವು ಭಾಗಗಳಲ್ಲಿ ಏನಾಗ್ತಿತ್ತು, ಇಲ್ಲಿದ್ದೀವಿ ಅಂತ ಅನ್ಕೊಳ್ಳಿ, ನಾವ್ ಇಲ್ಲಿದ್ದೀವಿ, ಈ ಭೂಮಿ ಹಿಂಗೆ ಅರೌಂಡ್ ನೋಡ್ಕೊಂಡು ಬಂತು, ಇಲ್ಲಿಗೆ ಬಂತು. ಈಗ ಈ ಗ್ರಹಣ ಆಗಿದ್ದ ಮಾಹಿತಿ ನಮಗೆ ತಲುಪ್ತಲ್ಲ, ನೆಕ್ಸ್ಟ್ ಮಾಹಿತಿ ಬರೋ ಅಷ್ಟೊತ್ತಿಗೆ, ನೆಕ್ಸ್ಟ್ ಟೈಮ್ ಗ್ರಹಣ ಆಗತ್ತಲ್ಲ 42 ಗಂಟೆ ಬಿಟ್ಟು, ಅಷ್ಟೊತ್ತಿಗೆ ನಾವು ಒಂದ್ ಸ್ವಲ್ಪ ಇಲ್ಲಿಗೆ ಬಂದ್ಬಿಟ್ಟಿರ್ತೀವಿ ಆಗ್ಲೇ. ಸೊ ಆ ಗ್ರಹಣದ ಮಾಹಿತಿ ಬರೋದನ್ನ ನಾವು ಮುಂದ್ ಬಂದು ರಿಸೀವ್ ಮಾಡಿದೀವಿ. ಆದ್ರಿಂದ ನಮಗೆ 42 ಗಂಟೆ ಬೇಡ, ಇನ್ ಸ್ವಲ್ಪ ಕಮ್ಮಿ ಟೈಮಲ್ಲೇ ನಮಗ್ ಸಿಕ್ಬಿಡತ್ತದು. ಆ ಕಾರಣಕ್ಕಾಗಿ ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಈ ಕೆಂಪು ಕರ್ವ್ ಇದೆಯಲ್ಲ, ಇದು ಮೇಲ್ ಹೋಗಿ ಕೆಳಗ್ ಬರೋದಕ್ಕೆ ಇದೇ ಕಾರಣ ಅನ್ನೋದನ್ನ ಗುರುತಿಸಿದ್ದು ಅವನ ಎರಡನೇ ಮಾಡೆಲ್. ಇದ್ರ ಮೇಲೆ ಅವನ ಎರಡನೇ ಸಾಧನೆ, ಮೊದಲನೇದು ಅಬ್ಸರ್ವೇಷನ್, ಎರಡನೇದು ಈ ರೀತಿಯಾದಂತಹ ಕಾರಣಕ್ಕೇನೆ ಅಲ್ಲಿ ವ್ಯತ್ಯಾಸ ಉಂಟಾಗ್ತಿದೆ ಅಂತ ಗುರುತಿಸಿದ್ದು. ಮೂರನೇದು ಏನಂತಂದ್ರೆ, ಇದ್ರ ಮೇಲೆ ಲೆಕ್ಕ ಮಾಡ್ಬೇಕು ಇವಾಗ. ಆ ಲೆಕ್ಕ ಮಾಡೋದು, ಉದಾಹರಣೆಗೆ ನಮ್ಮ ಸ್ಟೂಡೆಂಟ್ಸ್ ಕೈಲೆಲ್ಲ ನಾವು ಮಾಡಿಸ್ತೀವಿ ಈ ತರದ್ದು ಲೆಕ್ಕಗಳನ್ನ. ಈ ಪರ್ಟಿಕ್ಯುಲರ್ ಆಗಿ ನಾವು ಮ್ಯಾಥಮೆಟಿಕ್ಸ್ಗೆ ಒಳಗೆ ಹೋಗೋದು ಬೇಡ. ಇದ್ರದ್ದು ಬೇಸಿಕ್ ಪ್ರಿನ್ಸಿಪಲ್ ಏನು ಅನ್ನೋದನ್ನ ಹೇಳಿದ್ದೀನಿ. ಸಿಂಪಲ್ ಆಗಿ ಟ್ರಿಗ್ನೋಮೆಟ್ರಿ ಅಂತ ನೀವು ಕಲ್ತಿರ್ತೀರಿ, ಅಥವಾ ಏನಾರು ಗೊತ್ತಿದ್ರೆ ಇದರಿಂದ ಮುಂದೆ ಲೆಕ್ಕ ಮಾಡೋದು ಅಷ್ಟೇನು ಕಷ್ಟದ ಕೆಲಸ ಅಲ್ಲ. ಸೊ ನಾವು ಈಗೇನ್ ಮಾಡೋಣ ಅಂತಂದ್ರೆ, ಈ ಈ ಪ್ರಿನ್ಸಿಪಲ್ನ ತಿಳ್ಕೊಂಡ್ವಲ್ಲ, ಇದರಲ್ಲಿ ಇರೋ ಮುಖ್ಯ ವಿಚಾರ ಏನು ಅನ್ನೋದನ್ನ ಇನ್ನೊಂದು ರೀತಿ
ಇನ್ನೊಂದು ರೀತಿ ಅನಲೈಸ್ ಮಾಡೋಣ. ಏನಂತಂದ್ರೆ ಇಲ್ಲೊಬ್ರು ಯಾರೋ ನಿಂತಿದ್ದಾರೆ ಅಂತ ಅನ್ಕೊಳ್ಳಿ, ಅವರು ಮಾತಾಡ್ತಾ ಇದ್ದಾರೆ, ಸೊ ಒಂದೇ ಸಮ ಒಂದು ಧ್ವನಿ ಅವರಿಂದ ಬರ್ತಿದೆ ಅಂತಂದ್ರೆ ನಾವು ಇಲ್ಲಿ ನಿಂತಿದ್ದೀವಿ, ನಮಗೆ ಆ ಧ್ವನಿ ಕೇಳುತ್ತೆ. ಆ ಧ್ವನಿಗೆ ಎಷ್ಟೊಂದು ಪ್ರಾಪರ್ಟೀಸ್ ಇರುತ್ತಲ್ವಾ, ಅದರಲ್ಲಿ ಒಂದೇನಂತಂದ್ರೆ ಪಿಚ್. ಪಿಚ್ ಅಂತಂದ್ರೆ ಅದ್ರ ಫ್ರೀಕ್ವೆನ್ಸಿಗೆ ಸಂಬಂಧಪಟ್ಟದ್ದು. ನಾವು ಸುಮ್ಮನೆ ನಿಂತಿದ್ರೆ ಸರಿ, ನಾವೇನಾರ ಓಡ್ಕೊಂಡು ಹೋಗ್ತಿದೀವಿ ಅಂತ ಅನ್ಕೊಳ್ಳಿ ಅವ್ರ ಕಡೆಗೆ, ಆಗ ನಮಗೆ ಆ ಪಿಚ್ ಜಾಸ್ತಿ ಕೇಳತ್ತೆ, ಆ ಫ್ರೀಕ್ವೆನ್ಸಿ ಜಾಸ್ತಿ ಕೇಳತ್ತೆ. ಅದೇ ನಾವೇನಾರ ದೂರ ಹೋಗ್ತಿದೀವಿ ಅಂತಂದ್ರೆ ಆ ಫ್ರೀಕ್ವೆನ್ಸಿ ಕಮ್ಮಿ ಕೇಳತ್ತೆ. ನಾನು ಹೇಳ್ತಾ ಇರೋದು ಆ ಇಂಟೆನ್ಸಿಟಿ ಅಲ್ಲ, ಫ್ರೀಕ್ವೆನ್ಸಿ ಬಗ್ಗೆ. ಅಂತಂದ್ರೆ ಅದರ ಶಬ್ದ ಎಷ್ಟು ಜೋರಾಗಿ ಕೇಳಿಸತ್ತೆ, ಎಷ್ಟು ನಿಧಾನ ಕಮ್ಮಿ ಕೇಳತ್ತೆ ಅನ್ನೋದ್ರ ಬಗ್ಗೆ ಅಲ್ಲ. ನಾನು ಹೇಳ್ತಾ ಇರೋದು ಅದು ಎಷ್ಟು ಫ್ರೀಕ್ವೆನ್ಸಿಲಿ ಕೇಳತ್ತೆ ಅಂತನ್ನೋದು. ಇವಾಗ ನೀವು ಸರಿಗಮ ಪದ ನಿಸ ಕೇಳಿರ್ತೀರಲ್ವಾ, ಸರಿಗಮ ಪದ ನಿಸ ಅನ್ನೋದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇರೋಂತಹದ್ದು. ಸಾಗಿಂತ ರಾ ಫ್ರೀಕ್ವೆನ್ಸಿ, ರೀ ಫ್ರೀಕ್ವೆನ್ಸಿ ಜಾಸ್ತಿ, ಅದಕ್ಕಿಂತ ಗಾಗ್ ಜಾಸ್ತಿ. ಆ ರೀತಿ ಜಾಸ್ತಿ ಫ್ರೀಕ್ವೆನ್ಸಿ ಹೆಚ್ಚಿನ ಸ್ವರದಲ್ಲಿ ಕೇಳುತ್ತೆ. ನೀವು ಆಂಬ್ಯುಲೆನ್ಸ್ ಇತ್ಯಾದಿಗಳಲ್ಲೆಲ್ಲ ಕೇಳಿರ್ತೀರಿ ಅಂತಾನೆ. ಇದನ್ನ ಡಾಪ್ಲರ್ ಎಫೆಕ್ಟ್ ಅಂತಾನು ಕರೀತಾರೆ. ಇಲ್ಲಿ ಉಂಟಾಗಿರೋದು ಸಹ ಡಾಪ್ಲರ್ ಎಫೆಕ್ಟೇ. ಈ ಮಾಹಿತಿ ಏನಿದೆ, ಇದು ಬೆಳಕು ಸೌಂಡ್ ಮಾಹಿತಿ ಅಲ್ಲ, ಲೈಟ್ ಮಾಹಿತಿ ಅಲ್ಲ, ಈ ಗ್ರಹಣ ಆಗ್ತಿದೆ ಅನ್ನೋ ಮಾಹಿತಿ. ಆ ಮಾಹಿತಿ ನಮಗೆ ಬರ್ತಾ ಇರೋದನ್ನ ಕೆಲವು ಸತಿ ನಾವು ಮುಂದೆ ಹೋಗಿ ರಿಸೀವ್ ಮಾಡ್ತಿದ್ದೀವಿ, ಕೆಲವೊಮ್ಮೆ ನಾವು ಹಿಂದೆ ಹೋಗ್ತಾ ರಿಸೀವ್ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ನಮಗೆ ಫ್ರೀಕ್ವೆನ್ಸಿ ಅಂದ್ರೆ ಏನೀಗ ಒಂದು ಗ್ರಹಣಕ್ಕೂ ನೆಕ್ಸ್ಟ್ ಗ್ರಹಣಕ್ಕೂ ನಾವು ಪರ್ಸೀವ್ ಮಾಡುವಂತಹ ಟೈಮ್ ಡಿಫ್ರೆನ್ಸ್ ಅದರಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತನ್ನೋದು ಇಲ್ಲಿ ನಡೆದಿರುವಂತಹ ವಿಚಾರ. ಸೊ ಇದು ಆಕ್ಚುಲಿ ಡಾಪ್ಲರ್ ಎಫೆಕ್ಟೇ. ಆದರೆ ಡಾಪ್ಲರ್ ಎಫೆಕ್ಟ್ ಅನ್ನೋ ಒಂದು ಪರಿಷ್ಕಾರ ಬಂದಿದ್ದು ಡಾಪ್ಲರ್ ಇಂದಾಗಿ, ಅದು ಇನ್ನೂ ನಂತರ. ಬಟ್ ಡಾಪ್ಲರ್ಗಿಂತ ಮುಂಚೆನೆ ಈ ಡಾಪ್ಲರ್ ಎಫೆಕ್ಟಿನ ಈ ಲೆಕ್ಕಾಚಾರಗಳಿಂದ ರೋಮರ್ ಮಾಡಿಬಿಟ್ಟಿದ್ದ. ಇರ್ಲಿ, ಇದು ಆಸ್ಟ್ರಾನಮಿಕಲಿ ಅಥವಾ ಖಗೋಳ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು, ಅಂದ್ರೆ ನಾವೀಗ ಜುಪಿಟರ್ನ ನೋಡ್ಬೇಕು, ಜುಪಿಟರ್ ಅಷ್ಟೇ ಅಲ್ಲ ಜುಪಿಟರಿನ ಸ್ಯಾಟಿಲೈಟ್ನ ನೋಡ್ಬೇಕು, ಅದನ್ನ ತುಂಬಾ ನಿಯಮಿತವಾಗಿ ನೋಡ್ಬೇಕು, ಅದರ ಗ್ರಹಣಗಳಲ್ಲಿ ಉಂಟಾಗೋ ಏರುಪೇರುಗಳನ್ನ ನೋಡ್ಬೇಕು, ಅದರ ಮೇಲೆ ನಾವು ಸ್ಪೀಡ್ ಆಫ್ ಲೈಟ್ನ ಲೆಕ್ಕ ಹಾಕ್ಬೋದು ಅಂತನ್ನೋದು ಈ ಒಂದು ಎಕ್ಸ್ಪೆರಿಮೆಂಟಿನ ಸಾರಾಂಶ. ಆದರೆ ನಾನು ಮುಂಚೆನೆ ಹೇಳದಂತೆ ಇದು ಖಗೋಳಶಾಸ್ತ್ರದ್ದು. ಖಗೋಳಶಾಸ್ತ್ರದಲ್ಲಿ ಅಬ್ಸರ್ವೇಷನ್ಸ್ ಅಂತಂದ್ರೆ ಅದು ವರ್ಷಗಟ್ಟಲೆ ಅಥವಾ ದಶಕಗಳಗಟ್ಟಲೆ ಮಾಡುವಂತಹ ಎಕ್ಸ್ಪೆರಿಮೆಂಟ್ಸ್ ಇವೆಲ್ಲ. ಅದನ್ನ ನಾವು ಇನ್ನೊಂದ್ಸತಿ ಮಾಡ್ಬೇಕು, ಹೌದಾ ನಿಮ್ಗೆ ಈ ತರ ಅಂತ, ಸರಿ ನಾನು ಮಾಡಿ ನೋಡ್ತೀನಿ ಅಂತಂದ್ರೆ ನಾನು ಮತ್ತೆ 10 ವರ್ಷ ಮಾಡ್ಬೇಕಲ್ಲ, ಅದು ಕಷ್ಟದ ಕೆಲಸ. ಆದ್ರಿಂದ ಭೂಮಿ ಮೇಲೇನೆ, ಭೂಮಿ ಮೇಲೆ ಅಂತಂದ್ರೆ ಟೆರೆಸ್ಟ್ರಿಯಲ್ ಅಂತ ಕರೀತಾರೆ, ಭೂಮಿ ಮೇಲೆ ಇದ್ಕೊಂಡೇ ಮಾಡುವಂತ ಎಕ್ಸ್ಪೆರಿಮೆಂಟ್. ನಾವು ಬೇರೆ ಹೊರಗಡೆ ಏನೇನು ನೋಡೋದೇ ಇಲ್ಲ, ನಾವು ನಮ್ಮ ಲ್ಯಾಬ್ ಅಲ್ಲಿ ಏನಿದೆಯೋ ಅದರಲ್ಲೇ ಮಾಡುವಂತ ಎಕ್ಸ್ಪೆರಿಮೆಂಟ್ ಸಾಧ್ಯನಾ? ಅದು ಸಹ ಸಾಧ್ಯ. ಇದು ನೆಕ್ಸ್ಟ್ ಫಿಜಾವು ಅಂತ ಹೇಳಿ ಇವನ್ ಮಾಡದಂತ ಒಂದು ಎಕ್ಸ್ಪೆರಿಮೆಂಟ್, ಇದ್ರ ಬಗ್ಗೆನೂ ನಾವು ನೋಡೋಣ. ಇದು ಕೂಡ ತುಂಬಾ ಚೆನ್ನಾಗಿರುವಂತಹ ಎಕ್ಸ್ಪೆರಿಮೆಂಟ್. ಹೇಗೆ ಅಂತಂದ್ರೆ ನಾನು ಕೈಲೇ ತೋರಿಸ್ತೀನಿ ನೋಡಿ. ಈ ತರದ್ದೊಂದು ನಾನು ಆಕ್ಚುಯಲ್ ಫಿಸಿಯೋ ಎಕ್ಸ್ಪೆರಿಮೆಂಟ್ ಏನ್ ಮಾಡ್ದ, ಅದರಲ್ಲಿ ಅನೇಕ ಟೆಕ್ನಿಕಲ್ ಡೀಟೇಲ್ಸು ಇದೆ. ನಾನು ಆ ಟೆಕ್ನಿಕಲ್ ಡೀಟೇಲ್ಸ್ ಒಳಗಡೆ ಹೋಗಲ್ಲ, ಅದ್ರ ಮೇನ್ ಪ್ರಿನ್ಸಿಪಲ್ ಏನಿದೆ ಆ ಪ್ರಿನ್ಸಿಪಲ್ನ ಹೇಳ್ತೀನಿ. ಏನಂತಂದ್ರೆ ಈ ತರದ್ದು ಅದನ್ನ ಅಂದ್ರೆ ಆ ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಕೆಲವು ಟೆಕ್ನಿಕಲ್ ಡೀಟೇಲ್ಸ್ನ ತೆಗೆದುಹಾಕ್ಬೇಕಾದಾಗ ಆ ಎಕ್ಸ್ಪೆರಿಮೆಂಟಿನ ಕೆಲವು ಅಂಶಗಳನ್ನ ನಾನು ಸಿಂಪ್ಲಿಫೈ ಮಾಡಿ ಹೇಳಿರ್ತೀನಿ. ಬಟ್ ಆಕ್ಚುಲ್ ಆಗಿ ನೀವು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದ್ರಿ ಅಂತಂದ್ರೆ ನಾನು ಹೇಳಿದ ದೃಷ್ಟಿಯಲ್ಲೇ ವರ್ಕ್ ಆಗಲ್ಲ, ಅದರಲ್ಲಿ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ದಾಟ್ಕೊಂಡು ಹೋಗೋದಕ್ಕೆ ಮತ್ತೆ ನಾವು ಆ ಟೆಕ್ನಿಕಲ್ ಡೀಟೇಲ್ಸ್ನ ವಿಸಿಟ್ ಮಾಡ್ಬೇಕಾಗುತ್ತೆ. ಬಟ್ ನಾನು ಒಟ್ಟು ಪ್ರಿನ್ಸಿಪಲ್ ಏನು ಅನ್ನೋದನ್ನ ಬಗ್ಗೆ ಹೇಳಬಲ್ಲೆ. ಈ ತರದೊಂದು ಫ್ಯಾನ್ ತರ ಇದೆ ಅಂತ ಅನ್ಕೊಳ್ಳಿ. ನಾವು ಯೂಶಲಿ ನಾವು ಎಕ್ಸಾಸ್ಟ್ ಫ್ಯಾನ್ ಅಂತ ನೋಡಿರ್ತೀವಿ ಅಡುಗೆ ಮನೆಯಲ್ಲೆಲ್ಲ, ಈ ತರದ ಫ್ಯಾನ್ ಇರುತ್ತೆ, ಅದಕ್ಕೆ ಅನೇಕ ರೆಕ್ಕೆಗಳಿರುತ್ತಲ್ವಾ, ಆ ತರ ರೆಕ್ಕೆಗಳಿರುವಂತಹ ಒಂದು ಫ್ಯಾನ್ ಇಟ್ಕೊಳ್ಳೋಣ. ಇನ್ನೊಂದು ಫ್ಯಾನ್ ಇಟ್ಕೊಳ್ಳೋಣ ಅದೇ ತರ ಇರುವಂತಹದ್ದು, ಇದರದೇ ಒಂದು ಜೆರಾಕ್ಸ್ ಕಾಪಿ ತರ ಇರುವಂತಹ ಇನ್ನೊಂದು ಫ್ಯಾನ್ ಇಟ್ಕೊಳ್ಳೋಣ. ಇವೆರಡನ್ನು ಹೀಗೆ ಒಂದ್ರ ಮೇಲೊಂದ್ ಅಂತಲ್ಲ ಅದೇ ತರ ಜೋಡಿಸ್ಬಿಟ್ಟು ಅದನ್ನ ಮತ್ತೆ ಹಿಂಗೆ ಅದನ್ನ ಸಪರೇಟ್ ಮಾಡೋಣ. ಇವಾಗ ಎರಡು ಫ್ಯಾನು ಈ ತರ ಇದೆ, ಅವೆರಡರ ಮಧ್ಯ ಒಂದು ಯಾವ್ದನ ಒಂದು ಈ ತರ ಒಂದು ಆಕ್ಸೆಲ್ ಅಂತ ಎರಡನ್ನು ಕನೆಕ್ಟ್ ಮಾಡೋ ಹಾಗೆ ಈ ರೀತಿ ಇಟ್ಟಿದ್ದೀನಿ. ಇವಾಗ ಈ ಆಕ್ಸೆಲ್ ನ ಏನಾರ ಹಿಂಗ್ ತಿರುಗಿಸಿದ್ರೆ, ಹಿಂಗ್ ಇಟ್ಕೊಂಡು ಹಿಂಗ್ ತಿರುಗಿಸ್ತೇನೆ ಅಂತ ಅನ್ಕೊಳ್ಳೋಣ, ಅವಾಗ ಎರಡೂ ಫ್ಯಾನು ಒಟ್ಟಿಗೆ ಮೂವ್ ಆಗುತ್ತೆ. ಈ ರೀತಿ ಇರುವಂತಹದ್ದು. ಇದ್ರಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ನಾನು ಅದನ್ನ ಎಕ್ಸಾಕ್ಟ್ ಆಗಿ ಒಂದ್ರ ಮೇಲೆ ಒಂದು ಹೀಗಿಟ್ಟಿಲ್ಲ, ಹೀಗಿಟ್ಟಿದ್ದೀನಿ. ಹೀಗೆ ಅಂದ್ರೆ ಹೇಗೆ, ಒಂದು ಫ್ಯಾನಿನ ಖಾಲಿ ಜಾಗಗಳು ಎಲ್ಲಿ ಬರುತ್ತಲ್ಲ ಅದ್ರ ಮೇಲೆ ಇದರ ರೆಕ್ಕೆಗಳು ಕೂತ್ಕೋಬೇಕು. ಇದರ ಖಾಲಿ ಜಾಗಗಳು ಏನಿದೆ ಅದರಲ್ಲಿ ಇದರ ರೆಕ್ಕೆಗಳು ಕೂತ್ಕೋಬೇಕು, ಅಂದ್ರೆ ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ ಅಂತ.
ಜಯಂತ್ ಮನಿಸಿ ಈಗ ನೀವು ಸ್ಲೈಡ್ ತೋರಿಸ್ತೀರಾ ಅಥವಾ ಏನೋ ಹೊರಗಡೆ ಬೇರೆ ಇದು ಮಾಡ್ತಾ ಇದ್ದೀರಾ ಯಾಕಂದ್ರೆ ಸ್ಕ್ರೀನ್ ಅಲ್ಲಿ ಸ್ಲೈಡ್ ಕಾಣ್ತಾ ಇದೆ ಒಂಚೂರು ಓ ಹಾಗಾ ಸರಿ ಸರಿ ಆಯ್ತು ಸೊ ನಾ ಇದನ್ನ ಒಂದು ಚಿತ್ರ ತರ ಬರೀತೀನಿ ನೋಡಿ ಒಂದು ಫ್ಯಾನು ಈ ರೀತಿ ಇದೆ ಅಂತ ಅನ್ಕೊಳ್ಳಿ ಇನ್ನೊಂದು ಫ್ಯಾನು ಇದೇ ತರದ್ದು ತಗೊಂಡು ನಾನು ಒಂದೇನ್ ಮಾಡ್ತೀನಿ ಅಂತಂದ್ರೆ ಇವಾಗ ಒಂದು ಕ್ಷಣಕ್ಕೆ ನಾನು ಶೇರಿಂಗ್ ನ ಸ್ಟಾಪ್ ಮಾಡಿರ್ತೀನಿ ಇವಾಗ ನಾನು ಕಾಣಿಸ್ತಾ ಇದ್ದೀನ ಹಾ ಕಾಣ್ತಾ ಇದ್ದೀರಾ ಈ ತರದ ಒಂದು ಫ್ಯಾನ್ ತಗೊಳ್ಳೋಣ ಎಕ್ಸಾಸ್ಟ್ ಫ್ಯಾನ್ ತರ ಇರೋಂಥ ಒಂದು ಫ್ಯಾನ್ ತಗೊಳ್ಳೋಣ ಇನ್ನೊಂದು ಫ್ಯಾನು ಅದೇ ತರದ್ ತಗೊಳ್ಳೋಣ ಎರಡನ್ನ ಒಂದ್ರ ಮೇಲೆ ಒಂದು ಈ ತರ ಜೋಡಿಸ್ಬಾರ್ದು ಯಾವ ತರ ಜೋಡಿಸ್ಬೇಕು ಅಂದ್ರೆ ಅದನ್ನ ಕಾಂಪ್ಲಿಮೆಂಟ್ರಿ ಆಗಿ ಜೋಡಿಸ್ಬೇಕು ಹೀಗೆ ಒಂದರ ರೆಕ್ಕೆ ಬರೋ ಜಾಗದಲ್ಲಿ ಇನ್ನೊಂದರ ಖಾಲಿ ಜಾಗ ಇರಬೇಕು ಆ ರೀತಿ ಜೋಡಿಸಿ ಅವೆರಡನ್ನೂ ಸಹ ಒಂದು ಡಿಸ್ಟೆನ್ಸ್ ಅಲ್ಲಿ ಹಿಂಗೆ ಸಪರೇಟ್ ಮಾಡಿಬಿಟ್ಟು ಮಧ್ಯ ಒಂದು ಆಕ್ಸೆಲ್ ಹಾಕಿರೋಣ ಇವಾಗ ಆಕ್ಸೆಲ್ ನ ತಿರುಗಿಸಿದ್ರೆ ಆಕ್ಸೆಲ್ ನ ಹೀಗೆ ತಿರುಗಿಸಿದ್ರೆ ಈ ಎರಡೂ ಫ್ಯಾನು ಸಹ ಒಟ್ಟಿಗೆ ತಿರುಗಬೇಕು ಇದು ಇಲ್ಲಿರುವಂತಹ ಅರೇಂಜ್ಮೆಂಟ್ ಈಗ ನಾವೊಂದು ಪ್ರಶ್ನೆ ಕೇಳ್ಬೋದು ಸರಿ ಇಲ್ಲಿಂದ ನಾವು ಈ ತರ ಅರೇಂಜ್ಮೆಂಟ್ ಇಟ್ಕೊಂಡಿದೀವಲ್ಲ ಈ ಅರೇಂಜ್ಮೆಂಟ್ ಇಟ್ಕೊಂಡಾಗ ಆ ಕಡೆಯಿಂದ ಒಂದು ಲೈಟ್ ಬಿಟ್ರೆ ನನಗೆ ಕಾಣುತ್ತಾ ಅದು ಅಂತ ಅದಕ್ಕೆ ಉತ್ತರ ಏನು ಅಂತಂದ್ರೆ ಕಾಣೋದಿಲ್ಲ ಯಾಕೆ ಕಾಣೋದಿಲ್ಲ ಇಲ್ಲಿಂದ ಬರೋ ಲೈಟು ಕೆಲವು ಇಲ್ಲಿಂದ ಬ್ಲಾಕ್ ಆಗೋಗುತ್ತೆ ಈ ರೆಕ್ಕೆಗಳಿಂದ ಬ್ಲಾಕ್ ಆಗೋಗುತ್ತೆ ಆದರೆ ಮಧ್ಯೆ ಖಾಲಿ ಜಾಗ ಇದೆಯಲ್ಲ ಈ ಖಾಲಿ ಜಾಗದಿಂದ ತಪ್ಪಿಸ್ಕೊಂಡು ಕೆಲವು ಬಂದಿರುತ್ತೆ ಬಟ್ ಈ ಇನ್ನೊಂದು ಫ್ಯಾನ್ ಏನು ಮಾಡಿದ್ದೀನಿ ಕರೆಕ್ಟಾಗಿ ಈ ಖಾಲಿ ಜಾಗದಿಂದ ಬಂದಿದ್ದ ಈ ರೆಕ್ಕೆಗೆ ಹೊಡಿಬೇಕು ಆ ರೀತಿ ಅರೇಂಜ್ಮೆಂಟ್ ಮಾಡಿಟ್ಟೀನಿ ಸೊ ಒಂದ ಇಲ್ಲೇ ಬ್ಲಾಕ್ ಆಗುತ್ತೆ ಇಲ್ಲಿಂದ ತಪ್ಪಿಸ್ಕೊಂಬಂದಿದ್ದು ಇಲ್ಲಿ ಬ್ಲಾಕ್ ಆಗುತ್ತೆ ಆ ರೀತಿ ಅರೇಂಜ್ಮೆಂಟ್ ಇರೋದಿದೆ ಈಗೇನು ಮಾಡ್ತೀನಿ ಮಧ್ಯ ಆಕ್ಸೆಲ್ ಇದೆ ಅಲ್ವಾ ಎರಡು ರೆಕ್ಕೆಗಳ ಮಧ್ಯ ಈ ತರ ಆಕ್ಸೆಲ್ ಇದೆ ಈ ಆಕ್ಸೆಲ್ನ ಹಿಡ್ಕೊಂಡು ನಾನು ಹಿಂಗೆ ತಿರುಗ್ಸಕ್ಕೆ ಶುರು ಮಾಡ್ತೀನಿ ಹೀಗೆ ತಿರುಗ್ಸಕ್ಕೆ ಶುರು ಮಾಡ್ತೀನಿ ಒಂದು ಮೋಟರ್ಗೆಲ್ಲ ಕನೆಕ್ಟ್ ಮಾಡಿಬಿಟ್ಟು ನೀಟಾಗಿ ಅದನ್ನು ತಿರುಗಿಸ್ತೀನಿ ತಿರುಗಿಸ್ದಾಗ ಏನಾಗುತ್ತೆ ಇದು ಹಿಂಗೆ ತಿರುಗ್ತಾ ಇರುತ್ತೆ ತಿರುಗ್ತಾ ತಿರುಗ್ತಾ ಏನಾಗುತ್ತೆ ಅಂತಂದ್ರೆ ಇನ್ನೂ ಫಾಸ್ಟಾಗಿ ತಿರುಗಿಸ್ತಾ ಹೋದಂತೆ ಆ ಬದಿಯಲ್ಲಿರೋ ದೃಶ್ಯ ನನಗೆ ಕಾಣಕ್ ಶುರು ಆಗುತ್ತೆ ಯಾಕೆ ಕಾಣಕ್ ಶುರು ಆಗುತ್ತೆ ಸರಿ ಇನ್ನೊಮ್ಮೆ ರಿವಿಸಿಟ್ ಮಾಡೋಣ ಏನ್ ನಡೀತಿದೆ ಅಂತ ಹೇಳಿ ಈ ತರ ಫ್ಯಾನ್ ಅಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಬಂದಿತ್ತಲ್ವಾ ಒಂದು ಬೆಳಕು ಬ್ಲಾಕ್ ಆಗಿದ್ ಬ್ಲಾಕ್ ಆಯ್ತು ಬಿಟ್ಬಿಡೋಣ ತಪ್ಪಿಸ್ಕೊಂಬಂದಿದ್ ಒಂದ್ ಇತ್ತಲ್ಲ ಅದು ತಕ್ಷಣ ಇಲ್ಲಿಗೆ ಬಂದ್ಬಿಟ್ಟಿದ್ರೆ ಇಲ್ಲಿ ಬ್ಲಾಕ್ ಆಗೋಗ್ತಿತ್ತು ಇನ್ನೊಂದ್ ರೆಕ್ಕೆ ಕಾಯ್ಕೊಂಡಿತ್ತು ಅದನ್ನ ಬ್ಲಾಕ್ ಮಾಡಕ್ಕೆ ಆದ್ರೆ ತಿರುಗಿಸ್ತಾ ಇದ್ದೀನಲ್ಲ ಎರಡನ್ನು ಒಟ್ಟಿಗೆ ಆ ಬೆಳಕು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಈ ರೆಕ್ಕೆಗಳು ತಿರುಗ್ಬಿಟ್ಟಿರುತ್ತೆ ಸೊ ಯಾವುದು ಖಾಲಿ ಜಾಗ ಯಾವುದು ರೆಕ್ಕೆ ರೆಕ್ಕೆಗೆ ಬಂದು ಬಡಿಬೇಕಿತ್ತು ಬಡಿಯೋದಿಲ್ಲ ಅದು ಖಾಲಿ ಜಾಗದಿಂದ ಇಲ್ಲೂ ಕೂಡ ಮುಂದ್ ಬರುತ್ತೆ ಆದ್ರಿಂದ ನಮ್ಗೆ ಕಾಣಕ್ ಶುರು ಆಗುತ್ತೆ ಸೊ ಇಲ್ಲಿಯ ಖಾಲಿ ಜಾಗದಿಂದ ಬಂದದ್ದು ಯಾವುದು ರೆಕ್ಕೆಗೆ ತಕ್ಷಣ ಬಂದಿದ್ರೆ ಬಡಿಬೇಕಿತ್ತು ತಕ್ಷಣ ಬರಲ್ಲ ಬೆಳಕಿಗೆ ಇಷ್ಟೇ ಆದಂತಹ ವೇಗ ಇದೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಈ ರೆಕ್ಕೆಗೆ ತಿರುಗಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿರುತ್ತೆ ಆ ತಿರುಗಿದಾಗ ಏನಾಗುತ್ತೆ ಇಲ್ಲಿರೋ ಖಾಲಿ ಜಾಗಕ್ಕೆ ಬಂದು ಅದು ಮತ್ತೆ ಇನ್ನೂ ಕಂಟಿನ್ಯೂ ಮಾಡಿ ನಮ್ಮ ಕಣ್ಣಿಗೆ ಬರುತ್ತೆ ನಾವು ಕಾಣ್ಬೋದು ಸೊ ಇದು ನಾವು ಯಾವುದನ್ನ ಓ ಹೀಗೆ ಇಟ್ಬಿಟ್ರೆ ಆಯ್ತು ನಮಗೆ ಇನ್ನು ಕಾಣದೇ ಇಲ್ಲ ಅಂತ ಅನ್ಕೊಂಡಿದ್ವಿ ಅದನ್ನ ತಿರುಗಿಸ್ತಾ ತಿರುಗಿಸ್ತಾ ಹೋದಂತೆ ಒಂದು ಸ್ಪೀಡಲ್ಲಿ ತಿರುಗಿಸಿದಾಗ ಕಾಣಕ್ ಶುರು ಆಗುತ್ತೆ ಈಗ ತಿರುಗಿಸ್ತಾ ಇರೋದು ನಾವು ನಮಗೆ ಗೊತ್ತಿರುತ್ತೆ ಯಾವ ಸ್ಪೀಡಲ್ಲಿ ನಾವು ತಿರುಗಿಸ್ತಾ ಇದ್ದೀವಿ ಅಂತ ಇನ್ನು ಅದರ ಅಲ್ಲಿಂದ ಇಲ್ಲಿಗೆ ದೂರ ಎಷ್ಟಿದೆ ಅಂತ ಅನ್ನೋದು ಸಹ ನಮಗ್ ಗೊತ್ತು ಇವೆರಡೂ ಮಾಹಿತಿ ಇಟ್ಕೊಂಡು ಬೆಳಕಿನ ವೇಗ ಕಂಡುಹಿಡಿಬಹುದು ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬೆಳಕು ಬರೋ ಅಷ್ಟೊತ್ತಿಗೆ ರೆಕ್ಕೆಯ ಈ ಬದಿ ಬದಲು ಖಾಲಿ ಜಾಗ ಬಂದಿತ್ತು ಅನ್ನೋದನ್ನ ನಾವು ನೋಟ್ ಮಾಡ್ಕೋಬಹುದು ಅದನ್ನ ನಾವು ಖಚಿತಪಡಿಸ್ಕೊಳಕ್ಕೆ ಅದರ ಡಬಲ್ ಸ್ಪೀಡ್ ತಿರುಗಿಸಿದ್ರೆ ಈ ರೆಕ್ಕೆಗೆ ಬಡಿಯೋದು ಖಾಲಿ ಜಾಗನೂ ಅಲ್ಲ ಇನ್ನೊಂದು ರೆಕ್ಕೆಗೆ ಬಂದ್ ಬಡಿಯುತ್ತೆ ಮತ್ತೆ ನಮಗೆ ಕಾಣಕ್ ಶುರು ಆಗಲ್ಲ ಇನ್ನೂ ಫಾಸ್ಟ್ ಆಗಿ ತಿರುಗಿಸಿದ್ರೆ ಮತ್ತೆ ಕಾಣುತ್ತೆ ಮತ್ತೆ ಕಾಣಲ್ಲ ಮತ್ತೆ ಕಾಣುತ್ತೆ ಮತ್ತೆ ಕಾಣಲ್ಲ ನಾವು ಸ್ಪೀಡ್ನ ವೇರಿ ಮಾಡ್ಕೊಂತ ನೋಡಿದ್ರೆ ಕಾಣತ್ತೆ ಕಾಣಲ್ಲ ಕಾಣತ್ತೆ ಕಾಣಲ್ಲ ಈ ರೀತಿ ಆಗುತ್ತೆ ಇದ್ರ ಮೇಲೆ ನಾವು ಸ್ಪೀಡ್ ಆಫ್ ಲೈಟ್ ಎಷ್ಟು ಅಂತ ಕಂಡುಹಿಡಿಬಹುದು ಅನ್ನೋದು ಇದರ ಒಂದು ಎಕ್ಸ್ಪೆರಿಮೆಂಟಿನ ಒಂದು ಉದ್ದೇಶ ಇದನ್ನ ಮಾಡೋದಕ್ಕೂ ಸಹ ಸ್ವಲ್ಪ ದೊಡ್ಡ ಲ್ಯಾಬ್ ಬೇಕು ನಿಮ್ಗೆ ಯಾಕಂತಂದ್ರೆ ನಾವು ಮಾತಾಡ್ತಿರೋದು ಬೆಳಕಿನ ವಿಚಾರವಾಗಿ ಬೆಳಕನ್ನೋದು ನಾವು ನೋಡಿದೀವಿ ಎಷ್ಟು ಫಾಸ್ಟ್ ಹೋಗುತ್ತದು ಅಂತ ಹೇಳಿ ಅದರಿಂದ ಇದನ್ನ ಮಾಡೋದು ಸಹ ಸ್ವಲ್ಪ ಕಷ್ಟದ ಕೆಲಸ ಅದಕ್ಕೆ ಇನ್ನೂ ಕೆಲವು ವಿಶೇಷ ಎಕ್ಸ್ಪೆರಿಮೆಂಟ್ಸ್ ಇದೆ ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಹೇಳ್ತೀನಿ ಅಫ್ಕೋರ್ಸ್ ಇದನ್ನ ತುಂಬಾ ಡೆವಲಪ್ ಆಗಿರುವಂತಹ ಸಬ್ಜೆಕ್ಟ್ ಇದು ನಾನು ಸುಲಭವಾಗಿ ಯಾವ್ದು ಹೇಳ್ಬೋದು ಅದನ್ನ ಹೇಳ್ತೀನಿ ಇದಕ್ಕೆ ನಾನು ಮತ್ತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಈ ಎಕ್ಸ್ಪೆರಿಮೆಂಟ್ನ ನಾನು ಸಹ ಮಾಡಿದ್ದುಂಟು ಆ ಕಾರಣಕ್ಕೆ ಇದ್ರ ಬಗ್ಗೆ ನನಗೆ ಸ್ವಲ್ಪ ವಿಶೇಷ ಒಲವಿದೆ ಫೂಕೋಲ್ಟ್
ಫೂಕೋ ಅಂತ ಕರಿಬೇಕದನ್ನ, ಫೂಕೋ ರೊಟೇಟಿಂಗ್ ಮಿರರ್ ಎಕ್ಸ್ಪೆರಿಮೆಂಟ್ ಅಂತ. ಇದು ಹೇಗೆ ಅಂತಂದ್ರೆ, ಇಲ್ಲೊಂದು ಕನ್ನಡಿ ಇದೆ, ಕನ್ನಡಿನ ನಾವು ನೋಡಿ ಇಷ್ಟು ಮಾತ್ರ ತೋರಿಸ್ತೀನಿ ನಾನು. ಅದು ಕನ್ನಡಿ ಇರೋದು ಹೀಗೆ, ಇಲ್ಲಿಂದ ಬೆಳಕು ಬಂದ್ರೆ ಹೀಗೆ ರಿಫ್ಲೆಕ್ಟ್ ಆಗುತ್ತೆ, ಆ ರೀತಿ ಕನ್ನಡಿ ಇಟ್ಟಿರೋದಿಲ್ಲ. ಈ ಕನ್ನಡಿಗೆ ಈ ತರ ರೊಟೇಟ್ ಆಗೋ ಸಾಮರ್ಥ್ಯ ಇದೆ. ಯಾತಕ್ಕೆ ಆ ತರ ಹೇಗೆ ರೊಟೇಟ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಹೇಳ್ತೀನಿ. ಈಗ ನೋಡಿ, ನಾನು ಇಲ್ಲಿದ್ದೀನಿ ಅಂತ ಅನ್ಕೊಳ್ಳಿ, ನಾನು ಇಲ್ಲಿದ್ದೀನಿ, ಇಲ್ಲಿಂದ ಒಂದು ಬೆಳಕನ್ನು ಬಿಡ್ತೀನಿ. ಈ ಬೆಳಕನ್ನು ಬಿಟ್ಟರೆ ಇಲ್ಲಿ ಹೋಗುತ್ತೆ, ಈ ಕನ್ನಡಿಗೆ ತಾಕತ್ತೆ, ಈ ಕನ್ನಡಿಗೆ ತಾಕದ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನಾನು ಇನ್ನೊಂದು ಕನ್ನಡಿ ಇಟ್ಟಿರ್ತೀನಿ, ಇನ್ನೊಂದು ಕನ್ನಡಿ ಇಟ್ಟಿರ್ತೀನಿ, ಅದು ಇಲ್ಲಿಗೆ ಬಿದ್ದು ಮತ್ತೆ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ, ವಾಪಸ್ ರಿಫ್ಲೆಕ್ಟ್ ಆಗಿ ಇಲ್ಲಿಗೆ ತಾಕತ್ತೆ. ಮತ್ತೆ ಅದು ಯಾವ ದಾರಿಲಿ ಬಂತೋ, ಬಂದ ದಾರಿಗೆ ಸುಂಕವಿಲ್ಲ ಅಂತಾರಲ್ಲ ಆ ಥರ, ಮತ್ತೆ ವಾಪಸ್ ಬಂದು ನಾನು ಎಲ್ಲಿಂದ ಲೈಟ್ನ ಕಳಿಸಿದ್ನೋ ಅಲ್ಲಿಗೆ ವಾಪಸ್ ಬಂದ್ಬಿಡುತ್ತೆ. ಆದರೆ ಈ ಕನ್ನಡಿಯನ್ನ ನಾನೇನಾರ ರೊಟೇಟ್ ಮಾಡ್ತಿದ್ದೆ ಅಂತ ಅನ್ಕೊಳ್ಳಿ, ಫಾಸ್ಟ್ ಆಗಿ ರೊಟೇಟ್ ಮಾಡ್ತಿದ್ದೆ, ಅವಾಗ ಏನಾಗುತ್ತೆ? ಇಲ್ಲಿ ಮತ್ತೆ ಚಿತ್ರ ಬರೀತೀನಿ. ಇಲ್ಲಿಂದ ನಾನು ಬೆಳಕು ಕಳಿಸಿದ್ದು ಹೋಯ್ತು, ತಿರುಗ್ತಾ ತಿರುಗ್ತಾ ಇತ್ತು ಈ ಕನ್ನಡಿ, ಯಾವುದೋ ಒಂದು ಹಂತದಲ್ಲಿ ಹೀಗಿತ್ತು, ಅಲ್ಲಿಂದ ರಿಫ್ಲೆಕ್ಟ್ ಆಯ್ತು, ಇಲ್ಲಿಗೂ ಹೋಯ್ತು. ಈ ಕನ್ನಡಿ ನಾನೇನು ತಿರುಗಿಸ್ತಾ ಇಲ್ಲ, ಎರಡನೇ ಕನ್ನಡಿನ, ಅದು ಹಂಗೆ ಇದೆ, ಅದು ಸ್ಥಿರವಾದ ಕನ್ನಡಿ. ಅದು ಅಲ್ಲಿಂದ ಮತ್ತೆ ವಾಪಸ್ ರಿಫ್ಲೆಕ್ಟ್ ಆಯ್ತು, ವಾಪಸ್ ರಿಫ್ಲೆಕ್ಟ್ ಆಗಿ ಇಲ್ಲಿಗೆ ಬಂತಲ್ಲ, ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಇದನ್ನ ನಾನು ತಿರುಗಿಸ್ತಿದ್ದೀನಿ ತಾನೆ. ಅದರಿಂದ ಇದು ಬೆಳಕು ಹೋಗ್ತಾ ಹೊಡೆದಾಗ ಅದು ಯಾವ ಸ್ಥಿತಿಲಿ ಇತ್ತು, ವಾಪಸ್ ಅದೇ ಸ್ಥಿತಿ ವಾಪಸ್ ಬರ್ತಾ ಅದೇ ಸ್ಥಿತಿಲಿ ಇರಲ್ಲ, ಇದೇನಾಗಿರುತ್ತೆ, ಒಂದು ಸ್ವಲ್ಪ ತಿರುಗ್ಬಿಟ್ಟಿರುತ್ತೆ, ನಾನು ಬೇರೆ ಕಲರಲ್ಲಿ ಬರುತ್ತೀನಿ, ಚೂರು ತಿರುಗ್ಬಿಟ್ಟಿರುತ್ತೆ. ಆದ್ರಿಂದ ಬೆಳಕು ಅಲ್ಲಿಂದ ಮುಂದೆ ಹೇಗೋಗುತ್ತೆ ಅಂತಂದ್ರೆ ಸ್ವಲ್ಪ ಆ ಕಡೆಗೆ ಬಂದ್ಬಿಡುತ್ತೆ. ಇದು ನೋಡಿ ತಿರುಗ್ಬಿಟ್ಟಿದೆಲ್ಲ ಕನ್ನಡಿ, ಆದ್ರಿಂದ ಸ್ವಲ್ಪ ಈ ಕಡೆಗೆ ಬರುತ್ತೆ. ಈಗ ನಾನೇನ್ ಮಾಡ್ಬೇಕು ಅಂತಂದ್ರೆ ಇದು ಎಲ್ಲಿಗೆ ಬಂತು ಅನ್ನೋದನ್ನ ನೋಡ್ಕೋಬೇಕು. ನಾನು ಕಳಿಸಿದ್ದು ಇಲ್ಲಿಂದ, ಆದ್ರೆ ಅದು ಬಂದಿದ್ದು ಇಲ್ಲಿಗೆ, ಇದೊಂದು ಸ್ವಲ್ಪ ವ್ಯತ್ಯಾಸ ಇದೆ, ಅಂತರ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಈ ಕನ್ನಡಿ, ಮಧ್ಯದ ಕನ್ನಡಿ ಇದೆಯಲ್ಲ, ಅದು ಸ್ಥಿರವಾಗಿಲ್ಲ, ಅದು ರೊಟೇಟ್ ಆಗ್ತಾ ಇದೆ. ನನ್ಗೆ ಇಲ್ಲಿ ಏನೇನು ಗೊತ್ತೋ, ನಾನು ಯಾವ ಸ್ಪೀಡಲ್ಲಿ ರೊಟೇಟ್ ಮಾಡ್ತೀನಿ ಅನ್ನೋದು ಗೊತ್ತಿರುತ್ತೆ. ಆಮೇಲೆ ನನಗೆ ಈ ಡಿಸ್ಟೆನ್ಸ್ ಎಷ್ಟು ಅನ್ನೋದು ಗೊತ್ತಿರುತ್ತೆ, ಹಿಂಗೆ ಹೋಗಿ ಬರೋದಕ್ಕೆ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಿರುತ್ತೆ. ಈ ಬೆಳಕು ಇಲ್ಲಿಂದ ಈ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಿ ಮತ್ತೆ ವಾಪಸ್ ಬಂತಲ್ಲ, ಆ ಹೊತ್ತಿನಲ್ಲಿ ಅದು ಇಷ್ಟು ಆ್ಯಂಗಲ್ ತಿರುಗಿದೆ, ಅಷ್ಟು ಆ್ಯಂಗಲ್ ತಿರುಗಿದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ನನಗೆ? ಇಲ್ಲಿಗೆ ಬರಬೇಕಾಗಿದ್ದ ಬೆಳಕು ಇಲ್ಲಿಗೆ ಬಂದಿದೆ ಅಂದರೆ ಇಷ್ಟು ಆ್ಯಂಗಲ್ ತಿರುಗಿದೆ. ಅಷ್ಟು ಆ್ಯಂಗಲ್ ತಿರುಗಿದೆ ಅಂತಂದರೆ ಇಷ್ಟು ಹೊತ್ತಿನಲ್ಲಿ, ಇಲ್ಲಿಗೆ ಹೋಗಿ ಬರೋ ಅಷ್ಟು ಹೊತ್ತಿನಲ್ಲಿ ಬೆಳಕಿನ ವೇಗ ಎಷ್ಟು ಅನ್ನೋದನ್ನು ಕಂಡುಹಿಡಿದ್ಬೋದು. ಯಾಕಂದರೆ ನನಗೆ ಈ ಆ್ಯಂಗಲ್ ಯಾವ ಸ್ಪೀಡಲ್ಲಿ ಚೇಂಜ್ ಆಗ್ತಿದೆ ಗೊತ್ತು, ತಿರುಗಿಸ್ತಿರೋದು ನಾನೇ. ಎಷ್ಟು ಆ್ಯಂಗಲ್ ತಿರುಗಿದೆ ಗೊತ್ತು ಅಂತಂದರೆ ಎಷ್ಟು ಟೈಮ್ ತೊಗೊಂಡಿದೆ ಗೊತ್ತು, ದೂರ ಎಷ್ಟಿದೆ ಅಂತ ಅನ್ನೋದು ಸಹ ಗೊತ್ತು ನಂಗೆ ಹೋಗಿ ಬರೋದಕ್ಕೆ. ಅಷ್ಟು ಮಾಹಿತಿ ಇದ್ರೆ ಸಾಕಲ್ಲ ಬೆಳಕಿನ ವೇಗ ಕಂಡುಹಿಡಿಯೋದಕ್ಕೆ. ಇದನ್ನ ನಾವು ಮಾಡ್ಬೋದು. ಯಾಕೆ ಅಂತಂದ್ರೆ ಈ ತರ ತಿರುಗಿಸೋಂಥದ್ದು ಇದೆಯಲ್ಲ, ಇದಕ್ಕೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಒಂದು ಡ್ರಿಲ್ಲಿಂಗ್ ಮಿಷಿನ್ ತಗೊಂಡ್ಬಿಟ್ಟಿದ್ವಿ. ಡ್ರಿಲ್ಲಿಂಗ್ ಮಿಷಿನ್ ತಗೊಂಡ್ಬಿಟ್ಟು ನಾವು ಮೇಲಿಂದ ನೋಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಡ್ರಿಲ್ಲಿಂಗ್ ಇವಾಗ ನೆಲ ಏನಾರ ಕೊರಿಬೇಕು ಅಂದ್ರೆ ಡ್ರಿಲ್ಲಿಂಗ್ ಮಿಷಿನ್ ಹೇಗೆ ಇಟ್ಕೋತೀವೋ ಆ ತರ ಇಟ್ಕೊಂಡಿದೀವಿ. ಬಟ್ ಏನಂದ್ರೆ ಅದಕ್ಕೆ ಮೊಳೆ ಇದ್ದಿಲ್ಲ, ಮೊಳೆ ತೆಗೆದ್ಬಿಟ್ಟು ಆ ಜಾಗಕ್ಕೆ ಕನ್ನಡಿ ಇಟ್ಬಿಟ್ಟಿದ್ವಿ. ಕನ್ನಡಿ ತಿರುಗ್ತಾ ತಿರುಗ್ತಾ ಹೋದಂತೆ ನಮಗೆ ಅಲ್ಲಿ ದೂರದಿಂದ ಇಲ್ಲಿ ಲೈಟ್ ಬಿಟ್ವಿ. ದೂರ ಅಂತಂದ್ರೆ ಒಂದು 7-8 meters ದೂರದಿಂದ ಹೀಗೆ ಹೋಗಿ ಮತ್ತೆ ಹೀಗೆ ಬಂದು ಮತ್ತೆ ವಾಪಸ್ ಬರೋ ಅಷ್ಟೊತ್ತಿಗೆ ಅದೇ ಜಾಗಕ್ಕೆ ಬಂದಿದ್ದಿಲ್ಲ, ಒಂಚೂರು ಆ ಕಡೆಗೆ ಬಂದಿತ್ತು. ಒಂಚೂರು ಆ ಕಡೆ ಅಂದ್ರೆ ಎಷ್ಟು ಗೊತ್ತಾರೆ, ಆಕ್ಚುಲಿ 1 centimeter ಆ ಕಡೆಗೆ ತರಸಕ್ಕೆ ನಮಗೆ ಸಾಮರ್ಥ್ಯ ಇತ್ತು ಆ ಡ್ರಿಲ್ಲಿಂಗ್ ಮಿಷಿನ್ ತಿರುಗಿಸೋ ಸ್ಪೀಡ್ಗೆ. ನೀವು ಇನ್ನೂ ಕೆಲವು ಅನೇಕ ಪ್ರಶ್ನೆಗಳನ್ನ ಕೇಳ್ಬೋದು ಇಲ್ಲಿ. ಡ್ರಿಲ್ಲಿಂಗ್ ಮಿಷಿನ್ ಅದೇ ಸ್ಪೀಡಲ್ಲಿ ತಿರುಗ್ತಿದೆ ಅನ್ನೋದು ನಮಗೆ ಹೇಗೆ ಗೊತ್ತು? ಮ್ಯಾನುಫ್ಯಾಕ್ಚರರ್ ಅಲ್ಲಿ ಬರೆದಿರ್ತಾರೆ ಇದು ಇಷ್ಟು ಸ್ಪೀಡಲ್ಲಿ ತಿರುಗತ್ತೆ, ಇದರ RPM ಇಷ್ಟಿರುತ್ತೆ ಅಂತ ಹೇಳಿ. ಅದನ್ನ ನಾವು ಯಾಕೆ ನಂಬಬೇಕು? ಅದನ್ನು ಸಹ ನಾವು ಇಂಡಿಪೆಂಡೆಂಟ್ ಆಗಿ ಮೆಷರ್ ಮಾಡಿ ಕಂಡಿಡ್ಕೋಬಹುದು. ಅದು ಮತ್ತೆ ಅದರ ಈ ಎಕ್ಸ್ಪೆರಿಮೆಂಟ್ನ ಡೀಟೇಲ್ಸ್ ಆಯ್ತದೆ. ಒಟ್ಟು ಈ ರೀತಿಯಾಗಿ ನಾವು ಬೆಳಕಿನ ವೇಗವನ್ನ ಕಂಡಿಡಿಬಹುದು ಅಂತನ್ನೋದು. ಒಟ್ಟು ಅದು ಎಷ್ಟೇ ಅಪಾರವಾಗಿದ್ರೂ ಸಹ ನಾವು ಕಂಡಿಡಿಯಕ್ ಸಾಧ್ಯ ಆಗಲ್ಲ ಅನ್ನೋ ಅಷ್ಟು ಅಪಾರ ಏನಲ್ಲ. ನಾವು ಒಂದ ನೋಡಿ, ಇಲ್ಲಿ ನೋಡಿ ಅದು ಬರದ್ವಲ್ಲ ಮುಂಚೆ, ನಾವು ಒಂದು ಕ್ಷಣಕ್ಕೆ 300,000 kilometers ಹೋಗತ್ತೆ ಬೆಳಕು ಅಂತನ್ನೋದನ್ನ ಬರೆದ್ವಿ. ಅದು ಅಷ್ಟು ದೊಡ್ಡದಾದ್ರೂ ಸಹ ಅಂದ್ರೆ ಒಂದು ಸೆಕೆಂಡ್ಗೆ ಭೂಮಿಯ ಸುತ್ತಳತೆ ಇದೆಯಲ್ಲ ಅದನ್ನ 7.5 times ಅಷ್ಟು ದೂರ ಹೋಗೋದಾದ್ರೂ ಸಹ ನಾವು ಹಾಗೂ ಹೀಗೂ ಮಾಡಿ ಕಣ್ಣಿಡಿಬಹುದು ಅಂತನ್ನೋದು ಈವರೆಗೂ ನಾವು ನೋಡಿದ್ದು.
ಇದರಲ್ಲಿ ಒಂದು ವಿಚಾರನ ಇನ್ನೊಂದ್ಸತಿ ಹೇಳಕ್ಕೆ ಇನ್ನೊಂದು ರೀತಿ ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ, ಬೆಳಕಿನ ವೇಗ ಎಷ್ಟು ಅಂತ ಒಂದು ಅಂದಾಜಿಗೆ ಬಂದಿದ್ದು ರೋಮರ್ರಿಂದಾಗಿ. ನಮ್ಗೆ ಆ ಒಂದು ಎಕ್ಸ್ಪೆರಿಮೆಂಟ್ ಡೀಟೇಲ್ ಸಮೇತ ಈ ರೀತಿ ಕಂಡುಹಿಡಿಯಬಹುದು ಅಂತ ಗೊತ್ತಾಯಿತು ರೋಮರಿಂದ. ಅದರಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ಗೊತ್ತಾಗಿದ್ದು ಅಷ್ಟೇ ಅಲ್ಲ, ಬೆಳಕಿನ ವೇಗ ಅನಂತ ಅಲ್ಲ ಅಂತ ಗೊತ್ತಾಗಿದ್ದು ಸಹ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಯಾಕಂತಂದ್ರೆ ನಾವು ಈ ಬೆಳಕಿನ ಬಗ್ಗೆ, ದೃಷ್ಟಿಯ ಬಗ್ಗೆ, ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ನಮ್ಗೆ ಓ ಇಲ್ಲಿ ಈ ತರ ಪದಾರ್ಥ ಇದೆ ಅಂತ ನಮಗೆ ಹೇಗ್ ಗೊತ್ತಾಗುತ್ತೆ? ಅಲ್ಲಿಂದ ಇಲ್ಲಿಗೆ ಬೆಳಕು ಬಂದಿದ್ರಿಂದ ಗೊತ್ತಾಯ್ತೋ, ಅಥವಾ ಇಲ್ಲಿಂದಾನೇ ಅಲ್ಲಿಗೆ ಏನಾರ ಹೋಯ್ತೋ? ಅದನ್ನ ಎಕ್ಸ್ಟ್ರಾಮಿಷನ್, ಇಂಟ್ರಾಮಿಷನ್ ಥಿಯರೀಸ್ ಅಂತೆಲ್ಲ ಕರೀತಾರೆ. ಅದ್ರ ಬಗ್ಗೆ ನಿಶ್ಚಿತವಾಗಿ ಹೇಳಕ್ ಸಾಧ್ಯ ಆಗಿದ್ದು ಈ ಎಕ್ಸ್ಪೆರಿಮೆಂಟ್ ಇಂದಾಗಿ, ರೋಮರಿನ ಎಕ್ಸ್ಪೆರಿಮೆಂಟ್ ಇಂದಾಗಿ. ಯಾವುದರಿಂದ ನಮಗೆ ಬೆಳಕಿನ ವೇಗ ಅನಂತ ಅಲ್ಲ ಅಂತ ಗೊತ್ತಾಯ್ತಲ್ಲ, ಆಗ ಈ ದೃಷ್ಟಿಯ ವಿಚಾರವಾಗಿ ಎಲ್ಲಿಂದ ಎಲ್ಲಿಗೆ ಏನು ಬಂತು, ಆದ್ರಿಂದ ನಮಗ್ ದೃಷ್ಟಿ ಬಂತು ಇತ್ಯಾದಿಗಳಾಗೆ ಸ್ಪಷ್ಟವಾಗಿ ಹೇಳಕ್ಕೆ ಸಾಧ್ಯ ಆಯ್ತು. ಸೊ ಇದರ ಈ ಎಕ್ಸ್ಪೆರಿಮೆಂಟ್ಗೆ ಬೆಳಕಿನ ವೇಗ ಎಷ್ಟು ಅಂತ ಅನ್ನೋದಷ್ಟೇ ಅಲ್ಲದೆ ಬೆಳಕಿನ ವೇಗ ಅನಂತ ಅಲ್ಲ ಅನ್ನೋದು ಹೇಳೋದು ಸಹ ಈ ಎಕ್ಸ್ಪೆರಿಮೆಂಟಿನ ಒಂದು ಸಾಧನೆ. ಇನ್ನು ನಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಸರಿ ಬೆಳಕಿನ ವೇಗ ಇಷ್ಟಿದೆ, ಏನಿವಾಗ ನಾವು ಇಷ್ಟೇ ಇರಬೇಕಿತ್ತು ಅಂತ ಏನಾರ ಇದೆಯಾ? ಪ್ರಕೃತಿನಲ್ಲಿ ಎಷ್ಟೊಂದು ವಿಚಾರಗಳಿರತ್ತಪ್ಪ. ಯಾವುದೋ ಒಂದು ಗುಡ್ಡ ನೋಡ್ತೀವಿ, ಈ ಗುಡ್ಡ ಎಷ್ಟು ಎತ್ತರ ಇದೆ ಅಂತೇನೋ ಲೆಕ್ಕ ಮಾಡಿದ್ವಿ ಅಂತ ಅನ್ಕೋಣ. ಇನ್ನು ನಾವೇನಾರ ಯಾಕೆ ಇಷ್ಟೇ ಎತ್ತರ ಇದೆ ಈ ಗುಡ್ಡ ಅಂತಂದ್ರೆ ಏನ್ ಹೇಳಕ್ ಸಾಧ್ಯ? ಆಯ್ತು, ಏನೋ ಆದ್ರೂ ಫಾರ್ಮ್ ಆಗ್ಬೇಕಾದ್ರೆ ಆ ತರ ಆಗಿತ್ತು, ಇಷ್ಟು ಎತ್ತರ ಬಂದಿದೆ ಅಷ್ಟೇ. ಇನ್ನೊಂದು ಗುಡ್ಡ ಸ್ವಲ್ಪ ಬೇರೆ ತರ ಆಗಿರುತ್ತೆ, ಅದಕ್ಕೆ ಬೇರೆ ಇರುತ್ತೆ ಅಷ್ಟೇ. ಅದಕ್ಕೇನು ಜಾಸ್ತಿ ಹೇಳಕ್ ಸಾಧ್ಯ ಆಗದೆ ಇರ್ಬೋದು ಅಂತ ವಿಚಾರಗಳಲ್ಲಿ, ಕೆಲವು ವಿಚಾರಗಳಲ್ಲಿ ಹೇಳ್ಬಿಡ್ಬೋದು ನಾವು, ಕೆಲವು ವಿಚಾರಗಳಲ್ಲಿ ಹೇಳಕ್ ಸಾಧ್ಯ ಆಗದೆ ಇರ್ಬೋದು. ಬೆಳಕಿನ ವೇಗ ಎಂಥದ್ದು ಅಂತಂದ್ರೆ ಹೇಳ್ಬೋದು ನಾವು, ಯಾತಕ್ಕೆ ಬೆಳಕಿಗೆ ಇಷ್ಟೇ ವೇಗ ಇದೆ? ನಾವು ಅದನ್ನ ಎಷ್ಟಂತ ಹೇಳಿದ್ವಿ, ಒಂದು ಕ್ಷಣಕ್ಕೆ 300,000 ಕಿಲೋಮೀಟರ್. ಅದನ್ನ ಈ ರೀತಿನೂ ಬರೀತಾರೆ, 3×10⁸, 10⁸ ಅಂದ್ರೆ 1 × 10 ಎಂಟು ಸೊನ್ನೆ ಅಂತ ಅರ್ಥ. 3×10⁸ ಮೀಟರ್ ಪರ್ ಸೆಕೆಂಡ್, ಇದು ಬೆಳಕಿನ ವೇಗ ಅಂತ ಬರೋದ್ವಲ್ಲ, ಯಾತಕ್ಕೆ ಇಷ್ಟೇ ಇದೆ ಅಂತನ್ನೋದು ಮುಂದಿನ ಪ್ರಶ್ನೆ, ಮುಂದಿನ ಲೆವೆಲ್ ಪ್ರಶ್ನೆ. ಇದಕ್ಕೆ ಬೆಳಕನ್ನ ಅರ್ಥ ಮಾಡ್ಕೊಂತ ಹೊರಟಾಗ, ಬೆಳಕಿನ ಬಗ್ಗೆ ಅರ್ಥ ಮಾಡ್ಕೋಬೇಕಾದಾಗ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದ್ದು ಅಂತಂದ್ರೆ ಆಪ್ಟಿಕ್ಸ್ ಅಲ್ಲ, ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಅಲ್ಲಿ. ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಅಂತಂದ್ರೆ ಈಗ ಚಾರ್ಜ್ಡ್ ಪದಾರ್ಥಗಳಿರುತ್ತೆ ಅಂತ ಅನ್ಕೊಳ್ಳಿ, ಆ ಚಾರ್ಜ್ ಪದಾರ್ಥಗಳ ಮಧ್ಯ ಎಷ್ಟು ಫೋರ್ಸ್ ಇದೆ, ಬಲ ಇದೆ, ಒಂದು ಒಂದನ್ನ ಎಷ್ಟು ಜೋರಾಗಿ ತಳ್ಳತ್ತೆ ಎಳಿಯತ್ತೆ, ಲೈಕ್ ಚಾರ್ಜಸ್ ಅನ್ಲೈಕ್ ಚಾರ್ಜ್, ಪಾಸಿಟಿವ್ ನೆಗೆಟಿವ್ ಅಂತೆಲ್ಲ ಕೇಳಿರ್ತೀವಿ. ಅದಲ್ಲದೆ ಕರೆಂಟ್ಸ್ ಅಂತ ಕೇಳಿರ್ತೀವಿ, ಈ ಚಾರ್ಜ್ ಪದಾರ್ಥಗಳು ಮೂವ್ ಆಗದೆ ಕರೆಂಟ್ಸ್ ಅಂತ ಅರ್ಥ. ಅದು ಚಲಿಸ್ತಾ ಇರಬೇಕಾದ್ರೆ ಅದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇನ್ನೊಂದು ಅದೊಂದು ಕ್ಷೇತ್ರವನ್ನ ನಿರ್ಮಾಣ ಮಾಡುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಮತ್ತೆ ಹೇಗೆ ಬೇರೆ ಬೇರೆ ಕರೆಂಟ್ಸ್ ಇಂಟ್ರಾಕ್ಟ್ ಮಾಡುತ್ತೆ ಅಂದ್ರೆ, ಒಂದು ಚಾರ್ಜ್ ಪದಾರ್ಥ ಇತ್ತು ಅಥವಾ ಚಲಿಸ್ತಿತ್ತು ಅಂತಂದ್ರೆ ಮತ್ತೊಂದು ಚಾರ್ಜ್ ಪದಾರ್ಥ ಅದು ಅದರ ಅಸ್ತಿತ್ವದಿಂದಾಗ್ಲಿ ಅಥವಾ ಅದರ ಚಲನೆಯಿಂದಾಗ್ಲಿ ಎಷ್ಟು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಇದು ಅದರ ಮೇಲೆ ಇಲ್ಲಿರುವಂತಹ ಒಂದು ಚಾರ್ಜ್ ಪದಾರ್ಥ ಇನ್ನೊಂದು ಚಾರ್ಜ್ ಪದಾರ್ಥದ ಮೇಲೆ, ಇದು ಇದ್ರೂ ಸರಿ ಚಲನೆಯಿಂದಾದ್ರೂ ಸರಿ, ಇನ್ನೊಂದು ಪದಾರ್ಥ ಅದು ಇರುವಿಕೆಯಿಂದ ಮತ್ತು ಅದರ ಚಲನೆಯಿಂದ, ಅಂದ್ರೆ ಅದರ ಪೊಸಿಷನ್ ಮತ್ತೆ ಅದರ ವೆಲಾಸಿಟಿ ಇವೆರಡರ ಆಧಾರದ ಮೇಲೆ ಇದು ಅದರ ಮೇಲೆ ಎಷ್ಟು ಫೋರ್ಸ್ನ ಎಕ್ಸರ್ಟ್ ಮಾಡ್ತು, ಎಷ್ಟು ಜೋರಾಗಿ ತಳ್ತು ಅಥವಾ ಎಷ್ಟು ಜೋರಾಗಿ ಎಳಿತು ಅಂತ ಅನ್ನೋದಿದೆಯಲ್ಲ, ಇದರ ಅಧ್ಯಯನ ಮಾಡ್ತಾ ಇದ್ದಿದ್ದು ಅನೇಕ ಜನ. ಅದರಲ್ಲಿ ಕೆಲವು ದೊಡ್ಡ ದೊಡ್ಡ ಹೆಸರುಗಳಂತಂದ್ರೆ ಫ್ಯಾರಡೆ, ಮೈಕಲ್ ಫ್ಯಾರಡೆ ಹೆಸರು ಕೇಳಿರ್ತೀರ. ಆ ಒಂದು ಕಾಂಟೆಕ್ಸ್ಟ್ ನಲ್ಲೇನೆ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ಎರಡು ಇಂಡಿಪೆಂಡೆಂಟ್ ಅಲ್ಲ, ಒಂದ್ರಿಂದ ಒಂದು ಎರಡು ಒಂದೇ ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಅನ್ನೋ ಒಂದು ಸಿದ್ಧಾಂತದ ಬೇರೆ ಬೇರೆ ಮುಖಗಳಷ್ಟೇ ಅಂತ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಫ್ಯಾರಡೆ. ಇನ್ನು ಅದರ ಇನ್ನೂ ಫರ್ದರ್ ಡೆವಲಪ್ಮೆಂಟ್ಸ್, ಥಿಯರಿಟಿಕಲ್ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಿದ್ದು ಮ್ಯಾಕ್ಸ್ವೆಲ್ ಅನ್ನೋ, ನಾನು ಹೇಳ್ತಾ ಇರೋದು ಸುಮಾರು 19ನೇ ಶತಮಾನದ ಮಧ್ಯಭಾಗದ ವಿಚಾರಗಳಿವು. ಮ್ಯಾಕ್ಸ್ವೆಲ್ ಇದನ್ನ ನೋಡ್ತಾ ಇದ್ದ, ಈ ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ನ ಹೇಗೆ ಇನ್ನು ಚೆನ್ನಾಗಿ ಡೆವಲಪ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಬೋದು ಅಂತ ಹೇಳಿ ಅವನು ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಅಂತ ಬರೆದ. ಈ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಅನ್ನೋದು ಈ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನೀವು ಕೇಳಿದ್ರೆ ಅದರ ಮಧ್ಯೆ ಇರುವಂತಹ ಒಂದು ಈಕ್ವೇಷನ್.
ಅದ್ರದ್ದು ಮ್ಯಾಥಮೆಟಿಕಲ್ ಫಾರ್ಮ್ಸ್ ಅದೆಲ್ಲ ನೀವು ಫಿಸಿಕ್ಸ್ನೇ ಓದೋದಾದ್ರೆ ಅದನ್ನ ನೋಡಿರ್ತೀರಿ. ಬಟ್ ಮ್ಯಾಕ್ಸ್ವೆಲ್ ಏನ್ ಮಾಡ್ದ ಅಂತಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯ ರಿಲೇಷನ್ಸ್ ಏನಿದೆ, ಕರೆಂಟ್ ಮತ್ತೆ ಚಾರ್ಜ್ ಜೊತೆ, ಕರೆಂಟ್ ಮತ್ತೆ ಚಾರ್ಜ್ ಜೊತೆ ಇದರ ಸಂಬಂಧ ಏನು ಅನ್ನೋದಕ್ಕೆ ಈಕ್ವೇಷನ್ಸ್ ನ ಕೊಟ್ಟ. ನಾಲ್ಕು ಈಕ್ವೇಷನ್ಸ್ ಇದೆ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಅಂತ ಹೇಳಿ, ಆ ಈಕ್ವೇಷನ್ಸ್ ನ ಇಟ್ಕೊಂಡು ಅವನೇ ಮ್ಯಾಕ್ಸ್ವೆಲ್ಲೇ ಏನ್ ಮಾಡ್ದ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಆಟ ಆಡ್ತಾ ಇದ್ದ. ಒಂದ್ ಈಕ್ವೇಷನ್ ತಗೊಳ್ಳೋದು ಇನ್ನೊಂದ್ ಕಡೆ ಹಾಕೋದು, ಅದನ್ನ ತಗೊಳ್ಳೋದು ಇನ್ನೊಂದ್ರಲ್ಲಿ ಹಾಕೋದು, ಮಾಡಿದಾಗ ಒಂದು ವೇವ್ ಈಕ್ವೇಷನ್ ಅಂತ ಬಂತು. ಈ ವೇವ್ ಈಕ್ವೇಷನ್ ಏನಂತಂದ್ರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಇದೆ. ಎಲೆಕ್ಟ್ರಿಸ್ ಇದರಲ್ಲಿ ನಾವಿವಾಗ ಒಂದೇನಾರ ಒಂದು ದಾರ ಇಟ್ಕೊಂಡು ಹೀಗೆ ಅಂದ್ವಿ ಅಂತ ಅನ್ಕೋಣ. ದಾರದಲ್ಲಿ ದಾರ ಹಿಂಗೆಲ್ಲ ಹೋಗುತ್ತಲ್ವಾ, ಒಂದು ವೇವ್ ಹೋಗುತ್ತಲ್ವಾ, ಅದರಲ್ಲಿ ಆಕ್ಚುಲಿ ಅಲ್ಲಿ ವೈಬ್ರೇಷನ್ ಎಲ್ಲ ಇರೋದು ಯಾವುದು, ಆ ದಾರದಲ್ಲಿ ಇರುವಂತಹ ಮಾಲಿಕ್ಯೂಲ್ಸ್ ಏನಿದೆ ಅದೇ ಮೇಲೆ ಕೆಳಗೆ ಹೋಗ್ತಾ ಇದೆ. ಅಥವಾ ನಾವು ಮಾತಾಡ್ತಿದ್ವಿ ಅಂತ ಅನ್ಕೊಳ್ಳಿ, ನಾವು ಮಾತಾಡ್ತಿರೋದ ನೀವು ಎದುರುಗೆ ಇದ್ದು ಕೇಳಿಸ್ಕೊತೀರಿ ಅಂತಂದ್ರೆ, ನಾನು ಮಾತಾಡಿದಾಗ ನಾನು ಈ ಗಾಳಿಯನ್ನ ಏನ್ ಡಿಸ್ಟರ್ಬ್ ಮಾಡಿದೆ, ಆ ಗಾಳಿ ಆ ಡಿಸ್ಟರ್ಬೆನ್ಸ್ ಇನ್ನು ಮುಂದೆ ಅಂತ ಹೋಗಿ ನಿಮ್ಮ ಕಿವಿಯವರೆಗೂ ಬಂದು ನಿಮ್ಮ ಕಿವಿಲಿ ಕೇಳಿಸ್ತು. ಅದು ಸಹ ಪ್ರೆಷರ್ ವೇವ್ ಅಂತ ಕರೀತಾರೆ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡು, ಇದು ಸ್ಪೇಸ್ ಮತ್ತೆ ಟೈಮ್ನಲ್ಲಿ ಹೇಗೆ ವೇರಿ ಆಗುತ್ತೆ ಅಂತ ಅನ್ನೋದನ್ನ ಈ ವೇವ್ ಈಕ್ವೇಷನ್ ತಿಳಿಸ್ಕೊಡುತ್ತೆ. ಇದ್ರ ಮೂಲ ಏನು ಅಂತಂದ್ರೆ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಇಂದ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಮೂಲ ಏನಂತಂದ್ರೆ ಎಕ್ಸ್ಪೆರಿಮೆಂಟ್ಸ್. ಬೇಸಿಕಲಿ ಎಕ್ಸ್ಪೆರಿಮೆಂಟ್ಸ್ಗಳ ಆಧಾರದ ಮೇಲೆ ಕೆಲವು ಲಾಗಳೆಲ್ಲ ಡೆವಲಪ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಕೂಲಂಸ್ ಲಾ ಅಂತ, ಬಯೋಸಾವರ್ಟ್ ಲಾ ಅಂತ, ಇದೆಲ್ಲದನ್ನ ಒಂದ್ ಕಡೆ ಕೂಡಿಸಿ ಸಂಕ್ಷಿಪ್ತವಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂದ್ರೆ ಏನು ಅಂತ ಹೇಳಕ್ ಸಾಧ್ಯ ಆಗೋದು ನಮಗೆ ಈ ನಾಲ್ಕು ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಇಂದ. ಇಡೀ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಇನ ಸಮರಿ ಈ ನಾಲ್ಕು ಈಕ್ವೇಷನ್ಸ್. ಅದನ್ನ ತಗೊಂಡು ನಾವು ಒಂದ್ ಸ್ವಲ್ಪ ಮಸಾಜ್ ಮಾಡಿದ್ರೆ ವೇವ್ ಈಕ್ವೇಷನ್ ಅಂತ ಒಂದು ಬರುತ್ತೆ. ಈ ವೇವ್ ಈಕ್ವೇಷನ್ ಅಲ್ಲಿ ಆ ಈಕ್ವೇಷನ್ ನೋಡಿದ ತಕ್ಷಣ ನಾವೇನ್ ಹೇಳ್ಬೋದು ಅಂತಂದ್ರೆ, ಈ ವೇವ್ ಎಷ್ಟು ವೇಗವಾಗಿ ಸಂಚರಿಸುತ್ತೆ ಅಂತ ಹೇಳ್ಬಿಡ್ಬೋದು. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ನಲ್ಲಿ ಈ ಎಪ್ಸಲಾನ್ ನಾಟ್ ಮ್ಯೂ ನಾಟ್ ಅಂತ ಎರಡು ಕಾನ್ಸ್ಟೆಂಟ್ಸ್ ಗಳಿವೆ. ಇದರ ವೇಗ ಎಷ್ಟು ಅಂತಂದ್ರೆ 1/√ ಆಫ್ ಎಪ್ಸಲಾನ್ ನಾಟ್ ಮ್ಯೂ ನಾಟ್ ಅಂತ ಹೇಳಿ ಮ್ಯಾಕ್ಸ್ವೆಲ್ ಕಂಡಿಡಿದ. ಈ ಎಪ್ಸಲಾನ್ ನಾಟ್ ಮತ್ತೆ ಮ್ಯೂ ನಾಟ್ ಗೆ ವ್ಯಾಲ್ಯೂಸ್ ನ ನೀವು ಫಿಸಿಕ್ಸ್ ಓದಿದ್ರೆ ಅದನ್ನ ಸುಮಾರು PUC ಫಿಸಿಕ್ಸ್ ಅಲ್ಲಿ ಈ ತರದೆಲ್ಲ ನೋಡಿರ್ತೀರಿ. ಎಪ್ಸಲಾನ್ ನಾಟ್ ಅಂದ್ರೆ ಮ್ಯೂ ನಾಟ್ ಅಂದ್ರೆ ಅಂತ ಹೇಳಿ ಇದ್ರದ್ದು ನೋಡಿ, ಇದ್ರದ್ದು 1/√ ಆಫ್ ಎಪ್ಸಲಾನ್ ಮ್ಯೂ ನಾಟ್ ಎಷ್ಟು ಅಂತ ನೋಡಿದ್ದಕ್ಕೆ ಅವ್ನಿಗೆ ಎಷ್ಟು ಬಂತು ಗೊತ್ತಾ, ಈ ವೇವ್ ಅಂತಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇದರ ವೇಗ ಇದು ಕರೆಕ್ಟ್ ಆಗಿ 3×10⁸ ಮೀಟರ್ ಪರ್ ಸೆಕೆಂಡ್ ಅಂತ ಬಂತು. ಆದ್ರೆ ಇದು ಅಪರಿಚಿತವಾದ ನಂಬರ್ ಏನಲ್ಲ ಆ ಹೊತ್ತಿಗೆ, ಇದು ಬೆಳಕಿನ ವೇಗ ಅಂತ ಗೊತ್ತಿತ್ತು ನಮಗೆ. ಆದ್ರಿಂದ ಇಮಿಡಿಯೇಟ್ ಆಗಿ ಅವನೇನ್ ಮಾಡ್ದ ಅಂತಂದ್ರೆ, ಓಹೋ ಹಂಗಂದ್ರೆ ಬೆಳಕು ಅಂತಂದ್ರೆ ಅದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತನೋ ಒಂದು ಕನ್ಕ್ಲೂಷನ್ ಬಂದ. ಅವನು ಆಟ ಆಡ್ತಾ ಇದ್ದಿದ್ದು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ನಲ್ಲಿ. ಆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಲ್ಲಿ ಬಂದಂತಹ ವೇವ್ ಈಕ್ವೇಷನ್ ಏನಿದೆ ಅದು ಯಾವ ಒಂದು ವೇವ್ ನ ರೆಪ್ರೆಸೆಂಟ್ ಮಾಡುತ್ತೋ ಆ ವೇವಿನ ವೇಗ ಇಷ್ಟಿತ್ತು. ಇದಕ್ಕೆ ಈ ಕಾನ್ಸ್ಟೆಂಟ್ಸ್ ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಬೆಳಕಿನ ವೇಗ ಕರೆಕ್ಟ್ ಆಗಿ ಬರುತ್ತೆ. ಅಂತಂದ್ರೆ ಬೆಳಕು ಅಂತನ್ನೋದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದನ್ನ ನಂಬಬಹುದಾದಂತಹ ವಿಚಾರ ಅಂತ ಅಂದ ಫಸ್ಟ್. ನೆಕ್ಸ್ಟ್ ಅಷ್ಟು ಹೇಳಿದ್ರೆ ಸಾಲದಲ್ವಾ, ಯಾಕಂದ್ರೆ ಬೆಳಕು ಅಂತಂದ್ರೆ ಅದಕ್ಕೆ ಬರೀ ವೇಗ ಅಷ್ಟೇ ಅಲ್ಲ ಇರೋದು, ಬೆಳಕಿಗೆ ಇನ್ನೂ ಅನೇಕ ಮುಖಗಳಿವೆ. ಬೆಳಕು ಫಾರ್ ಎಕ್ಸಾಂಪಲ್ ರಿಫ್ಲೆಕ್ಟ್ ಆಗುತ್ತೆ. ಒಂದು ಕನ್ನಡಿ ಇಟ್ಟಿದ್ವಿ ಅಂತಂದ್ರೆ ಕನ್ನಡಿಗೆ ಹೋಗಿ ಹಿಂಗೆ ರಿಫ್ಲೆಕ್ಟ್ ಆಗುತ್ತೆ. ಆ ರಿಫ್ಲೆಕ್ಟ್ ಆಗ್ಬೇಕಾದ್ರೆ ಯಾತಕ್ಕೆ ಹೀಗೆ ಅಂದ್ರೆ ಯಾವ್ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಹೇಳುವಂತಹ ನಿಯಮಗಳಿವೆ. ಅದೇ ನೀರು ಇಟ್ಟಿದ್ವಿ ಅಂತ ಅನ್ಕೋಣ, ಇಲ್ಲಿಗೆ ಬಂದ ಬೆಳಕು ಆ ನೀರಿನಲ್ಲಿ ಟರ್ನ್ ಆಗುತ್ತೆ ಅಲ್ವಾ, ಇಲ್ಲಿ ಹೀಗೆ ಬಂದಿದ್ದು ಹೀಗೆ ಬೇರೆ ದಿಕ್ಕಿಗೆ ಹೋಗುತ್ತೆ, ಹಿಂಗೆ ಸೀದಾ ಹೋಗಲ್ಲ, ಅದು ಎಷ್ಟು ಟರ್ನ್ ಆಗಬೇಕು ಅಂತ ಅನ್ನೋದಕ್ಕೂ ನಿಯಮಗಳಿವೆ. ಇದನ್ನ ರಿಫ್ರಾಕ್ಷನ್ ಅಂತ ಕರೀತಾರೆ. ರಿಫ್ಲೆಕ್ಷನ್ ಇರ್ಬೋದು, ರಿಫ್ಲಾಕ್ಷನ್ ಇರ್ಬೋದು, ಈ ತರ ಅನೇಕ ನಿಯಮಗಳಿವೆ. ಪೋಲರೈಸೇಷನ್ ಅಂತ ಇನ್ನೊಂದು ನಿಯಮ ಇದೆ ಬೆಳಕಿಗೆ. ಇವೆಲ್ಲವನ್ನೂ ಸಹ ಅವನು ಈ ನಾಲ್ಕು ನಿಯಮಗಳು ಮ್ಯಾಕ್ಸ್ವೆಲ್ ನ ನಿಯಮಗಳೇನಿದೆ ಅದೇ ನಿಯಮಗಳ ಮೇಲೆ ಅದಿಷ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. ಅಂದ್ರೆ ಆ ಕಾಲಕ್ಕೆ ಆಪ್ಟಿಕ್ಸ್ ಬಗ್ಗೆ ಏನೇನು ಗೊತ್ತಿತ್ತು ಅದಷ್ಟೂ ನಿಯಮಗಳನ್ನ ಆಪ್ಟಿಕ್ಸಿನ ನಿಯಮಗಳನ್ನ ಅವನು ಎಲೆಕ್ಟ್ರೋಮ್ಯಾಗ್ನೆಟಿಸಮಿನ ಒಂದು ಕಾನ್ಸಿಕ್ವೆನ್ಸ್ ಆಗಿ ತೋರಿಸ್ಬಿಟ್ಟ. ಅಂದ್ರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಹಿಂಗಿದೆ ಅಂತಂದ್ಮೇಲೆ ಲೈಟ್ ಹಿಂಗೆ ಇರಬೇಕು ಅನ್ನೋದನ್ನ ಮತ್ತೆ ಸಪರೇಟ್ ಹೇಳ್ಬೇಕಲ್ಲ ನಾವು, ಇನ್ಕ್ಲೂಡಿಂಗ್ ಸ್ಪೀಡ್ ಆಫ್ ಲೈಟ್. ಬೆಳಕಿನ ವೇಗ ಸಹ ಇಷ್ಟೇ ಇರಬೇಕು, 1/√ ಆಫ್ ಎಪ್ಸಿಲಾನ್ ನಾಟ್ ಮ್ಯೂ ನಾಟೇ ಇರಬೇಕು ಅನ್ನೋದನ್ನ ಅದರ ಕಾನ್ಸಿಕ್ವೆನ್ಸ್ ಆಗಿ ಬಂತದ್ದು. ಅದೊಂದು ಇಂಡಿಪೆಂಡೆಂಟ್ ಕಾನ್ಸ್ಟೆಂಟ್ ಏನಲ್ಲ ಇವಾಗ. ಎಪ್ಸಿಲಾನ್ ನಾಟ್ ಮ್ಯೂ ನಾಟ್ ಅನ್ನೋದು ಈ ಪ್ರಪಂಚದಲ್ಲಿರೋ ಎರಡು ಕಾನ್ಸ್ಟೆಂಟ್ಸ್ ಅಂತ ನೀವು ನಂಬಿದ್ರೆ, ಮತ್ತೆ ಬೆಳಕಿನ ವೇಗ ಅಂತನ್ನೋದು ಈ ಪ್ರಪಂಚದಲ್ಲಿರುವಂತಹ ಮತ್ತೊಂದು ಇಂಡಿಪೆಂಡೆಂಟ್ ಕಾನ್ಸ್ಟೆಂಟ್ ಅಲ್ಲ, ಇದರ ಮೇಲೆ ಡಿಪೆಂಡ್ ಆಗಿರುವಂತಹ ಕಾನ್ಸ್ಟೆಂಟ್ ಅದು. ಇಲ್ಲಿ ಎಕ್ಸ್ಪ್ಲಿಸಿಟ್ ಎಕ್ಸ್ಪ್ರೆಷನ್ ಇದೆ ನೋಡಿ, 1/√ ಆಫ್ ಎಪ್ಸಿಲಾನ್ ನಾಟ್ ಮ್ಯೂ ನಾಟ್ ಅಂತ ಹೇಳಿ. ಸೊ ಬೆಳಕಿನ ವೇಗ ಇಷ್ಟೇ ಇರಬೇಕಾಗಿತ್ತು ಬೆಳಕು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಆದ್ಮೇಲೆ.
ಅದೊಂದು ಆರ್ಬಿಟ್ರರಿ ನಂಬರ್ ಅಲ್ಲ ಅಂತನ್ನೋದು ಈ ಈ ಸೆಕ್ಷನ್ನಿನ ಒಂದು ಭಾವ. ಇನ್ನೊಂದು ಪ್ರಶ್ನೆ ನಿಮಗೆ ಬರ್ಬೋದು, ಸರಿ ಬೆಳಕಿನ ವೇಗ ಇಷ್ಟಿದೆ, ಇದಕ್ಕಿಂತಲೂ ವೇಗವಾಗಿರೋಂಥದ್ದು ಯಾವ್ದಾನ ಇದೆಯಾ, ಬೆಳಕಿಗಿಂತನೂ ವೇಗವಾಗಿ ಯಾವ್ದಾನ ಇರ್ಬೋದಾ ಅಂತ ಅನ್ನೋದಕ್ಕೆ, ಅದಕ್ಕೆ ನಾವು ಪ್ರಶ್ನೆಯನ್ನು ಕೇಳಬೇಕಾದ್ರೆ ಸ್ಪಷ್ಟವಾಗಿ ಇದ್ದಷ್ಟು ಕರೆಕ್ಟ್ ಉತ್ತರ ಹೇಳ್ಬೋದು. ಈಗ ನಾವೊಂದು ಏನೋ ಒಂದು ಪದಾರ್ಥ ಇದೆ ಅಂತ ಅನ್ಕೊಳ್ಳಿ, ಒಂದೇನೋ ಒಂದು ಕಲ್ಲಿದೆ ಅಂತ ಅನ್ಕೊಂಡು, ಈ ಕಲ್ಲಿನ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾ ಇದೀವಿ, ಫೋರ್ಸ್ ಅಪ್ಲೈ ಮಾಡಿದ್ರೆ ಅದು ಮೂವ್ ಆಗಕ್ಕೆ ಶುರು ಆಗುತ್ತೆ, ಮತ್ತೂ ಅಪ್ಲೈ ಮಾಡ್ತಿದ್ರೆ ಇನ್ನೊಂದು ಸ್ವಲ್ಪ ಆಕ್ಸಲರೇಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಆಕ್ಸಲರೇಟ್ ಆಗುತ್ತೆ, ಹೀಗೆ ಆಕ್ಸಲರೇಟ್ ಆಗಿ 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 ಇನ್ನೂ ವೇಗವಾಗಿ ಇನ್ನೂ ವೇಗವಾಗಿ ಇನ್ನೂ ವೇಗವಾಗಿ ಹೋಗಿ ಅದು ಬೆಳಕಿಗಿಂತ ವೇಗವಾಗಿ ಹೋಗೋಕೆ ಸಾಧ್ಯನಾ ಅಂತಂದ್ರೆ ಹೋಗಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾವು ಇಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಅದರ ವೇಗ ಇಷ್ಟು ಬದಲಾವಣೆ ಆಗಬೇಕು ಅಂತ ಅನ್ನೋದಕ್ಕೆ ನಾವು ಸಾಧಾರಣವಾಗಿ ನ್ಯೂಟನ್ಸ್ ಲಾ ಅಂತ ಕೇಳಿರ್ತೀವಿ. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಅಂತ ಹೇಳಿ. ಈ ಆಕ್ಸಲರೇಷನ್ ಅಂದ್ರೆ ವೇಗ ಅನ್ನೋದು ಎಷ್ಟು ವೇಗವಾಗಿ ಬದಲಾಗುತ್ತೆ ಅಂತ ಅನ್ನೋದನ್ನ ಹೇಳೋದು ಆಕ್ಸಲರೇಷನ್, ವೇಗೋತ್ಕರ್ಷ ಅಂತ ಕರೀತಾರೆ. ಇಷ್ಟು ಫೋರ್ಸ್ ಇದ್ರೆ ಇಷ್ಟು ಆಕ್ಸಲರೇಟ್ ಆಗ್ಬೇಕು ಅಂತ ಹೇಳೋ ನ್ಯೂಟನ್ ನಿಯಮ ಇದೆಯಲ್ಲ, ಇದೊಂದು ಅಪ್ರಾಕ್ಸಿಮೇಟ್ ನಿಯಮ. ಬೆಳಕಿನ ವೇಗಕ್ಕೆ ಹೋಲಿಸಿದಾಗ ಸ್ವಲ್ಪ ಕಡಿಮೆ ವೇಗದಲ್ಲಿ ಸಂಚರಿಸುವಂತಹ ಪದಾರ್ಥಗಳಿರುತ್ತಲ್ಲ ಅದಕ್ಕೆ ಅಪ್ಲೈ ಆಗುವಂತಹ ನಿಯಮ. ಇನ್ನೊಂದು ಇದನ್ನ ಸ್ವಲ್ಪ ಪರಿಷ್ಕರಿಸಿದ್ರೆ ನಾವು ಇಲ್ಲೊಂದು ಇನ್ನೊಂದು ಸ್ವಲ್ಪ ಗಾಮಾ ಅಂತ ಇನ್ನೊಂದು ಫ್ಯಾಕ್ಟರ್ ಬರುತ್ತೆ. ಈ ಗಾಮಾ ಅಂತಂದ್ರೆ ಆ ಪದಾರ್ಥದ ವೇಗ ಏನಿದೆಯಲ್ಲ ಆ ವೇಗವನ್ನ ಇನ್ಕ್ಲೂಡ್ ಮಾಡಿಕೊಂಡಂತಹ ನಿಯಮ ಇದು. ಈ ವಿ ಸ್ಕ್ವೇರ್ ವಿ ಅಂತಂದ್ರೆ ಈ ಪದಾರ್ಥದ ಯಾವ್ದೋ ಒಂದು ಪದಾರ್ಥವನ್ನ ನಾವು ಕಲ್ಲು ಮಣ್ಣು ಯಾವ್ದೋ ಒಂದನ್ನು ನಾವು ಆಕ್ಸಲರೇಟ್ ಮಾಡಕ್ ಟ್ರೈ ಮಾಡ್ತಿದ್ದೀವಲ್ವಾ ಅದರ ವೇಗ. ಸಿ ಅಂತಂದ್ರೆ ಬೆಳಕಿನ ವೇಗ. ಯಾವುದೇ ಪದಾರ್ಥವನ್ನ ನಾವು ತಳ್ಳಿದ್ರೆ ಅದ್ರಲ್ಲಿ ಆಕ್ಚುಲಿ ಏನಾಗುತ್ತೆ ಅಂತ ನಾವು ಕಂಡಿಡಬೇಕು ಅಂತಂದ್ರೆ ನಾವು ಈ ಫ್ಯಾಕ್ಟರ್ ಆಫ್ ಗಾಮಾನ ಇನ್ಕ್ಲೂಡ್ ಮಾಡ್ಕೋಬೇಕು, 1/√V² - C² ಅಂತ ಹೇಳಿ. ತುಂಬಾ ಚಿಕ್ಕದಿತ್ತು ಅನ್ಕೊಳ್ಳಿ ವಿ, ಏನೋ ಒಂದು 10 km/h 20 km/h ಹೋಗ್ತಿದೆ ಅಂತಂದ್ರೆ ಈ ಸಿ ಕಂಪೇರ್ ಮಾಡಿದ್ರೆ ಆ ವಿ ತುಂಬಾ ಕಮ್ಮಿ. ಎಷ್ಟು ಕಮ್ಮಿ ಅಂತಂದ್ರೆ ಇದನ್ನ ನಾವು ಬಿಟ್ಟೇ ಬಿಡ್ಬೋದು, ಇಲ್ಲ ನಾವು ಇದನ್ನ ಬಿಟ್ಬಿಟ್ಟು ಸುಮ್ಮನೆ 1 ಅಂತ ಅನ್ಕೊಂಡ್ಬಿಟ್ರು ಏನ್ ಅಂತ ಮಹಾಪರಾಧ ಏನಲ್ಲ ಅದು. ಅದರಿಂದ ಈ ಸಣ್ಣ ಪುಟ್ಟ ಸ್ಪೀಡಲ್ಲಿ ಹೋಗುವಂತ ಪದಾರ್ಥಗಳಿಗೆ ಇಷ್ಟು ತಳ್ಳಿದ್ರೆ ಏನಾಗುತ್ತೆ, ಈ ಬಸ್ಸು ಕಾರು ರೈಲು ಇಂಥವಕ್ಕೆಲ್ಲ F=ma ನ್ಯೂಟನ್ಸ್ ನಿಯಮ ಯಥಾವತ್ತಾಗಿ ಅಪ್ಲೈ ಮಾಡಿದ್ರು ಸಾಕು. ಆದ್ರೆ ಅದು ಹೆಚ್ಚು ವೇಗದಲ್ಲಿ ಹೋಗ್ತಾ ಇದ್ದಂತೆ ಈ V²/C² ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದೇ ನೋಡಿ ಇವಾಗ ಆ V/C ಏನಾದ್ರೂ 1/10 ಹೋದ್ರೆ ಅಥವಾ ಈ ಪದಾರ್ಥ ಬೆಳಕಿನ ವೇಗದಷ್ಟು 1/10 ಹೋದಷ್ಟು ಕೂಡ ಈ ಗಾಮಾ ಅನ್ನೋದು ವಿಪರೀತ ಜಾಸ್ತಿ ಆಗಬಹುದು. ಇವಾಗ V/C ಒಂದು 0.9 ಇತ್ತು ಅಂತ ಅನ್ಕೊಳ್ಳೋಣ, V/C² ಇನ್ನೂ 1 ಜಾಸ್ತಿ ಇರುತ್ತೆ, 1 ತುಂಬಾ ಹತ್ರ ಇರುತ್ತೆ. 1 ತುಂಬಾ ಹತ್ರ ಇದ್ದಾಗ ಈ ಡಿನಾಮಿನೇಟರ್ ಅಂತ ಕರಿತೀವಲ್ಲ ಇದು ತುಂಬಾ ಚಿಕ್ಕ ನಂಬರ್ ಆಗಬಹುದು. ಈ ಚಿಕ್ಕ ನಂಬರ್ ಆದಾಗ 1/√ ಅನ್ನೋದು ಮಾಡಿದಾಗ ಇದು ಬಹಳ ದೊಡ್ಡ ನಂಬರ್ ಆಗಿ ಬರುತ್ತೆ. ಗಾಮಾ ದೊಡ್ಡ ನಂಬರ್ ಆಗಿದ್ದಾಗ ನಾವೊಂದು ಸ್ವಲ್ಪ ಆಕ್ಸಲರೇಟ್ ಮಾಡ್ಬೇಕು ಅಂದ್ರೂ ಸಹ ಇನ್ನೂ ಬಹಳ ಫೋರ್ಸ್ ಹಾಕ್ಬೇಕು, ಬಹಳ ಫೋರ್ಸ್ ಹಾಕಿ ಹಂಗು ಹಿಂಗು ಮಾಡಿದ್ವಿ ಅಂತ ಅನ್ಕೊಳ್ಳಿ, ಈ ವಿ ಅನ್ನೋದು ಇನ್ನೂ ಜಾಸ್ತಿ ಆಗಬಹುದು. ವಿ ಅನ್ನೋದು ಇನ್ನೂ ಜಾಸ್ತಿ ಆಯ್ತು ಅಂತಂದ್ರೆ ಗಾಮಾ ಮತ್ತೆ ಜಾಸ್ತಿ ಆಗುತ್ತೆ, ಮತ್ತೆ ಜಾಸ್ತಿ ಆಯ್ತು ಅಂತಂದ್ರೆ ಅದನ್ನ ಮತ್ತೆ ಅದ್ರ ವೇಗವನ್ನು ಜಾಸ್ತಿ ಮಾಡ್ಬೇಕು ಅಂದ್ರೆ ಇನ್ನೂ ಹೆಚ್ಚಿನ ಬಲ ಬೇಕು. ಎಷ್ಟು ಅಂತ ಕೊಡೋಣ, ಕೊಟ್ಟು ಇನ್ನು ಅದ್ರ ಸ್ಪೀಡ್ ಆಫ್ ಲೈಟ್ಗೆ 10 ಹೋದಷ್ಟು ಸಹ ಅದರ ವೇಗವನ್ನ ಬದಲಾಯಿಸೋದು ಹೆಚ್ಚು ಕಷ್ಟ ಆಗ್ತಾ ಹೋಗುತ್ತೆ ಅಂತ ಅನ್ನೋದನ್ನ ನಾವು ರಿಲೇಟಿವಿಟಿ ಅನ್ನೋದ್ರಲ್ಲಿ ಓದ್ತೀವಿ. ಇದನ್ನ ನಾವು ಸಾಧಾರಣವಾಗಿ ಸ್ಪೆಷಲ್ ರಿಲೇಟಿವಿಟಿ ಅನ್ನೋದನ್ನ ನೋಡ್ಬೇಕಾದ್ರೆ ನೋಡಿರ್ತೀವಿ, ಎಕ್ಸ್ಟ್ರಾ ಫ್ಯಾಕ್ಟರ್ ಆಫ್ ಗಾಮಾ ಅಂತ ಒಂದೊಂದು ಬರುತ್ತೆ ಅಂತ ಹೇಳಿ. ಆದ್ರಿಂದ ಈ ಭೌತಿಕ ಪದಾರ್ಥಗಳೇನಿದೆ ಇದಕ್ಕೆಲ್ಲ ಒಂದು ಮಾಸ್ ಅಂತ ಇರುತ್ತೆ ನೋಡಿ, ಇಲ್ಲಿ M ಅಂತ ಬರ್ದಿ ಅದ್ರ ಮಾಸ್ ಅಂತ ಅರ್ಥ. ಅದಕ್ಕೆ ಆ ಮಾಸ್ ಇರುವಂತಹ ಪದಾರ್ಥಗಳನ್ನ ನಾನು ತಳ್ತಾ ಇದ್ದೀನಿ ಅಥವಾ ಏನೋ ಯಾವ್ದೋ ಒಂದು ರೀತಿ ಫೋರ್ಸ್ ಅಪ್ಲೈ ಮಾಡ್ತೀನಿ ಅಂತೇಳಿ, ಒಂದು ಎಲೆಕ್ಟ್ರಾನ್ ಇತ್ತಂತಂದ್ರೆ ಅದ್ರ ಮೇಲೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ಬೋದು, ಬರೀ ಕೈಲಿ ತಳ್ಳೋದು ಅಂತ ಅಷ್ಟೇ ಅರ್ಥ ಅಲ್ಲ. ಅದಕ್ಕೆ ಯಾವುದೇ ರೀತಿ ಫೋರ್ಸ್ ಅಪ್ಲೈ ಮಾಡೋಣ, ಅಪ್ಲೈ ಮಾಡ್ತಾ ಹೋದಂತೆ ಅದು ವೇಗವಾಗಿ ಹೋಗುತ್ತೆ. ಆದ್ರೆ ಬೆಳಕಿನ ವೇಗ ಅಂತ ಅನ್ನೋದು ಅದರ ಪರಮಾವಧಿ, ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಹೋಗೋಕೆ ಸಾಧ್ಯ ಇಲ್ಲ ಈ ಪದಾರ್ಥಗಳಿಗೆ, ಯಾಕಂದ್ರೆ ಈ ಎಕ್ಸ್ಟ್ರಾ ಫ್ಯಾಕ್ಟರ್ ಆಫ್ ಗಾಮಾ ಇದೆ. ಇದನ್ನ ನಾವು ನ್ಯೂಟನ್ಸ್ ಲಾ ನಲ್ಲಿ ಸೇರಿಸ್ಕೋಬೇಕು, ಅವಾಗ್ಲೇನೆ ಅದು ಕರೆಕ್ಟ್ ಆಗಿ ಇದು ಯಾಕೆ ಸೇರಿಸ್ಕೋಬೇಕು ಅದು ಸಪರೇಟ್ ಸ್ಟೋರಿ. ಇನ್ನೊಂದು ವಿಚಾರ ಇದೆ ಇದರಲ್ಲಿ, ಈ ಭೌತಿಕ ವಿಚಾರಗಳು ಅಂತ ಹೇಳಿದ್ ನಾನು ಅಂದ್ರೆ ಈ ಮಾಸ್ ಇರೋಂತಹ ಒಂದು ಪದಾರ್ಥಗಳು ಅಂತ ಹೇಳಿ ಕೆಲವು ಇದೆ, ಮಾಸ್ ಇಲ್ದಿರೋಂತಹ ಕೆಲವು ಅಂಥವು ಟ್ರಾವೆಲ್ ಮಾಡ್ಬೋದಾ ಅಂತ. ಫಾರ್ ಎಕ್ಸಾಂಪಲ್ ಯಾವುದೋ ಒಂಥರ ಲೈಟ್ ಇದೆ ಅಂತ ಅನ್ಕೊಳ್ಳಿ, ಆ ಲೈಟ್ನ ನಾವು ಬೆಳಕಿಗಿಂತ ಇನ್ನೂ ಫಾಸ್ಟ್ ಆಗಿ
ಲೈಟ್ ಅಂತಂದ್ರೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ರೇಸ್ ಅಂತ ಅನ್ಕೊಳ್ಳಿ. ಎಕ್ಸ್ ರೇಸ್ ಸಹ ಒಂದು ಅರ್ಥದಲ್ಲಿ ಬೆಳಕೆ ನಮಗೆ, ಕೆಂಪು ನೀಲಿ ಹಳದಿ ಈ ತರದೆಲ್ಲ ಕಲರ್ಸ್ ಹೇಳ್ತೀವಲ್ಲ, ನಮಗೆ ಕಣ್ಣಿಗೆ ಕಾಣುವಂತಹ ಕಲರ್ಸು ಈ ಇವು, ಕಣ್ಣಿಗೆ ಕಾಣದೇ ಇರೋಂಥ ಕಲರ್ಸು ಇವೆ. ಅದ್ರೇ ನಿಮಗೆ ಅಲ್ಟ್ರಾ ವೈಲೆಟ್ಟು, ಎಕ್ಸ್ ರೇಸು, ಗಾಮಾ ರೇಸು, ಈ ಕಡೆಗೆ ಇನ್ಫ್ರಾರೆಡ್ಡು, ಮೈಕ್ರೋವೇವ್, ರೇಡಿಯೋ ವೇವ್ ಎಲ್ಲ ಅವೆಲ್ಲವೂ ಸಹ ಒಂದೇ ಥರದ ಕಿರಣಗಳು. ಅದು ನಮಗೆ ಕಣ್ಣು ಕಾಣಿಸೋದಕ್ಕೆ ಮಾತ್ರ ನಾವು ವಿಸಿಬಲ್ ಅಂತ ಕರೆದು ಅದರಲ್ಲಿ ಮತ್ತೆ ಬೇರೆ ಬೇರೆ ಬಣ್ಣಗಳು ಹಚ್ಚಿದೀವಿ ಅಷ್ಟೆ. ಒಟ್ಟಿನಲ್ಲಿ ಎಕ್ಸ್ರೇಯಿಂದ ಗಾಮಾರೇಯಿಂದ ಹಿಡಿದು ಇನ್ಫ್ರಾರೆಡ್ ರೇಡಿಯೋ ವೇವ್ವರೆಗೂ ಮಧ್ಯದಲ್ಲಿ ಈ ದೃಷ್ಟಿಗೋಚರವಾಗುವಂತಹ ಬೆಳಕು ಬರುತ್ತೆ. ಇವೆಲ್ಲವೂ ಸಹ ಒಂದೇ ಸ್ಪೀಡಲ್ಲಿ ಹೋಗುವಂಥದ್ದು. ಯಾಕೆ ಹಂಗೆ, ಯಾವ್ದಾನ ಒಂದು ಸ್ವಲ್ಪ ಜಾಸ್ತಿ ಹೋಗ್ಬೋದಾ ಅನ್ನೋ ಪ್ರಶ್ನೆ ಬಂದ್ರೆ ಹೋಗಕ್ಕೆ ಸಾಧ್ಯ ಇಲ್ಲ. ಅವಾಗ ಏನಾರ ಹೋಗಿದ್ರೆ ಇದರಲ್ಲಿ ನಾವು ಕಳೆದ ಶತಮಾನದಲ್ಲಿ ಆದ ಒಂದು ಮಹತ್ವದ ಬೆಳವಣಿಗೆ ಅಂತಂದ್ರೆ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳಿ. ಅದರ ಪ್ರಕಾರ ನೀವು ಎರಡು ಈವೆಂಟ್ಸ್ ನಡೀತು ಅಂತ ಅನ್ಕೊಳ್ಳೋಣ. ಒಂದು ಈವೆಂಟ್, ಇನ್ನೊಂದು ಈವೆಂಟ್, ಎರಡು ಬೇರೆ ಬೇರೆ ಕಡೆಗೆ. ಅಂದ್ರೆ ನಾನು ನೋಡಿ, ಇವಾಗ ಒಂದು ಬೆಂಗಳೂರಲ್ಲೊಂದು ಮತ್ತೆ ಮೈಸೂರಲ್ಲೊಂದು ಒಂದು ಪಟಾಕಿ ಹೊಡೆದ್ವಿ ಅಂತ ಅನ್ಕೊಳ್ಳೋಣ. ಇವತ್ತು ಈ ಕಾರ್ಯಕ್ರಮ ಆರಂಭ ಆದಾಗ ಒಂದು ಪಟಾಕಿ, ಕಾರ್ಯಕ್ರಮ ಮುಗಿಯೋ ಅಷ್ಟೊತ್ತಿಗೆ ಇನ್ನೊಂದು ಪಟಾಕಿ, ಒಂದು ಬೆಂಗಳೂರಲ್ಲಿ ಇನ್ನೊಂದು ಮೈಸೂರಲ್ಲಿ, ಆ ರೀತಿ ಹೊಡೀತು ಅಂತ ಅನ್ಕೊಳ್ಳೋಣ. ಎರಡು ಈವೆಂಟ್ಸ್ ಇವೆರಡು, ಈ ಈವೆಂಟ್ಗಳ ಮಧ್ಯ ಡಿಸ್ಟೆನ್ಸ್ ಎಷ್ಟು, ಟೈಮ್ ಡಿಫ್ರೆನ್ಸ್ ಎಷ್ಟು, ಇವೆರಡು ಪ್ರಶ್ನೆಗಳಿಗೆ ಎರಡು ಈವೆಂಟ್ಸ್ ಮಧ್ಯ ಎಷ್ಟು ದೂರ ಇದೆ, ದೇಶತಃ ಅದು ಎಷ್ಟು ದೂರ ಇದೆ, ಇನ್ನು ಕಾಲತಃ ಎಷ್ಟು ದೂರ ಇದೆ, ಅದರ ಫಿಸಿಕಲ್ ಡಿಸ್ಟೆನ್ಸ್ ಎಷ್ಟು, ಟೈಮ್ ಡಿಫ್ರೆನ್ಸ್ ಎಷ್ಟು ಎರಡು ಈವೆಂಟ್ಸ್ಗೆ ಅನ್ನೋದು ಯಾರು ಅದನ್ನು ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತನ್ನೋದು ಇದರಲ್ಲಿರೋ ಮುಖ್ಯ ವಿಶೇಷ. ಯಾರು ನೋಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು, ಆ ನೋಡ್ತಾ ಇರೋರಿಗೂ ಮತ್ತೆ ಈ ಎರಡು ಈವೆಂಟ್ಗಳ ಮಧ್ಯ ಚಲನೆ ಇದೆಯಾ, ಅವೇ ಇದ್ರ ಇವ್ರಿಗೆ ಹೋಲಿಸಿದಾಗ, ಎರಡು ಈವೆಂಟ್ಗಳಿಗೆ ಹೋಲಿಸಿದಾಗ ನೋಡ್ತಾ ಇರೋ ವ್ಯಕ್ತಿ ಚಲಿಸ್ತಾ ಇದ್ದಾರಾ? ಚಲಿಸ್ತಾ ಇದ್ರು ಅಂತನ್ನೋದಾದ್ರೆ ಆಗ ಅವರ ಪ್ರಕಾರ ಇವೆರಡರ ಮಧ್ಯದ ಸಮಯಾವಧಿ ಇದೆಯಲ್ಲ, ಅದು ವ್ಯತ್ಯಾಸ ಆಗ್ಬೋದು. ಇದರಲ್ಲಿ ನಾವು ಇದಕ್ಕೂ ನಾನು ಹೇಳ್ತಿರೋದಕ್ಕೂ ಏನು ಸಂಬಂಧ ಅಂತಂದ್ರೆ, ಬೆಳಕಿನ ವೇಗಕ್ಕಿಂತಲೂ ಹೆಚ್ಚಿನ ವೇಗವಾಗಿ ಒಂದು ಯಾವ್ದೋ ಇನ್ಫಾರ್ಮೇಶನ್ ಅನ್ನ ನಾನು ರವಾನೆ ಮಾಡ್ಬೋದು ಅಂತನ್ನೋದಾದ್ರೆ ಈ ಭೂತಕಾಲ ಭವಿಷ್ಯತ್ ಕಾಲ ಅನ್ನೋದಿದೆಯಲ್ಲ ಅದನ್ನ ಉಲ್ಟಂ ಪಲ್ಟ ಮಾಡ್ಬಿಡ್ಬೋದು ಅಂತನ್ನೋದನ್ನ ನಾವು ತೋರಿಸ್ಬೋದು ಲಾಸ್ ಆಫ್ ಸ್ಪೆಷಲ್ ರಿಲೇಟಿವಿಟಿಯಿಂದ. ಹಾಗೆ ಮಾಡೋದು ಅಬ್ಸರ್ಡ್ ಅನ್ನೋ ಕಾರಣಕ್ಕೆ ಯಾವುದೇ ಇನ್ಫಾರ್ಮೇಶನ್ ಸಹ ಬೆಳಕಿನ ವೇಗಕ್ಕಿಂತ ಹೆಚ್ಚಾಗಿ ಸಂಚಲಿಸಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬೆಳಕಿನ ವೇಗಕ್ಕಿಂತ ಹೆಚ್ಚಿನ ಒಂದು ವೇಗದಲ್ಲಿ ಏನಾರ ಯಾವ್ದಾನ ಒಂದು ಇನ್ಫಾರ್ಮೇಶನ್ ಚಲಿಸಕ್ ಸಾಧ್ಯ ಅಂತಂದ್ರೆ ಆ ಇನ್ಫಾರ್ಮೇಶನ್ ಅನ್ನ ಉಪಯೋಗಿಸ್ಕೊಂಡು, ನಾನು ಆ ರವಾನೆಯ ಮಾಧ್ಯಮವನ್ನ ಉಪಯೋಗಿಸ್ಕೊಂಡು ಯಾವುದು ಭೂತ ಭವಿಷ್ಯತ್ ಅಂದ್ರೆ ಹಿಂದಿನ ಕಾಲ ಮುಂದಿನ ಕಾಲ, ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅನ್ನೋದೇನಿದೆಯಲ್ಲ ಅದನ್ನ ಬದಲಾವಣೆ ಮಾಡಕ್ ಸಾಧ್ಯ. ಯಾವ ಹಂತಕ್ಕೆ ಅಂತಂದ್ರೆ ಒಂದು ಕಾರ್ಯ ಇರುತ್ತೆ ಅಂದ್ಕೊಳ್ಳಿ, ಒಂದು ಗಡಿಗೆ, ಆ ಗಡಿಗೆ ಒಂದು ಘಟ ಗಡಿಗೆ ನಿರ್ಮಾಣ ಆಗೋದಕ್ಕೆ ಒಬ್ಬ ಕುಂಬಾರ ಇರ್ತಾನಲ್ವಾ, ಕುಂಬಾರ ಅದನ್ನ ಗಡಿಗೆನ್ ಮಾಡಿರ್ತಾನೆ. ಈ ಗಡಿಗೆ ಆ ಕುಂಬಾರನ ತಂದೆನೆ ಸಾಯಿಸ್ಬಿಡ್ತು ಅಂತ ಅನ್ಕೋಣ, ಅವ್ನ ತಲೆ ಮೇಲೆ ಬಿದ್ದೋಯ್ತು ಸಾಯಿಸ್ಬಿಡ್ತು ಅಂತ ಅನ್ಕೋಣ. ಆ ರೀತಿ ಈವೆಂಟ್ಸು ಅರ್ಥನೇ ಇಲ್ಲದ ಈವೆಂಟ್ಸ್, ಯಾಕಂತಂದ್ರೆ ಇನ್ನು ಗಡಿಗೆಯ ನಿರ್ಮಾಣನೇ ಆಗಿಲ್ಲ. ಆ ನಿರ್ಮಾಣ ಆಗದ ಗಡಿಗೆ ಅವನ ಇನ್ನೂ ಯಾವುದೋ ಭೂತಕಾಲದಲ್ಲಿ ಇರೋಂತಹ ಒಬ್ಬ ವ್ಯಕ್ತಿನ ಸಾಯಿಸ್ಬಿಡ್ತು ಅಂದ್ರೆ ಕುಂಬಾರನೇ ಬರಕ್ ಸಾಧ್ಯ ಇಲ್ಲ. ಇನ್ನು ಗಡಿಗೆ ಹೇಗ್ ಬಂತು ಇತ್ಯಾದಿ ಅನುಪಪತ್ತಿಗಳು ಬರುತ್ತೆ. ಈ ಅನುಪಪತ್ತಿ ಬರಬಾರದು ಅಂತಂದ್ರೆ ಬೆಳಕಿನ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಮಾಹಿತಿ ರವಾನೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋ ಕನ್ಕ್ಲೂಷನ್ ಬರಬಹುದು. ಇದನ್ನ ಕಾಸಾಲಿಟಿ ಅಂತ ಕರೀತಾರೆ. ಈ ಕಾಸಾಲಿಟಿನ ರೆಸ್ಪೆಕ್ಟ್ ಮಾಡ್ಬೇಕು ಅಂತಂದ್ರೆ ಬೆಳಕಿನ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಯಾವುದೇ ಮಾಹಿತಿ ರವಾನೆ ಆಗಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಮಾಹಿತಿಯನ್ನ ರವಾನೆ ಮಾಡದೇನೆ ಕೆಲವು ಸಿಗ್ನಲ್ಸು ಟ್ರಾವೆಲ್ ಮಾಡತ್ತೆ ಬೆಳಕಿನ ವೇಗಕ್ಕಿಂತ. ಉದಾಹರಣೆಗೆ ನಾನು ಒಂದು ದೃಷ್ಟಾಂತ ಹೇಳ್ತೀನಿ. ಈ ದೃಷ್ಟಾಂತದಲ್ಲಿ ನೀವು ಏನ್ ನೋಡ್ತೀರಿ ಅಂತಂದ್ರೆ ನೆರಳು ಬೆಳಕಿನಗಿಂತ ಹೆಚ್ಚಿನ ವೇಗದಲ್ಲಿ ಸಂಚರಿಸುತ್ತೆ. ಹೇಗೆ ಹೇಗೆ ಅಂತಂದ್ರೆ ಇಲ್ಲಿ ನಾನಿದ್ದೀನಿ ಅಂತ ಅನ್ಕೋಣ. ಇಲ್ಲೊಂದು ಏನೋ ಒಂದು ಬೆಳಕಿನ ಸೋರ್ಸ್ ಇದೆ, ಲೈಟ್ ಸೋರ್ಸ್ ಇದೆ. ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಅಡ್ಡ ಏನೋ ಒಂದು ಒಂದು ವೆಹಿಕಲ್ ಹೋಯ್ತು ಅಂತ ಅನ್ಕೊಳ್ಳಿ. ಇಲ್ಲೊಂದು ವೆಹಿಕಲ್ ಇತ್ತು, ಈ ವೆಹಿಕಲ್ಲು ಹೀಗೆ ಹೋಯ್ತು. ಇಲ್ಲೊಂದು ಸ್ಕ್ರೀನ್ ಇಟ್ಟಿದ್ದಾರೆ ಅವ. ಈ ಸ್ಕ್ರೀನ್, ಈ ವೆಹಿಕಲ್ ಹಿಂಗೆ ಹೋಗಿದ್ದಕ್ಕೆ ಈ ಸ್ಕ್ರೀನ್ ಮೇಲೆ ಈ ವೆಹಿಕಲ್ದು ನೆರಳು ಬೀಳುತ್ತೆ.
ಆ ನೆರಳು ಸಹ ಹಿಂಗೆ ಸಂಚಲಿಸತ್ತಲ್ವಾ. ಹ್ಮ್, ಸೊ ಈ ಪದಾರ್ಥ ಇಲ್ಲಿಂದ ಇಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪದ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಅಷ್ಟು ದೂರದವರೆಗೂ ಈ ಪದಾರ್ಥದ ನೆರಳು ಸಂಚಲಿಸಿರುತ್ತೆ. ಹಾ, ಇಲ್ಲಿಂದ ಇಲ್ಲಿಗೆ ಸಂಚಲಿಸಕ್ಕೆ ಎಷ್ಟೊತ್ತು ಬೇಕಿದಕ್ಕೆ? ಏನೋ ಒಂದ್ ಟೈಮ್ ಇಟ್ಕೊಳ್ಳಿ, ಒಂದ್ ಸೆಕೆಂಡ್ ಅಂತ ಇಟ್ಕೊಂಡು, ಅದೇ ಒಂದು ಸೆಕೆಂಡ್ ಅಲ್ಲಿ, ಇವಾಗ್ಲೇ ಅಂತಲ್ಲ ಒಂದ್ ಸ್ವಲ್ಪತ್ ಬಿಟ್ಟು ಒಂದ್ ಸೆಕೆಂಡ್ ಅಲ್ಲೇನೆ ಈ ನೆರಳು ಇಲ್ಲಿಂದ ಇಲ್ಲಿವರೆಗೂ ಸಂಚಲಿಸುತ್ತೆ. ಇದು ಎಷ್ಟು ದೂರ ಸಂಚಲಿಸಿರ್ಬೋದು? ಒಂದು ಒಂದ್ ಸೆಕೆಂಡ್ಗೆ ಒಂದ್ 10 meters ಹೋಗಿತ್ತು ಅಂತ ಅನ್ಕೊಳ್ಳಿ. ಇದು ಎಷ್ಟು ದೂರ ಇರುತ್ತೆ, ಇದು ಎಷ್ಟು ದೂರ ಸಂಚಲಿಸುತ್ತೆ ಅನ್ನೋದು ಈ ದೂರಕ್ಕೆ ಕಂಪೇರ್ ಮಾಡಿದ್ರೆ ಈ ದೂರ ಎಷ್ಟು ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಈ ದೂರನ್ನ ನಾನು ಎಲ್ಲೋ ಇಟ್ಟಿರ್ಬೋದು, ಇದನ್ನ ನಾನು ಗುರುಗ್ರಹದ ಮೇಲೆ ಇಟ್ಟಿರ್ಬೋದು, ಈ ಸ್ಕ್ರೀನ್ನ ಬೇಡ, ಬೇರೆ ಯಾವುದೋ ನಕ್ಷತ್ರದ ಯಾವುದೋ ಪ್ರಪಂಚದ ಇನ್ನೊಂದು ಮೂಲೆಯಲ್ಲಿ ಇಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಈ ಸ್ಕ್ರೀನ್ನ ಇಲ್ಲೊಂದು ಪದಾರ್ಥ ಸಂಚಲಿಸ್ಬಿಡ್ತಿಲ್ಲ ಅಂತಂದ್ರೆ ಅದ್ರ ನೆರಳು ಅಲ್ಲಿಗೆ ಇವತ್ತಲ್ಲ ಯಾವುದೋ ಒಂದ್ ಕಾಲಕ್ಕೆ ಬೀಳತ್ತೆ, ಬಟ್ ಯಾವಾಗ ಇಲ್ಲಿ ಶುರು ಆಗತ್ತೆ ಬೀಳಕ್ಕೆ, ಬಿದ್ದು ಒಂದ್ ಸೆಕೆಂಡ್ಗೆ ಇಲ್ಲಿವರೆಗೆ ಇಲ್ಲಿವರೆಗೆ ಹೊರಟೋಗುತ್ತೆ ಅಂತ. ಈ ಸೊ ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ ಎಷ್ಟು ದೊಡ್ಡದು ಬೇಕಾದ್ರೆ ಮಾಡ್ಕೋಬಹುದು ನಾನು. ಹೇಗೆ? ಇದನ್ನ ಜಾಸ್ತಿ ಜಾಸ್ತಿ ದೂರ ಇಡೋ ಮೂಲಕ. ಅದನ್ನ ನಮ್ ಕೇಳಿದೆ ತಾನೆ, ಅದು ಎಷ್ಟು ದೂರ ಬೇಕಾದ್ರೆ ಇಡ್ಬೋದು ನಾವು. ಆ ತುಂಬಾ ದೂರ ಇಟ್ಟಾಗ ಇಲ್ಲಿಂದ ಇಲ್ಲಿಗೆ ಈ ನೆರಳು ಸಂಚಲಿಸ್ಬಿಡುತ್ತೆ. ಆ ಸಂಚಲಿಸೋದಕ್ಕೆ ಒಂದೇ ಸೆಕೆಂಡ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಅದಕ್ಕೇನು ಅಪ್ಪರ್ ಬೌಂಡ್ ಇಲ್ಲ, ಇಷ್ಟೇ ಇಷ್ಟು ಒಳಗೆ ಇರಬೇಕು ಅಂತ ಹೇಳಿ. ಅದರಿಂದ ಬೆಳಕಿನ ವೇಗಕ್ಕಿಂತ ಇನ್ನು ಎಷ್ಟು ಜಾಸ್ತಿ, ಇದೊಂದು 10 light years ಇತ್ತು ಅಂತ ಅನ್ಕೊಳ್ಳಿ. 10 light years ಅಂದ್ರೆ ಬಹಳ ದೊಡ್ಡ ಡಿಸ್ಟೆನ್ಸ್, ಅಷ್ಟು ದೂರ ಒಂದ್ ಸೆಕೆಂಡ್ ಹೋಗುತ್ತೆ ಅಂತಂದ್ರೆ ಅದು ಬೆಳಕಿನ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಈ ನೆರಳು ಸಂಚಲಿಸಬೇಕು. ಇದು ಒಂದು ಸಿಂಪಲ್ ಉದಾಹರಣೆ, ಇನ್ನು ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಹೇಗೆ ಬೆಳಕಿಗಿಂತ ವೇಗವಾಗಿ ಯಾವುದೋ ಒಂದು ಸಂಚಲಿಸ್ಬೋದು ಅನ್ನೋದಕ್ಕೆ. ಆದರೆ ನಾನು ಹಿಂದೆ ಹೇಳದ್ನಲ್ಲ, ಭೂತ ಭವಿಷ್ಯತ್ಗಳನ್ನ ಎಲ್ಲಿ ನಿರ್ದಿಷ್ಟವಾಗಿ ಅಲ್ಲಿ ಕಾರ್ಯಕಾರಣ ಭಾವ ಇರುತ್ತೆ, ಇದು ಈ ಕಾರ್ಯಕ್ಕೆ ಇದು ಕಾರಣ ಅಂತ. ಅವು ಉಲ್ಟ ಆಗೋ ಹಾಗಿಲ್ಲ, ಕಾರ್ಯ ಅನ್ನೋದು ಕಾರಣಕ್ಕಿಂತ ಮುಂಚೆ ಬರೋ ಹಾಗಿಲ್ಲ. ಕಾಸ್ ಶುಡ್ ಆಲ್ವೇಸ್ ಬಿ ಬಿಫೋರ್ ದ ಎಫೆಕ್ಟ್, ಎಫೆಕ್ಟ್ ಅನ್ನೋದು ಕಾಸ್ಗಿಂತ ಮುಂಚೆ ಬರೋ ಹಾಗಿಲ್ಲ. ಆ ಕಾಸಾಲಿಟಿನ ರೆಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಮಾಹಿತಿಯನ್ನ ರವಾನೆ ಮಾಡಕ್ ಆಗ್ಬಾರ್ದು ಅಂತ ಅನ್ನೋದು ಇರೋದು, ಸ್ಪೀಡ್ ಆಫ್ ಲೈಟ್ಗಿಂತ ಹೆಚ್ಚಿನ ವೇಗದಲ್ಲಿ. ಇಲ್ಲಿ ಇಲ್ಲಿಂದ ಇಲ್ಲಿಗೆ ಮಾಹಿತಿ ರವಾನೆ ಆಗಬೇಕು ಅಂತಂದ್ರೆ ಈ ಸೆಟಪ್ ಮಾಡಿ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಹೋಗ್ಲಿ, ಅದರಿಂದಾಗಿ ಆ ನೆರಳು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ ನಾನು ತೀರ್ಮಾನ ಮಾಡೋದಕ್ಕೆ, ಇದನ್ನ ಸೆಟಪ್ ಮಾಡಿ ಈ ತರದೊಂದು ಸಿಸ್ಟಮ್ ಮಾಡೋದಕ್ಕೆ ಒಟ್ಟಾರೆ ಟೈಮ್ ನೋಡಿದ್ರೆ ಮಾಹಿತಿಯ ವೇಗ ಬೆಳಕಿನ ವೇಗಕ್ಕಿಂತ ಕಡಿಮೆ ಇರುತ್ತೆ. ಆದ್ರಿಂದ ಸ್ಪೆಷಲ್ ರಿಲೇಟಿವಿಟಿ, ಐನ್ಸ್ಟೈನ್ನ ರಿಲೇಟಿವಿಟಿ ಬೆಳಕಿನ ವೇಗದ ಮೇಲೆ ಹೇರೋಂತಹ ಯಾವುದೇ ವೇಗದ ಮೇಲೆ ಹೇರುವಂತಹ ಒಂದು ಅಪ್ಪರ್ ಲಿಮಿಟ್ ಇದೆಲ್ಲ, ಬೆಳಕಿನ ವೇಗಕ್ಕಿಂತ ಹೆಚ್ಚು ಹೋಗೋಕೆ ಸಾಧ್ಯ ಇಲ್ಲ ಅನ್ನೋದು, ಅದಕ್ಕೆ ಇದೇನು ವೈಲೇಷನ್ ಅಲ್ಲ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಇದರಲ್ಲಿ ಎರಡು ವಿಚಾರವನ್ನ ನಾವು ತಿಳ್ಕೋಬೇಕು. ಒಂದೇನಂತಂದ್ರೆ ನಾವಿವಾಗ ಬಸ್ಸು ಕಾರು ಬಗ್ಗೆ ಮಾತಾಡ್ಬೇಕಾದ್ರೆ, ಓ ಬಸ್ ಬಗ್ಗೆ ಏನೋ ಬರೋದ್ವಲ್ವಾ ನಾವು, 40 kilometers per hour ಅಂತ ಹೇಳಿ ಬರೆದ್ವಿ. ನಾವ್ ಈ ತರ ಬರೆದಾಗ ಯಾವ್ದೇ ಆಗ್ಲಿ ವೇಗ ಅಂತಂದ್ರೆ ಯಾರ ಪ್ರಕಾರ ಅಂತ ಹೇಳಲಿಲ್ಲ ಅಂತ ಅದಕ್ಕೆ ಅರ್ಥನೇ ಇಲ್ಲ. ಹ್ಮ್, ಬಸ್ಸಲ್ಲಿ ಒಳಗೆ ಒಬ್ಬ ಕೂತಿರ್ತಾನೆ ಅನ್ಕೊಳ್ಳಿ, ಬಸ್ಸಲ್ಲಿ ಕೂತಿರೋರ್ ಪ್ರಕಾರ ಬಸ್ಸಿನ ವೇಗ ಎಷ್ಟು ಅಂತಂದ್ರೆ 0. 40 kilometers per hour ಅಲ್ಲ, ಬಸ್ಸಲ್ಲಿ ಇರೋ ಪ್ರಕಾರ ಬಸ್ ನಿಂತಿದೆ, ಉಳಿದ ಪ್ರಪಂಚ ಹಿಂದಕ್ಕೆ ಸಾಕ್ತಾ ಇದೆ. ಅದರಲ್ಲಿ ಅವನೇನ್ ತಪ್ಪು ತಿಳ್ಕೊಂಡ ಅಂತೇನಲ್ಲ, ಅವನ್ ಕಾಣಿಸ್ತಿರೋದ್ ಹಾಗೆ ಅಂತ ಅರ್ಥ ಇಲ್ಲ, ಅವನ್ ಕಾಣಿಸ್ತಿರೋದ್ ಹಾಗೆ ಅವನ ಪ್ರಕಾರ ಅದೇ ಸತ್ಯ. ನಾವು ನಿಂತಿರೋರು ಏನ್ ಬಹಳ ದೊಡ್ಡ ಮನುಷ್ಯನಲ್ಲ ಅಲ್ವಾ, ಭೂಮಿ ಮೇಲಿರೋರು, ಅವನು ಒಳಗ್ ಕೂತಿದ್ದ ನಾವು ಹೊರಗೆ ನಿಂತಿದ್ವಿ, ನಮ್ ಪ್ರಕಾರ ಬಸ್ ಹೋಗ್ತಾ ಇದೆ, ಮರ ಗಿಡಗಳು ನಿಂತಿವೆ, ಅವನ ಪ್ರಕಾರ ಬಸ್ ನಿಂತಿದೆ, ಉಳಿದಿದ್ದೆಲ್ಲ ಹಿಂದಕ್ಕೆ ಹೋಗ್ತಿದೆ. ಇದರಲ್ಲಿ ಯಾರೇನ್ ಹೆಚ್ಚೇನಲ್ಲ, ಯಾರೇನ್ ಕಮ್ಮಿ ಅಲ್ಲ. ಆದ್ರಿಂದ ಈ ಯಾರ ಪ್ರಕಾರ ಅಂತ ಹೇಳಲಿಲ್ಲ ಅಂತಂದ್ರೆ ನಾವು ಸ್ಪೀಡ್ ಇಷ್ಟು ಅನ್ನೋದಕ್ಕೆ ಅರ್ಥನೇ ಇರಲ್ಲ. ಇಲ್ಲಿ ಬಸ್ಸು ಕಾರ್ ಬಗ್ಗೆ ಹೇಳ್ಬೇಕಾದ್ರೆ 40 kilometers per hour ಅಂತಂತಂದ್ರೆ ಅದಕ್ಕೆ ನಾವು ಪೂರ್ಣ ಹೇಳಿಲ್ಲ ಅಂತಂದ್ರು ಆ ಮಾತಿನಲ್ಲಿ ಒಂದು ನಿಗೂಢವಾಗಿರೋದನ್ನೇ ಅಂತಂದ್ರೆ ಇದು ಭೂಮಿ ಪ್ರಕಾರ ಅಂತ ಅರ್ಥ. ಭೂಮಿ ಮೇಲೆ ನಿಂತವ್ರ ಪ್ರಕಾರ 40 kilometers per hour ಅಂತ ಅದು ಅಂಡರ್ಸ್ಟುಡ್. ಅದೇ ರೀತಿ ನಾವು ಸೌಂಡ್ ಬಗ್ಗೆ ಹೇಳಿದ್ವಿ, ಶಬ್ದದ ಬಗ್ಗೆ 330 meters per second ಅಂತಾನು ಹೇಳಿದ್ವಿ. ಇದು ಯಾರ ಪ್ರಕಾರ? ಆ ಶಬ್ದವನ್ನ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅವ್ರ ಪ್ರಕಾರನ ಅಥವಾ ಕೇಳಿಸ್ಕೊಳ್ಳೋರ ಪ್ರಕಾರನ? ಯಾರ ಪ್ರಕಾರ ಅಂತಂದ್ರೆ ಇದು ಮೀಡಿಯಂ ಪ್ರಕಾರ. ಮೀಡಿಯಂ ಅಂದ್ರೆ ಏನು? ಗಾಳಿಲಿ ಹೋಗ್ತಿದೆ ಅಂತಂದ್ರೆ ಅದ್ರ ಸ್ಪೀಡ್ ಇಷ್ಟು, ಅಂದ್ರೆ ಗಾಳಿಯ ಮೀಡಿಯಂ ಇಂದ ಕಂಡಂತೆ 330 meters per second ಅನ್ನೋದು ಇದ್ರ ವೇಗ ಅಂತ ಅನ್ನೋದು ತಾತ್ಪರ್ಯ. ಇನ್ನು ಬೆಳಕಿನ ಬಗ್ಗೆ ಹೇಳೋದಾದ್ರೆ
ನೋಡಿ ಸೌಂಡ್ ಬಗ್ಗೆ ನಾವು ಹೇಳ್ಬೇಕಾದ್ರೆ ಮೀಡಿಯಂ ಅಂದ್ಬಿಟ್ವಿ, ಆದರೆ ಬೆಳಕು ಸಂಚಲಿಸೋದಕ್ಕೆ ಮೀಡಿಯಮ್ಮೇ ಬೇಡ. ಸೂರ್ಯನಿಂದ ನಮ್ಮ ಮಧ್ಯ ದೊಡ್ಡ ವ್ಯಾಕ್ಯೂಮ್ ಇದೆ ಅಂದ್ರೂ ಲೈಟ್ ಬಂದ್ಬಿಡತ್ತೆ, ಅಂದ್ರೆ ಮಧ್ಯ ಮೀಡಿಯಂ ಇರಬೇಕಾಗಿಲ್ಲ, ಲೈಟ್ ವ್ಯಾಕ್ಯೂಮ್ನಲ್ಲೂ ಸಹ ಹೋಗುತ್ತೆ. ನಿರ್ವಾತ ಪ್ರದೇಶದಲ್ಲೂ ಸಹ ಬೆಳಕು ಸಂಚಲಿಸಕ್ಕೆ ಸಮರ್ಥವಾಗಿದೆ. ಅಂತಂದ್ರೆ ಬೆಳಕಿನ ವೇಗ ಬರೋದ್ವಲ್ಲ ನಾವು 300,000 ಕಿಲೋಮೀಟರ್, 300,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ, ಅದು ಯಾರ ಪ್ರಕಾರ ಪ್ರೊಡ್ಯೂಸ್ ಮಾಡ್ತಲ್ಲ ಲೈಟ್ನ, ಆ ಟಾರ್ಚ್ ಪ್ರಕಾರನ ಅಥವಾ ರಿಸೀವ್ ಮಾಡಲ್ಲ ಅವ್ರ ಪ್ರಕಾರನ? ಇದು ಈ ಪ್ರಶ್ನೆ ಏನಿದೆ, ಇದು ಆಲ್ಮೋಸ್ಟ್ ಒಂದು ಶತಮಾನಕ್ಕಿಂತ ಹೆಚ್ಚು ಸಮಯ, ಅಂದರೆ ಸುಮಾರು 19ನೇ ಶತಮಾನದಲ್ಲಿ ಎಲ್ಲರನ್ನೂ ಕಾಡದಂಥ, ಅಂದರೆ ವಿಜ್ಞಾನಿಗಳನ್ನು ಕಾಡದಂಥ ಒಂದು ವಿಶೇಷವಾದ ಪ್ರಶ್ನೆ ಇದೆ. ಯಾರ ಪ್ರಕಾರ ಈ ಲೈಟ್ ಇಷ್ಟು ಸ್ಪೀಡಲ್ಲಿ ಹೋಗ್ತಿರೋದು ಅಂತನ್ನೋದು? ಇದಕ್ಕೂ ಸಹ ನಮಗೆ ಉತ್ತರ ಸಿಕ್ಕಿದ್ದು ಸ್ಪೆಷಲ್ ರಿಲೇಟಿವಿಟಿಯ ಮೂಲಕ, ಐನ್ಸ್ಟೈನ್ನ ಸ್ಪೆಷಲ್ ರಿಲೇಟಿವಿಟಿ ಮೂಲಕ. ವ್ಯಾಕ್ಯೂಮ್ನಲ್ಲಿ ಬೆಳಕಿನ ವೇಗ ಇಷ್ಟಿದೆ ಅಂತನ್ನೋದು ಇದೆಯಲ್ಲ, ಇದು ಅವ್ರ ಪ್ರಕಾರ ಇವ್ರ ಪ್ರಕಾರ ಅಲ್ಲ, ಎಲ್ಲರ ಪ್ರಕಾರವೂ ಸಹ. ಅಂದರೆ ಯಾರೇ ಇರಲಿ ಅವ್ರ ಬೆಳಕಿನ ನೋಡಿದ್ರು ಅಂತಂದರೆ, ಅವರ ವೇಗವನ್ನು ಮೆಷರ್ ಮಾಡಿದ್ರೆ, ಅವರ ಚಲನೆಯ ಅವಸ್ಥೆ ಏನೇ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಕಿಲ್ಲ, ಬೆಳಕಿನ ವೇಗ ಇಷ್ಟೇ ಬರುತ್ತೆ, 300,000 ಕಿಲೋಮೀಟರ್ ಪರ್ ಸೆಕೆಂಡೇ ಬರುತ್ತೆ. ಇದೊಂದು ಬಹಳ ಬೋಲ್ಡ್ ಸ್ಟೇಟ್ಮೆಂಟ್ ಆಗಿತ್ತು ಐನ್ಸ್ಟೀನ್ದು. ಬಟ್ ಅದ್ರ ಮೇಲೆ ಏನೇನು ಪ್ರಿಡಿಕ್ಷನ್ ಮಾಡಿದ್ದ, ಅದಷ್ಟು ಪ್ರಿಡಿಕ್ಷನ್ಸು ಸಹ ನಮ್ಗೆ ಇವತ್ತು ಎಕ್ಸ್ಪೆರಿಮೆಂಟಲ್ ಕಂಡಿದೆ. ಸೊ ದಿಸ್ ಈಸ್ ಎ ವೆರಿ ದಿಸ್ ಈಸ್ ಎ ಹೈಲಿ ವೆರಿಫೈಡ್ ಸ್ಟೇಟ್ಮೆಂಟ್. ಅದಕ್ಕೆ ಇದರದ್ದು ಅರ್ಥ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ನಾವು ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಆ ಬಸ್ 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದೆ. ಇನ್ನೊಂದು ಬಸ್ ಇದೆ, ಆ ಬಸ್ಸು 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದೆ. ನಾವು ಒಂದು ಬಸ್ಸಲ್ಲಿ ಕೂತು ಈ ಬಸ್ನ ನೋಡಿದ್ರೆ ಅದರ ಸ್ಪೀಡ್ ಎಷ್ಟಿರುತ್ತೆ? 60 ಕಿಲೋಮೀಟರ್ ತರ ಕಾಣಲ್ಲ, ಅದು 20 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋದಂಗೆ ಕಾಣುತ್ತೆ. ಡಿಫ್ರೆನ್ಸ್ ಎಷ್ಟಿದೆ ಅಷ್ಟು ಮಾತ್ರ ಸಿಗೋದು ನಮಗೆ. ಇದು 40, ಇದು 60 ಭೂಮಿ ಪ್ರಕಾರ. ಬಟ್ ಈ ಬಸ್ ಪ್ರಕಾರ ಈ ಬಸ್ ಎಷ್ಟು, ಅದರ ಡಿಫ್ರೆನ್ಸ್ ಎಷ್ಟು? ಅಷ್ಟು, 20 ಕಿಲೋಮೀಟರ್ ಪರ್ ಅವರ್ ಅಷ್ಟೇ. ಇನ್ ಪರ್ಟಿಕ್ಯುಲರ್ ಎರಡು ಬಸ್ಸು ಒಂದೇ ಸ್ಪೀಡಲ್ಲಿ ಹೋಗ್ತಿದೆ ಅಂತಂದ್ರೆ, ಒಂದರ ಪ್ರಕಾರ ಇನ್ನೊಂದು ನಿಂತಂಗೆ ಕಾಣುತ್ತೆ, ಅವೆರಡು ಡಿಫ್ರೆನ್ಸ್ 0. ಅದೇ ಇನ್ನೊಂದು ರೀತಿ ಹೇಳೋದಾದ್ರೆ, ಎರಡು ಬಸ್ಸು ಮುಖಾಮುಖಿ ಬರ್ತಿತ್ತು ಅಂತ ಕಂಡ್ಕೊಳ್ಳಿ, ವಿರುದ್ಧ ದಿಕ್ಕಿನಲ್ಲಿ, ಇದು 40 ಕಿಲೋಮೀಟರ್ ಪರ್ ಅವರ್, ಇದು 40 ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ, ಈ ಬಸ್ಸಲ್ಲಿ ಕೂತವ್ರ ಪ್ರಕಾರ ಈ ಬಸ್ಸಿನ ವೇಗ 80 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಅದಕ್ಕೆ ನೀವು ಟ್ರೈನಲ್ಲೆಲ್ಲ ಹೋಗ್ಬೇಕಾದ್ರೆ ನಿಮ್ಮ ಎದುರು ದಿಕ್ಕಿನಲ್ಲಿ ಇನ್ನೊಂದು ಟ್ರೈನ್ ಬಂದ್ಬಿಡ್ತು ಅಂತಂದ್ರೆ, ಅದೇನು ಅಷ್ಟು ವೇಗವಾಗಿ ಹೋಗ್ತಿದೆ ಅಂತ ಅನ್ಸುತ್ತೆ. ಅದು ನಾರ್ಮಲ್ ವೇಗದಲ್ಲೇ ಹೋಗ್ತಿರುತ್ತೆ, ಬಟ್ ನಾವು ಮುಂದಕ್ಕೆ ಹೋಗ್ತಿರ್ತೀವಲ್ಲ, ಆದ್ರಿಂದ ಅವೆರಡು ಸ್ಪೀಡ್ ಆ್ಯಡ್ ಆಗಿ ನಮಗೆ ಜಾಸ್ತಿ ಕಾಣುತ್ತೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಏನು ಸ್ಟೇಟ್ಮೆಂಟ್ ಇದೆ, ಯಾರೇ ಆಗಲಿ ಮೆಷರ್ ಮಾಡಿದ್ರೆ ಸ್ಪೀಡ್ ಆಫ್ ಲೈಟ್ ಅಷ್ಟೇ ಇರಬೇಕು ಅಂತಿದೆ. ಅಂದ್ರೆ ಅರ್ಥ ಏನು, ಸ್ಪೀಡ್ ಆಫ್ ಲೈಟಲ್ಲಿ ಹೋಗೋಕ್ಕೆ ಯಾರು ಸಾಧ್ಯ ಇಲ್ಲ ಅಂತಂದ್ರು ಕೂಡ, ಸುಮಾರು ಸ್ಪೀಡ್ ಆಫ್ ಲೈಟ್ ಹತ್ತತ್ರ ಇರೋ ಸ್ಪೀಡಲ್ಲಿ ಯಾರೋ ಹೋಗ್ತಿದ್ರು ಅಂತ ಅನ್ಕೊಳ್ಳಿ. ಅವ್ರದ್ದು ಎಷ್ಟು ಅಂತಂದ್ರೆ 0.9999 C ಅಂತಂದ್ರೆ ಬೆಳಕಿನ ವೇಗ, ಅದಕ್ಕೆ ಒಂದು ಚೂರು ಕಮ್ಮಿ ಅಷ್ಟೇ, 1 ಅಂತ ಬರೆದ್ಬಿಟ್ಟಿದ್ರೆ ಬೆಳಕಿನ ವೇಗನೇ ಆಗೋಗ್ತಿತ್ತು. 0.9999 C ಆ ಥರದ ವೇಗದಲ್ಲಿ ಒಬ್ಬ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಈಗ ಅವರು ಹೋಗ್ತಾ ಹೋಗ್ತಾ ಒಂದು ಟಾರ್ಚ್ ಆನ್ ಮಾಡಿದ್ರು ಇದೇ ದಿಕ್ಕಿನಲ್ಲಿ, ಅವ್ರ ಪ್ರಕಾರ ಅದ್ರದ್ದು ವೇಗ ಎಷ್ಟಿರುತ್ತೆ, ಬೆಳಕಿನ ವೇಗ ಇರುತ್ತೆ ಸಿ. ನಾನು ಇಲ್ಲಿ ಭೂಮಿ ನಿಂತು ನಾನು ನೋಡ್ತಾ ಇದ್ದೀನಿ, ನನ್ನ ಪ್ರಕಾರ ಇವ್ರು ಹೋಗ್ತಿರೋದೇ ಆಲ್ಮೋಸ್ಟ್ ಬೆಳಕಿನ ವೇಗದಲ್ಲಿ, ಇವ್ರ ಪ್ರಕಾರ ಬೆಳಕು ಹೋಗ್ತಿರೋದು ಬೆಳಕಿನ ವೇಗದಲ್ಲಿ, ನನ್ನ ಪ್ರಕಾರ ಅವ್ರ ವೇಗ ಏನಾಗಬೇಕು, ನನ್ನ ಪ್ರಕಾರ ಅದೇನಾರ 2×C ಆಗತ್ತಾ, 600,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗುತ್ತಾ ಅಂತಂದ್ರೆ ಹೋಗೋದಿಲ್ಲ. ಅದು ಸಹ ಅಷ್ಟೇ ಸಿ ಅಂತಾನೆ ನಾನು ಮೆಷರ್ ಮಾಡ್ತೀನಿ, ನಾನು ಮೆಷರ್ ಮಾಡೋ ಸ್ಪೀಡ್ ಸಹ ಸೀನೇ ಆಗಿರುತ್ತೆ. ಅಷ್ಟೇ ಅಲ್ಲದೆ ಒಬ್ರು ಯಾರೋ ಬೆಳಕಿನ ವೇಗದಲ್ಲಿ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳಿ, ಇನ್ನೊಬ್ರು ಯಾರೋ ಎದುರುಗಡೆಯಿಂದ ಲೈಟ್ ಹಾಕ್ಬಿಟ್ರು ಅವ್ರಿಗೆ, ಸೊ ಇದ್ರ ವೇಗನೂ ಸಿ, ಇದ್ರ ವೇಗನೂ ಸಿ. ನಮ್ಗೆ ಇಲ್ಲಿ 40 ಸೇರಿ 80 ಆಯ್ತಲ್ಲ, ಆ ರೀತಿ ಇಲ್ಲಿ ಸಿ ಪ್ಲಸ್ ಸಿ ಸೇರಿ 2C ಆಗತ್ತಾ ಅಂದ್ರೆ ಆಗೋದಿಲ್ಲ. ಅಲ್ಲೂ ಸಹ ಸಿ ಅನ್ನೋದೇ ಆನ್ಸರ್ ಆಗಿರುತ್ತೆ. ಯಾರೇ ಮೆಷರ್ ಮಾಡಿದ್ರು ಸಹ, ಅವ್ರು ನಿಂತಿರ್ಲಿ ಹೋಗ್ತಿರ್ಲಿ ಯಾವ ಕಡೆನಾರ ಹೋಗ್ಲಿ, ಯಾವುದೋ ಒಂದು ಬೆಳಕಿತ್ತು ಅಂತಂದ್ರೆ ವ್ಯಾಕ್ಯೂಮ್ನಲ್ಲಿ ಅದರ ವೇಗ ಸೀನೇ ಆಗಿರುತ್ತೆ ಹೊರತು ಬೇರೆ ಆಗಿರೋದಿಲ್ಲ ಅಂತನ್ನೋದು ಇಲ್ಲಿ ರಿಲೇಟಿವಿಟಿಯ ಸ್ಟ್ರಾಂಗ್ ಸ್ಟೇಟ್ಮೆಂಟ್. ಇದಕ್ಕೆ ಇದು ಸತ್ಯ ಆಗ್ಬೇಕು ಅಂತಂದ್ರೆ ದೇಶ ಕಾಲಗಳ ಬಗ್ಗೆ ನಮ್ಮ ಪರಿಜ್ಞಾನ ಏನಿದೆ ಅದರಲ್ಲಿ ನಾವು ಹೆಚ್ಚು ರಿಫೈನ್ ಮಾಡ್ಕೋಬೇಕಾಗುತ್ತೆ. ಬೆಳಕಿನ ವೇಗದ ಹತ್ತತ್ರ ಹೋಗ್ತಾ ಹೋದಂತೆ ದೇಶಕಾಲಗಳ ನಮ್ಮ ಪರಿಜ್ಞಾನ ಏನಿದೆ, ನಾವು ಸಾಧಾರಣವಾಗಿ ನೈವಾಗಿ ಏನು ನೋಡಿರ್ತೀವಿ, ಓ ಹೀಗಿಗೆ ಹೀಗಿಗೆ ಅನ್ನೋದ್ರ ಮೇಲೆ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಮಾಡ್ಕೊಂಡಿರ್ತೀವಲ್ಲ. ಆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಾ ಕಡೆ ಪ್ರಪಂಚದ ಎಲ್ಲಾ ರೆಜೀಮ್ಸ್ನಲ್ಲೂ ವ್ಯಾಲಿಡ್ ಅಲ್ಲ. ಕೆಲವು ಕಡೆ ಪದಾರ್ಥಗಳು ಸ್ಪೀಡ್ ಆಫ್ ಲೈಟಿನ ಹತ್ತತ್ರ ಹೋಗ್ತಾ ಹೋದಂತೆ ಅದರ ದೇಶಕಾಲಗಳ ನಿಯಮಗಳೇ ಬೇರೆ ಆಗಬಹುದು.
ದೇಶಕಾಲಗಳ ವರ್ತನೆಯ ನಿಯಮನೇ ಬೇರೆ ಆಗ್ಬೋದು. ಆ ನಿಯಮಗಳನ್ನ ನಾವು ಹೆಚ್ಚು ನೋಡ್ಬೇಕು ಅಂತಂದ್ರೆ ಅದು ಇದರಲ್ಲಿ ಸಾಧ್ಯ, ರಿಲೇಟಿವಿಟಿಲಿ ಸಾಧ್ಯ. ಸೊ ಇದು ಬೆಳಕಿನ ಸುತ್ತಮುತ್ತ ಕೆಲವು ವಿಚಾರಗಳನ್ನು ನೋಡಿದ್ವಿ. ಬೆಳಕಿನ ವೇಗ ಎಷ್ಟು, ಅದು ಎಷ್ಟು ದೊಡ್ಡದು, ಅದನ್ನ ನಾವು ಹೇಗೆ ಮೆಷರ್ ಮಾಡ್ಬೋದು, ಖಗೋಳ ವಿದ್ಯಮಾನಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಮೆಷರ್ ಮಾಡ್ಬೋದು, ಅಥವಾ ಭೂಮಿ ಮೇಲೆ ಇರುವಂತಹ ವಿದ್ಯಮಾನಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಲ್ಯಾಬ್ನಲ್ಲಿ ಹೇಗೆ ಮೆಷರ್ ಮಾಡ್ಬೋದು, ಅದಾದ್ಮೇಲೆ ಅದರ ಕಾನ್ಸಿಕ್ವೆನ್ಸಸ್ ಏನು, ಸ್ಪೀಡ್ ಆಫ್ ಲೈಟ್ ಅನಂತ ಅಲ್ಲ ಅನ್ನೋದ್ರ ಕಾನ್ಸಿಕ್ವೆನ್ಸಸ್ ಏನು, ನಾವು ಸ್ಪೀಡ್ ಆಫ್ ಲೈಟ್ ಇಷ್ಟೇ ಯಾಕಿರ್ಬೇಕು ಅನ್ನೋದನ್ನ ಬೆಳಕಿನ ಸ್ವರೂಪ ಏನು, ಅದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದ್ರ ಮೂಲಕ ಹೇಗೆ ಅರ್ಥ ಮಾಡ್ಕೋಬಹುದು. ಅದರಿಂದ ಅದು ಬೆಳಕಿನ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತಂದ್ಮೇಲೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ನ ಗವರ್ನ್ ಮಾಡುವಂತಹ ನಿಯಮಗಳೇನಿದೆ ಅದ್ರ ಮೇಲೆ ಇದ್ರ ಸ್ಪೀಡ್ ಇಷ್ಟೇ ಇರಬೇಕು ಅಂತ ಬಂದ್ಬಿಡುತ್ತೆ. ಅದು ನಮ್ಮ ಬೇರೆ ಇನ್ನೊಂದು ಇಂಡಿಪೆಂಡೆಂಟ್ ಪ್ಯಾರಾಮೀಟರ್ ಅಲ್ವೇ ಅಲ್ಲ ಅದು. ಅದಲ್ಲದೆ ಬೆಳಕಿನಗಿಂತ ಇನ್ನೂ ವೇಗವಾಗಿ ಈ ಮ್ಯಾಸಿವ್ ಪಾರ್ಟಿಕಲ್ಸ್ ಹೋಗಕ್ ಸಾಧ್ಯನಾ, ಮಾಸ್ ಇಲ್ಲದ ಪಾರ್ಟಿಕಲ್ಸ್ ಬರೀ ಇನ್ಫಾರ್ಮೇಶನ್ ಹೋಗಕ್ ಸಾಧ್ಯನಾ, ಇವೆರಡೂ ಇಲ್ಲ. ಆದ್ರೆ ಇನ್ಫಾರ್ಮೇಶನ್ ಕ್ಯಾರಿ ಮಾಡದೇ ಇರುವಂತಹ ಹೋಗ್ಬೋದಾ, ಹೋಗ್ಬೋದು. ಆದ್ರೆ ಅದು ಈ ರಿಲೇಟಿವಿಟಿಯ ನಿಯಮಗಳಿಗೆ ಯಾವುದೇ ರೀತಿಯಾದ ಭಂಗವನ್ನು ಉಂಟು ಮಾಡಲ್ಲ. ಇನ್ನು ಬೆಳಕಿನ ವೇಗ ಇಷ್ಟು ಅಂತ ಹೇಳಿದ್ರೆ ಅದು ಯಾರ ಪ್ರಕಾರ, ಯಾರ ಪ್ರಕಾರ ಅಂತಂದ್ರೆ ಎಲ್ಲರ ಪ್ರಕಾರ ಅಂತನ್ನೋದನ್ನ ನಾವು ಈ ಒಂದು ಚಿಕ್ಕ ಒಂದು ಮಾತುಕತೆಯಲ್ಲಿ ನೋಡಿದ್ವಿ. ಸೊ ಮುನ್ನೋಟ ಟ್ರಸ್ಟ್ನಿಂದ ಈ ಅರಿಮೆ ಕಾರ್ಯಕ್ರಮವನ್ನು ಏನ್ ಮಾಡ್ತಾ ಇದ್ದಾರೆ, ಇದು 49ನೇದು ಅಂತಂದ್ರು. ಅದು ಕನ್ನಡದಲ್ಲಿ ಆಗ್ತಾ ಇರೋದು ಬಹಳ ವಿಶೇಷವಾದ ಹೆಮ್ಮೆಯ ವಿಚಾರ. ಇದು ಹೀಗೆ ಬೆಳೀಲಿ, 100 ಆಗ್ಲಿ, 500 ಆಗ್ಲಿ, 1000 ಆಗ್ಲಿ, ಇನ್ನೂ ವಿಶೇಷ ಇನ್ನೂ ಅನೇಕ ಸಂಸ್ಥೆಗಳಿಗೆ ಇದು ಸ್ಫೂರ್ತಿ ಆಗ್ಲಿ ಅಂತ ಹೇಳ್ತಾ ಈ ಒಂದು ಡಿಸ್ಕಷನ್ಗೆ ಅವಕಾಶ ಕಲ್ಪಿಸ್ಕೊಟ್ಟಂತಹ ಎಲ್ರಿಗೂ ವಿಶೇಷವಾಗಿ ಪ್ರಶಾಂತ್ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಇವಾಗ ತಗೋಬಹುದು ಅಂತ ಹೇಳ್ತೀನಿ. ತುಂಬಾ ಧನ್ಯವಾದಗಳು ಜಯಂತ್. ತುಂಬಾ ಒಂದು ಏನೋ ಚಿತ್ರ ಬಿಡಿಸೋದ್ರ ಮೂಲಕ ಸಾಕಷ್ಟು ಮೂಲದಿಂದ ಬೆಳಕಿನ ವೇಗದ ಬಗ್ಗೆ ತಿಳಿಸ್ಕೊಟ್ರಿ, ತುಂಬಾ ಧನ್ಯವಾದಗಳು. ಈ ಕಾರ್ಯಕ್ರಮ ಯಾರು ನೋಡ್ತಾ ಇದ್ರಿ, ನಾ ಈ ಮುಂಚೆ ಹೇಳದಂತೆ ಈ ಒಟ್ಟಾರೆ ಬೆಳಕಿನ ವೇಗದ ಸುತ್ತ ನಿಮ್ದು ಏನಾದ್ರು ಪ್ರಶ್ನೆಗಳಿದ್ರೆ ಈ ಫೇಸ್ಬುಕ್ ಅಲ್ಲಿ ಏನ್ ಲೈವ್ ಬರ್ತಾ ಇದೆ ಅದರಲ್ಲಿ ಕಮೆಂಟ್ ಹಾಕುವ ಮೂಲಕ ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಆ ಪ್ರಶ್ನೆಗಳನ್ನ ನಾನು ಜಯಂತ್ ಅವ್ರಿಗೆ ತಲುಪಿಸ್ತೇನೆ, ನೀವು ಆ ಕಮೆಂಟ್ ಅಲ್ಲಿ ನಿಮ್ ಪ್ರಶ್ನೆನ ಕೇಳ್ಬೋದು. ಜಯಂತ್, ಒಂದು ಪ್ರಶ್ನೆ ಮೂಲಕ ಹೋಗೋಣ ಅಂತೆ. ಇವಾಗ ನಿಮ್ಗೆ ಗೊತ್ತಿರುವಂತೆ ಇವಾಗ ಬೆಳಕಿಗೆ ಎರಡು ಬಗೆಯ ಏನು ಗುಣಗಳಿವೆ ಅಂತ ಹೇಳ್ತಾರೆ. ಅಂದ್ರೆ ಅದು ಅಲೆಯಾಗಿನೂ ಇದಾಗತ್ತೆ, ಆಮೇಲೆ ಕಣವಾಗಿನೂ, ಅಂದ್ರೆ ಈ ಬಗೆ ಗುಣಗಳಿರುತ್ತೆ, ಅಂದ್ರೆ ಡ್ಯುಯಾಲಿಟಿ ಇರುತ್ತೆ. ಆ ನಿಟ್ಟಿನಲ್ಲಿ ಇದಕ್ಕೇನಾದ್ರೂ ಸಂಬಂಧ ಇದೆಯಾ, ಅಂದ್ರೆ ಬೆಳಕಿನ ವೇಗಕ್ಕೂ ಆ ರೀತಿ ಇರೋದಕ್ಕೂ ಏನಾದ್ರೂ ನಂಟಿದೆಯಾ ಅನ್ನೋದು ಪ್ರಶ್ನೆ. ಅಲ್ಲ, ಬೆಳಕಿಗೆ ಈ ರೀತಿಯಾದ ಡ್ಯುಯಲ್ ನೇಚರ್ ಇರುವಂತಹದ್ದು ಸತ್ಯ. ಬೆಳಕಿಗೆ ಅಷ್ಟೇ ಅಲ್ಲದೆ ಎಲ್ಲ ಪದಾರ್ಥಗಳಿಗೂ ಡ್ಯುಯಲ್ ನೇಚರ್ ಇರೋದು ಸತ್ಯ. ಇವಾಗ ನಾವು ಬೇರೆ ಎಲೆಕ್ಟ್ರಾನ್ ತಗೋಣ, ಅಥವಾ ಇದು ಇದೊಂದು ಪದಾರ್ಥ ತಗೊಂಡ್ರೆ ಇದಕ್ಕೂ ಸಹ ಡ್ಯುಯಲ್ ನೇಚರ್ ಇರೋದು ಸತ್ಯ. ಎಲೆಕ್ಟ್ರಾನ್ಗ ಅಷ್ಟೇ ಆಗ್ಲ, ಲೈಟ್ಗೆ ಅಷ್ಟೇ ಅಲ್ಲ, ಎಲ್ಲವಕ್ಕೂ ಡ್ಯುಯಲ್ ನೇಚರ್ ಇರುವಂತಹದ್ದು. ಎಲ್ಲವೂ ಸಹ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇಂದ ಅದನ್ನ ಒಬೆ ಮಾಡುವಂತಹ ಪದಾರ್ಥಗಳೇ ಎಲ್ಲವೂ ಸಹ. ಆದರೆ ಇದರಿಂದಾಗಿ ಬೆಳಕಿನ ವೇಗ ಇಷ್ಟು ಅನ್ನೋದೇನು ಬದಲಾವಣೆ ಆಗಲ್ಲ. ಬೆಳಕಿನ ವೇಗ ಎಷ್ಟು ಅಂತನ್ನೋದೇನು ಅದರಿಂದಾಗಿ ವ್ಯತ್ಯಾಸ ಆಗೋದಿಲ್ಲ. ಸರಿ, ಇನ್ನೊಂದು ಪ್ರಶ್ನೆ. ಇವಾಗ ನಾವು ಮುಖ್ಯವಾಗಿ ಫೋಟಾನ್ಗೆ, ಅಂದ್ರೆ ಬೆಳಕಿನ ಏನ್ ಕಣಗಳಿದೆ ಅದಕ್ಕೆ ನಾವು ಮಾಸ್ ಇಲ್ಲ ಅಂತ ಹೆಚ್ಚು ಕಡೆ ಒಂದೊಂದು ಕಡೆ ಕೇಳಿದೀವಿ. ಈ ಇದರಲ್ಲಿನೂ ಇವನ್ ಏನ್ ಹೇಳಿದ್ರಿ, ಅಂದ್ರೆ ಮಾಸ್ ತುಂಬಾ ಕಡಿಮೆ ಇದ್ರೆ ಅವಾಗ ವೇಗ ಹೆಚ್ಚಾಗುವಂತದ್ದು ಇದು ಬರುತ್ತೆ. ಆ ಇದರಲ್ಲಿ ಹೇಗೆ ಈ ಒಂದಕ್ಕೊಂದಂಟಿದೆ ಅನ್ನೋದು ಸ್ವಲ್ಪ ತಿಳಿಸ್ಕೊಡ್ಬೇಕು. ಅದರಲ್ಲಿ ಒಂದು ಮಾಸ್ ಅನ್ನೋದು, ನಿಮಿಷ ಮಾಸ್ ಅಂತ ಬರಿಬೇಕಾದಾಗ ನಾವ್ ಏನ್ ಬರಿತೀವಿ ಅಂತಂದ್ರೆ ಇನ್ನೊಂದು ರೆಸ್ಟ್ ಮಾಸ್ ಅಂತ ಬರಿತೀವಿ. ರೆಸ್ಟ್ ಮಾಸ್ ಅಂತಂದ್ರೆ ಒಂದು ಪದಾರ್ಥವನ್ನ ನಾವು ನೋಡದ ಹಾಗೆ ಅದು ರೆಸ್ಟ್ ಅಲ್ಲಿ ಇರಬೇಕು, ಅಂದ್ರೆ ಮೂವ್ಮೆಂಟ್ ಆಗ್ತಾ ಇರಬಾರ್ದು. ಅಂತಹ ಅವಸ್ಥೆಯಲ್ಲಿ ಅದರ ಮಾಸ್ ಏನಿದೆ ಅದನ್ನ ರೆಸ್ಟ್ ಮಾಸ್ ಅಂತ ಕರಿತೀವಿ. ಈ ರೆಸ್ಟ್ ಮಾಸ್ ಅನ್ನೋದು ಫೋಟಾನ್ಗೆ 0, ಫೋಟಾನ್ಗೆ ರೆಸ್ಟ್ ಮಾಸ್ m0 = 0. ಆದರೆ ಫೋಟಾನ್ ಅನ್ನೋದು ರೆಸ್ಟ್ ಅಲ್ಲಿ ಇರುವಂತಹ ಅವಸ್ಥೆನೇ ಇಲ್ಲ, ಅದಕ್ಕೆ ಯಾವಾಗಲೂ ಸದಾ ಸಂಚರಿಸತಕ್ಕಂತಹ ಒಂದು ಪದಾರ್ಥ. ಆದ್ರಿಂದಾಗಿ ವಿತ್ ಅದಕ್ಕೆ ಅಕ್ವೈರ್ಡ್ ಮಾಸ್ ಇರುತ್ತೆ, ಅಕ್ವೈರ್ಡ್ ಡ್ಯೂ ಟು ಮೋಷನ್ ಅದಕ್ಕೆ ಮಾಸ್ ಇರುತ್ತೆ. ಆದ್ರಿಂದಾಗಿ ನಾವು ಅದನ್ನ ಮಾಸ್ ಇದೆ ಅಂತ ಅನ್ನೋದಕ್ಕಿಂತ ಅದಕ್ಕೆ ಮೊಮೆಂಟಮ್ ಇದೆ ಅಂತ ಅನ್ನೋದಂತೂ ಸ್ಪಷ್ಟವಾಗಿ ಹೇಳ್ಬೋದು. ಅದನ್ನ ನಾವು ನೀವು ಡಿಬ್ರಾಗ್ಲಿ ಬಗ್ಗೆ ಸ್ವಲ್ಪ ಕೇಳಿದ್ರೆ ಅದರ ಮೊಮೆಂಟಮ್ ಎಷ್ಟು, ಮೊಮೆಂಟಮ್ನ ನಾವು ಸಾಧಾರಣವಾಗಿ ಹೆಂಗ್ ಮೆಷರ್ ಮಾಡ್ತೀವಿ, ಮಾಸ್ ಇಂಟು ವೆಲಾಸಿಟಿ ಅಂತ ಮೊಮೆಂಟಮ್ ಅಂತ ಬರಿತೀವಿ, ಪಿ ಮಾಸ್ ಇಂಟು ವೆಲಾಸಿಟಿ ಅಂತ ಬರೆಯೋದುಂಟು. ಆದ್ರೆ ಇದು ಬೆಳಕಿಗೆ ಎಷ್ಟಿರುತ್ತೆ ಅಂತಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಅದರ ವೇವ್ ಲೆಂತ್ ಅಷ್ಟಿರುತ್ತೆ.
ವೇವ್ ಲೆಂತ್ ಅಂದ್ರೆ ಏನು, ಅದರ ಇತರದೊಂದು ಅಲೆ ಇತ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿಗಿರುವಂತಹ ಅಂತರವನ್ನ ವೇವ್ ಲೆಂತ್ ಅಂತ ಕರೀತಾರೆ. ಸಾಧಾರಣವಾಗಿ ನಮ್ಗೆ ಇವಾಗ ವಿಜುವಲ್ ಲೈಟ್ ಇರುತ್ತಲ್ಲ, ವಿಸಿಬಲ್ ಲೈಟ್, ಅದು 0.5 micron. ಮೈಕ್ರಾನ್ ಅಂದ್ರೆ ಒಂದು ಮಿಲಿಮೀಟರಿನ ಸಾವಿರದ ಒಂದು ಭಾಗ, ಅದರ ಅರ್ಧದಷ್ಟು ಇರುತ್ತೆ ಇದರ ವೇವ್ ಲೆಂತ್ ಎಷ್ಟು ಅಂತಂದ್ರೆ. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕೇಳಿರ್ತೀರಿ. ಇದು ಮಾಡಿದ್ರೆ ನಮ್ಗೆ ಬೆಳಕಿಗೂ ಸಹ ಒಂದು ಮೊಮೆಂಟಮ್ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದ ಅದಕ್ಕೆ ಅಕ್ವೈರ್ಡ್ ಮೊಮೆಂಟಮ್ ಇದೆ, ಡ್ಯೂ ಟು ಮೋಷನ್ ಅದಕ್ಕೆ ಅಕ್ವೈರ್ಡ್ ಮೊಮೆಂಟಮ್ ಇದೆ, ರೆಸ್ಟ್ ಮಾಸ್ ಅಷ್ಟೇ ಜೀರೋ. ಖಂಡಿತ, ಧನ್ಯವಾದಗಳು. ಇನ್ನೊಂದು ಕಿರಣ್ ಮಲ್ನಾಡ್ ಅವರು ಒಂದು ಪ್ರಶ್ನೆ ಕೇಳ್ತಾ ಇದಾರೆ, ಇದನ್ನ ಹಾಕಿದ್ದಾರೆ. ಈ 10 trillion FPS ಅಂದ್ರೆ ಫ್ರೇಮ್ ಪರ್ ಸೆಕೆಂಡ್ ಕ್ಯಾಮ್ರಾದಲ್ಲಿ ಬೆಳಕು ಹಾದುಹೋಗುವ ಚಿತ್ರಗಳನ್ನು ಸ್ಲೋ ಮೋಷನ್ ಸೆರೆ ಹಿಡಿಯಲಾಗಿದೆ ಅಂತೆ. ಇದ್ರ ಬಗ್ಗೆ ಸಾಕಷ್ಟು ಏನೋ ರಿಸರ್ಚ್ ಪೇಪರ್ ಇಲ್ಲ, ಅದ್ರ ಬಗ್ಗೆ ಏನಾದ್ರೂ ತಿಳಿಸಕ್ಕಾಗತ್ತಾ ಅನ್ನೋದು ಅವ್ರ ಪ್ರಶ್ನೆ. ಖಂಡಿತ, ಇವಾಗ ಈ ಪರ್ಟಿಕ್ಯುಲರ್ಲಿ ಟೆಕ್ನಾಲಜಿ ಡೆವಲಪ್ ಆದ ಮೇಲೆ ಬೆಳಕಿನ ವೇಗದ ವಿಚಾರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಅದ್ರ ಬಗ್ಗೆ ನಾನು ಒಂದು ವಿಚಾರವನ್ನ ಹೇಳಬಹುದಿತ್ತು. ಆಕ್ಚುಲಿ ಇವಾಗ ಹೇಳ್ತೀನಿ ನಾನು. ಇವಾಗ ಹೇಗೆ ಅಂತಂದ್ರೆ, ನೀವು ಹೇಳದಂತೆ ಈ ಫೋಟೋಗ್ರಫಿಕ್ ಟೆಕ್ನಿಕ್ಸ್ ಬಹಳಷ್ಟು ಡೆವಲಪ್ ಆಗಿದೆ. ನಾವು ಹಿಂದೆ 17th century ಗುಡ್ಡ ಮಣ್ಣು ಕಲ್ಲು ಇಟ್ಕೊಂಡು ಮಾಡ್ಬೇಕಿತ್ತು ಎಕ್ಸ್ಪೆರಿಮೆಂಟ್ಸ್, ಅಥವಾ ಆಸ್ಟ್ರಾನಮಿಕಲ್ ಪದಾರ್ಥಗಳನ್ನ ಇಟ್ಕೊಂಡು ಮಾಡ್ಬೇಕಿತ್ತು. ಇವಾಗ ಹಾಗಲ್ಲ, ನಾವು ತುಂಬಾ ಸೊಫೆಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಇರೋದ್ರಿಂದ ಬೆಳಕಿನ ವೇಗವನ್ನ ಬಹಳ ಬಹಳ ನಿಖರವಾಗಿ ಕಂಡುಹಿಡಿಬಹುದು. ಅದರ ಒಂದು ಕಾನ್ಸಿಕ್ವೆನ್ಸ್ ಏನ್ ಗೊತ್ತಾ, ಒಂದ್ ಸಮಯ ಆದ್ಮೇಲೆ ಬೆಳಕಿನ ವೇಗವನ್ನ ನಾನು ಸುಮ್ನೆ 3 lakh ಅಂತ ಹೇಳಿದೆ. ಅದನ್ನ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ 3,99,000 2,99,792,458 ಅಂತೆಲ್ಲ ಇದೆ. 458 2,99,792.458 ಇತ್ಯಾದಿಗಳಾಗಿ. ಇವಾಗ ಇನ್ನೂ ಹೆಚ್ಚು ನಿಖರವಾಗಿ ಅಂತ ನೋಡ್ಬೇಕಾದ್ರೆ ಇನ್ನು ಹೆಚ್ಚಿನ ಡೆಸಿಮಲ್ ಪ್ಲೇಸಸ್ ಬರ್ತಾ ಶುರು ಆಯ್ತು. ಒಂದ್ ಹಂತಕ್ಕೆ ಈ SI ಯೂನಿಟ್ಸ್ ಅಂತ ಕೇಳಿರ್ಬೋದು ನೀವು, ಅವ್ರು ಏನಂತ ತೀರ್ಮಾನ ಮಾಡಿದ್ರು ಅಂತಂದ್ರೆ, ಇನ್ನು ಬೆಳಕಿನ ವೇಗವನ್ನ ನಾವು ವ್ಯತ್ಯಾಸ ಮಾಡೋದು ಬೇಡ, ಬೆಳಕಿನ ವೇಗವನ್ನ ಇಷ್ಟು ಅಂತ ಫಿಕ್ಸ್ ಇಟ್ಬಿಡೋಣ. ಆದ್ರೆ 1 meter ಅಂತಿದೆಯಲ್ಲ, 1 meter ಅಂತಂದ್ರೆ ಏನು, ಯಾವುದೋ ಒಂದು ಜಾಗದಲ್ಲಿ ಇಟ್ಟಿರುವಂತಹ ಇಷ್ಟು ಉದ್ದದ ಒಂದು ಪದಾರ್ಥ, ಅದ್ರ ಉದ್ದ ಎಷ್ಟೋ ಅದೇ 1 meter ಅಂತ ಹೇಳಿದೀವಲ್ಲ. ಆ ಮೀಟರಿನ ಡೆಫಿನಿಷನ್ ನಾವು ಬದಲಾಯಿಸ್ತಾ ಹೋಗೋಣ ನಿಮ್ಮನಿಂದ. ಸೊ ದಟ್ ಬೆಳಕಿನ ವೇಗ 2,99,792.458 meter per second ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು. ಇದು ಇರೋ ಪರಿಸ್ಥಿತಿ. ಸೊ ನೀವು ಹೇಳಿದ್ ಕರೆಕ್ಟ್. ಸೊ ನಾವು ಹೆಚ್ಚೆಚ್ಚು ಫ್ರೇಮ್ ಪರ್ ಸೆಕೆಂಡ್ ಇದ್ದಾಗ ಒಂದು ಪದಾರ್ಥ ಲೈಟ್ ಮೂವ್ ಆಗ್ತಾ ಹೋದಂತೆ ಅದರದ ಸ್ಪೀಡ್ ಎಷ್ಟು ಅಂತ ಲೆಕ್ಕ ಹಾಕ್ಬೋದು ಅನ್ನೋದು ಇದು ಒಂದ್ ಅಂಶ. ಎರಡನೇ ಅಂಶ ಏನಂತಂದ್ರೆ, ನಮಗೆ ಯಾವತ್ತು ಬೆಳಕು ಕಣ್ಣಿಗೆ ಕಾಣಲ್ಲ, ಬೆಳಕು ಯಾವತ್ತು ಕಣ್ಣಿಗೆ ಕಾಣಲ್ಲ. ಬೆಳಕು ಒಂದು ಪದಾರ್ಥದ ಮೇಲೆ ಬಿದ್ದಾಗ ಆ ಪದಾರ್ಥ ನಮಗ್ ಕಣ್ಣಿಗೆ ಕಾಣದು. ಬೆಳಕಿಗೆ ಸಾಕ್ಷಾತ್ ದುರ್ಗೋಚರತ್ವ ಇಲ್ವೇ ಇಲ್ಲ. ಹಾಗಿದ್ದಾಗ ನಿಮಗೆ ಯಾವುದೋ ಒಂದು ಇಲ್ಲಿ ಬೆಳಕು ಹಿಂಗ್ ಮೂವ್ ಆಗ್ತಾ ಇದೆ, ಹಿಂಗ್ ಮೂವ್ ಆಗ್ತಾ ಇದೆ ಅಂತ ಏನ್ ಕಾಣುತ್ತೆ, ಆ ವೇಗ ಆ ಮೀಡಿಯಂ ನಲ್ಲಿ ಇರುವಂತಹ ವೇಗ. ಇವಾಗ ನೀರಲ್ಲಿ ಇರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಗ್ಯಾಸ್ ಅಲ್ಲಿ ಇರ್ಬೋದು, ಆ ಮೀಡಿಯಂ ನಲ್ಲಿ ಬೆಳಕು ಸಂಚರಿಸ್ತಾ ಹೋದಂತೆ ಅದೇನಾಗುತ್ತೆ, ಬೇರೆ ಕಡೆನೂ ಸ್ಕ್ಯಾಟರ್ ಆಗ್ತಾ ಹೋಗುತ್ತೆ. ಆ ಸ್ಕ್ಯಾಟರ್ ಆಗಿರೋ ಲೈಟ್ನ ನಾವು ನೋಡೋದು, ಓ ಇಲ್ಲಿತ್ತು 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 ಇಲ್ಲಿತ್ತು, ಹೀಗೆ ಹೋಯ್ತು ಹೀಗೆ ಹೋಯ್ತು ಅಂತ ಹೇಳಿ. ಸೊ ಈ ವೇಗ ಬೆಳಕಿಗೆ ಆ ಮೀಡಿಯಂನಲ್ಲಿ ಆ ಮಾಧ್ಯಮದಲ್ಲಿ ಇರುವಂತಹ ವೇಗ, ವ್ಯಾಕ್ಯೂಮ್ನಲ್ಲಿ ಇರುವಂತಹ ವೇಗ ಅಲ್ಲ. ವ್ಯಾಕ್ಯೂಮ್ನಲ್ಲಿ ಬೆಳಕು ಸಂಚರಿಸ್ತಾ ಇದೆ ಅಂತಂದ್ರೆ ನಮಗೆ ಕಾಣದೇ ಇಲ್ಲ ಬೆಳಕು. ಸೊ ಚಂದ್ರನ ಮೇಲೆ ಇದ್ದಿ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ನಿಮ್ಗೆ ಅಟ್ಮಾಸ್ಫಿಯರ್ ಇರೋದಿಲ್ಲ, ಅದರಿಂದಾಗಿ ಇಲ್ಲಿ ಸೂರ್ಯ ಕಾಣಿಸ್ತಿದ್ದ ಅಂತಂದ್ರು ಸಹ ಚಂದ್ರನ ಮೇಲೆ ಇದ್ಕೊಂಡು ಇಲ್ಲೆಲ್ಲ ಬೆಳಕಿರಲ್ಲ, ಇಲ್ಲೆಲ್ಲ ಕತ್ಲು ಕತ್ಲೆ ಇರುತ್ತೆ. ಆದ್ರೆ ಭೂಮಿ ಮೇಲೆ ಹಾಗಲ್ಲ. ಇವಾಗ ನಿಮ್ಗೆ ಎಲ್ಲೆಲ್ಲೋ ಸೂರ್ಯ ಇದ್ದಾನೆ ಅಂತಂದ್ರೆ ಇಲ್ಲೆಲ್ಲ ಕತ್ಲು ಕತ್ಲಿರಲ್ಲ, ಇಲ್ಲೆಲ್ಲ ಸಹ ಬೆಳಕಿರುತ್ತೆ. ಯಾಕೆ ಅಂತಂದ್ರೆ ಮೀಡಿಯಂ ಇದೆ, ಆ ಮೀಡಿಯಂ ಇಂದಾಗಿ ಸ್ಕ್ಯಾಟರ್ ಆಗಿರುವಂತಹ ಲೈಟ್ ನಾವು ನೋಡ್ತಾ ಇರ್ತೀವಿ. ಇಲ್ಲೂ ಸಹ ಹಾಗೆ, ಇದು ಸ್ಕ್ಯಾಟರ್ ಆಗಿರೋ ಲೈಟ್. ಸೊ ಮೀಡಿಯಂ ಅಲ್ಲಿ ಬೆಳಕಿನ ವೇಗ ಎಷ್ಟು ಅನ್ನೋದು ಕಂಡುಹಿಡಿಯಕ್ಕೆ ಇದು ಉಪಯುಕ್ತ, ಬಟ್ ವ್ಯಾಕ್ಯೂಮ್ ನಲ್ಲಿ ಅಲ್ಲ. ಎರಡು ಮಾಹಿತಿ ಇದ್ರ ಬಗ್ಗೆ ಹೇಳ್ಬೋದು. ತುಂಬಾ ಕುತೂಹಲದಂತ ಮಾಹಿತಿ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ತಿಪ್ಪೇಸ್ವಾಮಿ ಅವರು, ಯಾವಮತ್ ತಿಪ್ಪೇಸ್ವಾಮಿ ಅವರು, ಇದು ಸಾಮಾನ್ಯವಾಗಿ ಏನೋ ಕೇಳಿಬರುವಂತದ್ದು ಅಥವಾ ಥಿಯರಿ ಆಫ್ ರಿಲೇಟಿವಿಟಿ ಏನು ಓದ್ತಾ ಇರ್ತೀವಿ ಅದ್ರ ಕಡೆ ತುಂಬಾ ಸಾಮಾನ್ಯವಾಗಿ ಕೇಳಿಬರುವಂತ ವಿಚಾರ ಇದು ಪ್ರಶ್ನೆ. ಅದು ತುಂಬಾ ಕುತೂಹಲ ಮೂಡಿಸುವಂತ ಪ್ರಶ್ನೆ. ಒಬ್ಬ ವ್ಯಕ್ತಿ ಬೆಳಕಿನ ವೇಗದಲ್ಲಿ ಚಲಿಸಿದ್ರೆ ಅವನಿಗೆ ವಯಸ್ಸು ಆಗುವುದಿಲ್ಲ ಅನ್ನೋದು ನಿಜವೇ ಅನ್ನೋದು ಪ್ರಶ್ನೆ. ಸರಿ, ಇದನ್ನ ಟೈಮ್ ಡೈಲೇಷನ್ ಅಂತ ಕರೆಯೋದುಂಟು. ಇದರಲ್ಲಿ ಅನೇಕ ಪ್ಯಾರಾಡಾಕ್ಸ್ಗಳು ಬರುತ್ತೆ. ಇದರಲ್ಲಿ ಟ್ವಿನ್ ಪ್ಯಾರಾಡಾಕ್ಸ್ ಅನ್ನೋದು ಇದರಲ್ಲಿ ನೀವು ಬಹುಶಃ ಕೇಳಿರ್ಬೋದು. ಅನಂತ ಇಬ್ರು ಟ್ವಿನ್ಸ್ ಇರ್ತಾರೆ, ಒಬ್ಬ ಒಂದು ರೌಂಡ್ ಹೋಗಿ ಬರ್ತಾನೆ, ದೊಡ್ಡ ರೌಂಡ್ ಹೋಗಿ ಬರೋಷ್ಟೊತ್ತಿಗೆ ಅವನ ವಯಸ್ಸು ಮತ್ತೆ ಇನ್ನೊಂದು ಇಬ್ಬರದ್ ವಯಸ್ಸು ವ್ಯತ್ಯಾಸ ಆಗಿರುತ್ತೆ ಅಂತ ಅನ್ನೋದು. ಆಕ್ಚುಲಿ ಆಗಿರುತ್ತಾ ಅಂತಂದ್ರೆ ವ್ಯತ್ಯಾಸ ಆಗಿರುತ್ತೆ, ಇಲ್ಲ ಅಂತಲ್ಲ.
ಆದರೆ ಇದು ಯಾರ ಫ್ರೇಮ್ನಲ್ಲಿ ಗೊತ್ತಾ, ಆಯ್ತು ಬಿಡಪ್ಪ ಹಾಗಾದ್ರೆ ನಂದು ಆಯುಷ್ಯ ಜಾಸ್ತಿ ಆಗತ್ತೆ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಅಂತಂದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಟೈಮ್ ಇದೆಯಲ್ಲ, ಈ ಈವೆಂಟ್ ಇಂದ ಈ ಈವೆಂಟ್ಗೆ ಇಷ್ಟು ಟೈಮ್ ಹಿಡಿತು ಅಂತ ಅನ್ನೋದು ಯಾರ ಪ್ರಕಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿಲ್ಲಿ ನಿಂತಿದ್ವಿ ಅಂತ ಅನ್ಕೊಳ್ಳಿ, ಒಬ್ಬ ಒಂದು ರೌಡ್ ರೌಂಡ್ ಹೋಗಂದ ಸ್ಪೀಡ್ ಆಫ್ ಲೈಟ್ ನಲ್ಲಿ, ನಮ್ಮ ಪ್ರಕಾರ ಅವನಿಗೆ ಟೈಮು ಕಡಿಮೆ ಆಗಿರುತ್ತೆ. ಆದ್ರೆ ಅವನ ಪ್ರಕಾರ ಅವನಿಗೆ ಮ್ಯಾಟರ್ ಆಗೋದೇನು ಉಳಿದವ್ರು ನನ್ನ ಆಯುಷ್ಯ ಎಷ್ಟು ಅಂತ ನೋಡ್ತಾರೆ ಅನ್ನೋದಲ್ಲ, ಅವನ ಪ್ರಕಾರ ಅವನ ಆಯುಷ್ಯದ ಅನುಭವ ಎಷ್ಟಾಯ್ತು ಅಂತಂದ್ರೆ ಅವನ ಪ್ರಕಾರ ಟೈಮ್ ನ್ಯಾಚುರಲ್ ಆಗಿ ಓಡಿರುತ್ತೆ. ಅವನಿಗೆ ತನ್ನ ದೃಷ್ಟಿಯಲ್ಲಿ ತನ್ನ ಫ್ರೇಮ್ ನಲ್ಲಿ ಟೈಮ್ ಏನು ವ್ಯತ್ಯಾಸ ಆಗಿರಲ್ಲ, ಅವನ ಪ್ರಕಾರ ಉಳಿದವ್ರಿಗೆ ಟೈಮ್ ವ್ಯತ್ಯಾಸ ಆಗಿರುತ್ತೆ. ಸೊ ಇದರಿಂದಾಗಿ ಟೈಮ್ ವ್ಯತ್ಯಾಸ ಆಗತ್ತಾ ಅಂತ ಆಗತ್ತ ಹೌದು, ಬಟ್ ಅದ್ರ ಮೂಲಕ ನಮ್ಮ ಆಯುಷ್ಯ ನಮ್ಮ ದೃಷ್ಟಿಯಲ್ಲಿ ನಮ್ಮ ಆಯುಷ್ಯವನ್ನ ಜಾಸ್ತಿ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಆಯುಷ್ಯ ಎಷ್ಟು ಅಂತ ಅನ್ನೋದನ್ನ ನಾವು ಸಾಧಾರಣವಾಗಿ ಲೋಕದಲ್ಲಿ ಬಳಕೆಯಲ್ಲಿರೋದು, ಓ ಯಾವತ್ ಹುಟ್ಟದ ಯಾವತ್ ಸತ್ತ ಎರಡರ ಮಧ್ಯೆ ಟೈಮ್ ಡಿಫ್ರೆನ್ಸ್ ಎಷ್ಟು ಅದನ್ನ ಅಂತ ಕರೆದು ಬಿಡ್ತೀವಿ. ಬಟ್ ಅದ್ರಲ್ಲಿ ಏನ್ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರ್ತೀವಿ ಮನಸ್ಸಿನಲ್ಲಿ ಅಂತಂದ್ರೆ ಭೂಮಿಯ ಪ್ರಕಾರ ಅನ್ನೋದನ್ನ ನಾವು ಹೇಳೋದಿಲ್ಲ, ಬಟ್ ಅದು ಮನಸ್ಸಿನಲ್ಲಿ ಇರತ್ತೆ. ನಾವಿವಾಗ ಭೂಮಿಯಲ್ಲಿ ಇರೋರ ಪ್ರಕಾರ ಹೌದು ಲೈಫ್ ಟೈಮ್ ಜಾಸ್ತಿ ಆಗಿರುತ್ತೆ ಇಲ್ಲ ಅಂತಲ್ಲ, ಆದ್ರೆ ಅವನ ಪ್ರಕಾರ ನೋಡಿದ್ರೆ ಅವ್ನು ಓಡೋಕ್ ಬಂದಲ್ಲ ಅವನ ಪ್ರಕಾರ ನೋಡಿದ್ರೆ ಅವನ ಆಯುಷ್ಯ ಎಷ್ಟು ಅಂತ ಒಂದು ಪರ್ಸೆಪ್ಷನ್ ಅಷ್ಟೇ ಇರುತ್ತೆ. ತುಂಬಾ ಕುತೂಹಲ ನಮ್ ಮೂಡಿಸುವಂತ ವಿಷಯ ಇದು. ಮುಂದಿನ ಸಲ ನೀವು ಅದು ಐನ್ಸ್ಟೈನ್ ಥಿಯರಿ ಬಗ್ಗೆನೆ ಒಂದು ಮಾತುಕತೆ ನಡೆಸ್ಕೊಡ್ಬೇಕು, ಯಾಕಂದ್ರೆ ಇದೇನೋ ಸಮಯ ಉದ್ದ ಆಗತ್ತೆ ಅಥವಾ ಏನೋ ಅದರಿಂದ ದೂರ ಉದ್ದ ಆಗತ್ತೆ ವೇಗ ಹೆಚ್ಚಾದಂತೆ ಅನ್ನೋದು ಒಂದು ಪರಿಕಲ್ಪನೆಗೆ ಬರದೇ ಇರುವಂತ ನಿಲುಕದೇ ಇರುವಂತ ವಿಷಯ ಅಂತ ಅನ್ಸುತ್ತೆ. ಸೊ ಈ ನಿಟ್ಟಲ್ಲಿ ನೀವು ಒಂದು ಮುಂದೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಇನ್ನೊಂದು ಪ್ರಶ್ನೆ ಆನಂದ್ ಗುರು ಅವರು ನ್ಯೂಟ್ರಿನೋಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ನ್ಯೂಟ್ರಿನೋಸ್ ಇದೆಯಲ್ಲ, ಈ ನ್ಯೂಟ್ರಿನೋಸ್ ಅನ್ನೋದು ಸಹ ಒನ್ ಆಫ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್. ಅದಕ್ಕೂ ಸಹ ಇಲ್ಲಿವರೆಗೂ ನಮ್ಗೆ ಮಾಸಿನ ಇದಿಲ್ಲ, ಏನೋ ಇದು ಇಷ್ಟೇ ಮಾಸ್ ಅಂತ ಕಣಿಯಕ್ಕಾಗಿಲ್ಲ. ಅದ್ರ ಮಾಸ್ಗೆ ಅಪ್ಪರ್ ಲಿಮಿಟ್ ಬರಿಬಹುದು ಅಷ್ಟೇ ಹೊರತು ಅದರದ್ದು ಮಾಸ್ನ ಕಣಿಯಕ್ಕಾಗಿಲ್ಲ. ಸೊ ಅವು ಸಹ ಮಾಸ್ಲೆಸ್ ಪಾರ್ಟಿಕಲ್ಸ್. ಮಾಸ್ಲೆಸ್ ಅಂದ್ರೆ ಏನು, ರೆಸ್ಟ್ ಮಾಸ್ ಸೊನ್ನೆ ಇರುವಂತಹ ಪಾರ್ಟಿಕಲ್ಸ್. ಸೊ ಅದರ ವೇಗ ಎಷ್ಟಿರುತ್ತೆ ಅಂತಂದ್ರೆ ಅವು ಸಹ ಬೆಳಕಿನ ವೇಗದಷ್ಟೇ ವೇಗದಲ್ಲಿ ಹೋಗುತ್ತೆ. ನ್ಯೂಟ್ರಿನೋಸ್ ವೇಗವೂ ಸಹ ಬೆಳಕಿನ ವೇಗದಷ್ಟೇ ಹೋಗುತ್ತೆ. ರೀಸೆಂಟ್ ಆಗಿ ಅಂತಂದ್ರೆ ಸುಮಾರು ಒಂದು 8-10 ವರ್ಷದ ಹಿಂದೆ ಅನ್ಕೊಳ್ಳಿ, ಅವಾಗ ಒಂದು ಎಕ್ಸ್ಪೆರಿಮೆಂಟು ನಡೆದಿತ್ತು. ಓ ಇಲ್ಲ ಈ ಪರ್ಟಿಕ್ಯುಲರ್ ಒಂದು ವ್ಯವಸ್ಥೆನಲ್ಲಿ ನ್ಯೂಟ್ರಿನೋಸ್ಗೆ ಬೆಳಕಿಗಿಂತ ಹೆಚ್ಚಿನ ವೇಗ ಇದೆ ನೋಡಿ ಅಂತ ಹೇಳುವಂತ ಒಂದು ಪೇಪರ್ ಬಂದಿತ್ತು. ಅವಾಗ ಅದು ಬಹಳ ಸಂಚಲನವನ್ನ ಮೂಡಿಸಿತ್ತು ಸೈಂಟಿಫಿಕ್ ಕಮ್ಯುನಿಟಿಲೂ ಸಹ. ಬಟ್ ಆದ್ಮೇಲೆ ಆ ಎಕ್ಸ್ಪೆರಿಮೆಂಟ್ ನಲ್ಲಿ ಒಂದು ಕುಂದಿದ್ದಿದ್ ಕಂಡು ಬಂತು. ಸೊ ಬೆಳಕಿನ ವೇಗ ಅದ್ರದ ಒಂದು ಪರಾಕಾಷ್ಠೆ ಅನ್ನೋದೇನಿದೆ ಅದಕ್ಕೆ ಇನ್ನು ಯಾವುದು ಎಕ್ಸೆಪ್ಷನ್ ಬಂದಿಲ್ಲ. ನ್ಯೂಟ್ರಿನೋ ವೇಗ ಸಹ ಬೆಳಕಿನ ವೇಗನೇ, ಅದಕ್ಕಿನ ಹೆಚ್ಚೇನಲ್ಲ. ಖಂಡಿತ, ಧನ್ಯವಾದ. ಮತ್ತೊಮ್ಮೆ ನಿಮ್ಗೆ ನೆನಪಿಸ್ತಿದ್ದೀನಿ, ಯಾರಾದ್ರೂ ಮತ್ತೆ ಪ್ರಶ್ನೆಗಳಿದ್ರೆ ಕೂಡಲೇ ಹಾಕ್ಬೇಕು. ಇನ್ನೊಂದು ಒಂದು 5 ನಿಮಿಷದಲ್ಲಿ ಇನ್ನೊಂದು 5 ನಿಮಿಷ ಟೈಮ್ ಇದೆ. ಇನ್ನೊಂದು ಪ್ರಶ್ನೆ ನಿಮ್ಗೆ ಜಯಂತ್ ಅವರೇ, ಇವಾಗ ಹೆಚ್ಚಾಗಿ ನಾವು ಕಪ್ಪು ಕುಳಿ ಅಂದ್ರೆ ಬ್ಲಾಕ್ ಹೋಲ್ಸ್ ಬಗ್ಗೆ ಮಾತಾಡಿದಾಗ ಅಲ್ಲಿ ಬೆಳಕಿನ ಒಂದು ನಿಂತು ಬಿಡುತ್ತೆ ಅನ್ನೋದು ಒಂದು ಏನೋ ಇದು ಬರುತ್ತೆ, ಅದೊಂಥರ ಒಂಥರ ತುಂಬಾ ಕುತೂಹಲವಾದಂತ ವಿಷಯ. ಸೊ ಅದ್ರ ಸುತ್ತ ಒಂದ್ ಸ್ವಲ್ಪ ನೀವು ಮಾಹಿತಿ ಹಂಚ್ಕೊಳ್ಬೇಕು. ಆಯ್ತು, ಈಗ ನಾವು ಲೈಟ್ ಬಗ್ಗೆ ಬರೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಏನೋ ಒಂದು ಭೂಮಿ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಒಂದ್ ಯಾವುದೋ ಒಂದು ರಾಕೆಟ್ ಹೋಗ್ತಿದೆ ಅಂತಂದ್ರೆ ಅದು ಸುಮ್ಮನೆ ಸೀದಾ ಹೋಗಕ್ ಆಗಲ್ಲ. ಯಾಕೆ ಅಂತಂದ್ರೆ ಭೂಮಿ ಏನ್ ಮಾಡುತ್ತೆ, ತನ್ನ ಗುರುತ್ವಾಕರ್ಷಣೆಯಿಂದಾಗ ಅದನ್ನು ಎಳೆಯುತ್ತೆ. ಸೊ ಏನಾಗುತ್ತೆ, ಅದು ರಾಕೆಟ್ ಹಿಂಗ್ ಬೆಂಡ್ ಆಗತ್ತಲ್ವಾ, ಕರೆಕ್ಟ್ ಜಾಗದಿಂದ ಅದು ಶುರು ಆಗಿದ್ರೆ ರೌಂಡ್ ಹೊಡಿಯಕ್ಕೂ ಶುರು ಮಾಡ್ಬಿಡುತ್ತೆ. ಹಾಗೆಯೇ ರೌಂಡ್ ಹೊಡಿಯಕ್ ಶುರು ಮಾಡುತ್ತೆ ಸ್ಯಾಟಲೈಟ್ ತರ ಆಗುತ್ತೆ ರಾಕೆಟ್. ಈಗ ಪ್ರಶ್ನೆ ಏನಂತಂದ್ರೆ, ಬೆಳಕು ನಾನು ಒಂದು ಯಾವುದೋ ಒಂದು ಯಾವುದೇ ಎರಡು ಮಾಸ್ ಇರುವಂತಹ ಪದಾರ್ಥಗಳಿದ್ರೆ ಆ ಒಂದಕ್ಕೊಂದು ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಸತ್ಯ. ಇದನ್ನು ಗ್ರಾವಿಟೇಷನಲ್ ಅಟ್ರಾಕ್ಷನ್ ಅಂತ ಕರಿತೀವಿ. ಇವಾಗ ಪ್ರಶ್ನೆ ಏನಂತಂದ್ರೆ, ಮುಖ್ಯವಾಗಿ ನಾನೊಂದು ಭಾರವಾಗಿರೋ ಪದಾರ್ಥದ ಸುತ್ತ ಲೈಟ್ ಕಳಿಸಿದ್ರೆ ಆ ಲೈಟ್ ಬೆಂಡ್ ಆಗತ್ತಾ ಅಂತ ಅನ್ನೋದು ಪ್ರಶ್ನೆ. ಬೆಳಕಿಗೂ ಸಹ ಗುರುತ್ವದ ಆಕರ್ಷಣೆ ಇದೆಯಾ ಅಂತ ಅನ್ನೋದು ಪ್ರಶ್ನೆ. ಇದರ ಬಗ್ಗೆ ಸ್ಪಷ್ಟ ಇದ್ದಿದ್ದಿಲ್ಲ, ನಿಲುವಿದ್ದಿಲ್ಲ. ಇದ್ರ ಬಗ್ಗೆ ಮೊದಲು ತಿಳಿಸ್ಕೊಟ್ಟಿದ್ದು ಐನ್ಸ್ಟೈನ್. ಆಕ್ಚುಲಿ 1916 ಜನರಲ್ ರಿಲೇಟಿವಿಟಿ ಅಂತ ಇನ್ನೊಂದು, ನಾವು ಸ್ಪೆಷಲ್ ರಿಲೇಟಿವಿಟಿ ಬಗ್ಗೆ ಕೆಲವು ಮಾತಾಡಿದ್ವಿ, ಅದಕ್ಕಿಂತ ಇನ್ನೂ ಹೆಚ್ಚಿನ ಸಾಲಿಡ್ ಥಿಯರಿ ಅಂತಂದ್ರೆ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ. ಅದರಲ್ಲಿ ನೀವು ಆಕ್ಚುಲಿ ಲೆಕ್ಕ ಮಾಡ್ಬೋದು, ಈ ಇಷ್ಟಿಷ್ಟು ಮಾಸ್ ಇತ್ತಂತಂದ್ರೆ ಈ ಮಾಸಿನ ಸುತ್ತ ಈ ಇಂಥ ಜಾಗದಲ್ಲಿ ಲೈಟ್ ಹರಿದಾಯ್ತು ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಟರ್ನ್ ಆಗತ್ತೆ ಅಂತ ಹೇಳಿ. ಇದು ಯಾತಕ್ಕೆ ಟರ್ನ್ ಆಗತ್ತೆ, ಪ್ರಶಾಂತ್ ಅವ್ರು ಆಗ್ಲೇ ಹೇಳದಂತೆ
ಇದು ಇದು ಇದರದೇ ಆದ ಒಂದು ಫೀಲ್ಡ್, ಇದಕ್ಕೆ ಇದೇ ಆದ ಇದರದೇ ಆದ ಒಂದು ಫೀಲ್ಡ್ ಇದು. ಇದಕ್ಕೆ ಸಪರೇಟ್ ಆದ ಡಿಸ್ಕಷನ್ ಆಗ್ಬೇಕು. ಬಟ್ ಬೆಳಕು ಈ ರೀತಿ ಬೆಂಡ್ ಆಗೋದು ಹೌದು. ಈ ಗುರುತ್ವಾಕರ್ಷಣೆಯಿಂದಾಗಿ ಬೆಳಕು ಸಹ ಆಕರ್ಷಿತವಾಗೋದು ಸತ್ಯ. ಈ ತರ ಬೆಂಡ್ ಆಗೋದನ್ನ ನಾವು ಕೆಲವು ಕಡೆ ನೋಡ್ತೀವಿ. ಎಲ್ಲಿ ಅಂತಂದ್ರೆ ಐನ್ಸ್ಟೈನೇ ಫಸ್ಟ್ ಪ್ರಿಡಿಕ್ಟ್ ಮಾಡಿದ್ದು. ನಮಗೆ ತುಂಬಾ ಸುತ್ತಮುತ್ತ ಇರೋದ್ರಲ್ಲಿ ತುಂಬಾ ಭಾರವಾಗಿರೋ ಪದಾರ್ಥ ಅಂದ್ರೆ ಯಾವ್ದು ಗೊತ್ತಾ? ಸೂರ್ಯ. ಸೂರ್ಯ ಸೂರ್ಯನ ಸುತ್ತ ಬೆಳಕು ಬೆಂಡ್ ಆಗತ್ತೆ. ಇದನ್ನ ನಾವೆಲ್ಲಿ ನೋಡ್ಬೋದು ಅಂತಂದ್ರೆ ಕೆಲವು ನಕ್ಷತ್ರಗಳು ಸೂರ್ಯನ ಹಿಂದಿರುತ್ತೆ. ಆ ನಕ್ಷತ್ರಗಳಿಂದ ಬರೋ ಬೆಳಕು ಸೂರ್ಯನಿಂದಾಗಿ ಬೆಂಡ್ ಆಗಿ ನಮ್ಗೆ ಆ ನಕ್ಷತ್ರ ಅಲ್ಲಿಲ್ಲ ಇಲ್ಲಿದೆ ಅಂತ ಅನ್ನೋ ಭ್ರಮೆ ಬರುತ್ತೆ ನಮ್ಗೆ. ಯಾಕಂದ್ರೆ ನಮಗ್ ಕಾಣೋದು ನಕ್ಷತ್ರದಿಂದ ಬಂದ ಭ್ರಮೆ ಮಾತ್ರ, ಸಾರಿ ನಕ್ಷತ್ರದಿಂದ ಬಂದ ಬೆಳಕು ಮಾತ್ರ. ಸೊ ನಾವು ಅದನ್ನ ಹೀಗ್ ಬಂತು ಅಂತಂದ್ರೆ ಅದು ಅಲ್ಲಿಂದ ಬಂದಿರ್ಬೇಕು ಅಂತ ಇಲ್ಲಿ ಇಲ್ಲಿ ಕಾಣಿಸ್ತೀವಿ ನಾವು. ಇಲ್ಲಿ ಇಲ್ಲಿ ಅನ್ಕೋತೀವಿ ನಾವು ನಕ್ಷತ್ರ ಇದೆ ಅಂತ ಹೇಳಿ. ಬಟ್ ನಕ್ಷತ್ರ ಆಕ್ಚುಲಿ ಇಲ್ಲಿ ಇರುತ್ತೆ. ಬಟ್ ಇಲ್ಲಿ ಪ್ರಶ್ನೆ ಏನಂತಂದ್ರೆ ನಕ್ಷತ್ರದಿಂದ ಬರೋ ಬೆಳಕು ಸೂರ್ಯನ ಪಕ್ಕ ಬರೋದು ನಮಗೆ ಸೂರ್ಯ ನಕ್ಷತ್ರ ಎರಡು ಒಟ್ಟಿಗೆ ಕಾಣುತ್ತಾ ಅಂತ? ಕಾಣೋದಿಲ್ಲ. ಅದಕ್ಕೇನೆ ಇದನ್ನ ಪೂರ್ಣ ಸೂರ್ಯಗ್ರಹಣ ಆಗತ್ತಲ್ಲ, ಪೂರ್ಣ ಸೂರ್ಯಗ್ರಹಣ ಆದಾಗ ಸೂರ್ಯನಿಂದ ನಮಗೆ ಬೆಳಕು ಬರ್ತಾ ಇರಲ್ಲ, ಅವಾಗ ಈ ನಕ್ಷತ್ರ ಏನಿದೆ ಅದು ಇಲ್ಲಿ ಸೈಡ್ ಅಲ್ಲಿ ಕಾಣಿಸ್ಕೊಳತ್ತೆ. ಇದನ್ನ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂತ ಕರಿತೀವಿ. ಇದೇ ತರದ್ದು ಬ್ಲ್ಯಾಕ್ ಹೋಲ್ಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಬ್ಲ್ಯಾಕ್ ಹೋಲ್ನ ಮಾಸ್ ಎಲ್ಲ ಬಹಳ ಜಾಸ್ತಿ, ಅದರ ಸುತ್ತಮುತ್ತ ಗ್ರಾವಿಟೇಷನಲ್ ಫೀಲ್ಡ್ ವಿಪರೀತ ಜಾಸ್ತಿ ಇರುತ್ತೆ. ಬೆಳಕು ತುಂಬಾ ಬೆಂಡ್ ಆಗತ್ತೆ. ಯಾವ ಮಟ್ಟಿಗೆ ಬೆಂಡ್ ಆಗತ್ತೆ ಅಂತಂದ್ರೆ ಇನ್ನೂ ಹತ್ರಕ್ಕೆ ಹೋಗ್ವಿ ಅಂತ ಅನ್ಕೋಣ. ಬೆಳಕು ಏನ್ ಮಾಡುತ್ತೆ ಅಂತಂದ್ರೆ ಇದು ಸುತ್ತ ರೌಂಡ್ ಹೊಡಿಯಕ್ ಶುರು ಮಾಡುತ್ತೆ ಬೇಕಾದ್ರೆ. ಅವಾಗ ಈ ತರದ್ ಏನಾರ ಅಲ್ಲಿಗೆಲ್ಲ ಹೋದ್ರೆ ಫಸ್ಟ್ ಆಫ್ ಆಲ್ ನಾವು ಈ ತರದ ಈ ಜೀವಿಗಳಿರಕ್ ಸಾಧ್ಯ ಇಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಇದ್ವಿ ಅಂತ ಅನ್ಕೋಣ, ಇಲ್ಲೊಂದು ಬ್ಲ್ಯಾಕ್ ಹೋಲ್ ಇತ್ತು ಇಲ್ಲಿ ಇದ್ವಿ ಅಂತ ಅನ್ಕೋಣ. ನಮ್ಮ ಹಿಂಭಾಗದಿಂದ ಹೊರಟ ಬೆಳಕು ಹಿಂಗ್ ರೌಂಡ್ ಹೊಡೆದು ನಮ್ಮ ಮುಂಭಾಗಕ್ಕೆ ಬಂದು ಹಿಂಗ್ ಸೇರ್ಬೋದು. ಸೊ ನಮ್ಮ ಹಿಂಭಾಗ ಹೇಗೆ ಕಾಣುತ್ತೆ ನಾವು ಎದುರುಗ್ ನೋಡ್ಬೋದು. ನಾವ್ ಇಲ್ಲಿ ಎದುರುಗ್ ನೋಡ್ತಿದ್ರೆ ನಮ್ಮ ಹಿಂಭಾಗ ಕಾಣಿಸುತ್ತೆ. ಆಕ್ಚುಲಿ ಇದು ಬೆಳಕು ಬ್ಲ್ಯಾಕ್ ಹೋಲ್ ಸುತ್ತ ರೌಂಡ್ ಹೊಡೆದಿದ್ದು ಅನ್ನೋದಕ್ಕೆ ಕಾನ್ಸಿಕ್ವೆನ್ಸ್. ಇನ್ನೂ ಹತ್ರ ಹೋದ್ರೆ ಬ್ಲ್ಯಾಕ್ ಹೋಲ್ ನಲ್ಲಿ ಬೆಳಕನ್ನ ನುಂಗ್ ಹಾಕ್ಬಿಡುತ್ತದು. ಅಂತಂದ್ರೆ ಇಲ್ಲಿಂದ ಬೆಳಕು ಹೀಗೆ ಹೋಗಿ 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 ಇನ್ನೂ ಹತ್ರಕ್ಕೆ ಹೋದ್ರೆ ನುಂಗ್ ಹಾಕ್ಬಿಡುತ್ತೆ. ಅಲ್ಲಿಂದ ಬೆಳಕು ಮತ್ತೆ ಹೊರಗೆ ಬರಕ್ ಆಗಲ್ಲ. ಅದನ್ನ ಇವೆಂಟ್ ಹೊರೈಸನ್ ಅಂತ ಕರೀತಾರೆ. ಅದರ ಒಳಗೆ ಬೆಳಕು ಹೋದ್ರು ಸಹ ಬೆಳಕು ಸಹ ಆಚೆ ಬರಲಿ, ಅಷ್ಟು ಅಷ್ಟು ಸ್ಟ್ರಾಂಗ್ ಇರುತ್ತೆ ಅದರ ಗ್ರಾವಿಟೇಷನಲ್ ಪುಲ್. ಇದು ಬ್ಲ್ಯಾಕ್ ಹೋಲ್ ಸುತ್ತಮುತ್ತ. ಮತ್ತೆ ಈ ಬ್ಲ್ಯಾಕ್ ಹೋಲ್ ಅನ್ನೋದು ಒಂದು ಸ್ಪೆಷಲ್ ಕೇಸ್ ಅಷ್ಟೇ. ಈವನ್ ಸೂರ್ಯನ ಸುತ್ತಮುತ್ತ ಸಹ ಬೆಳಕು ವಿಚಿತ್ರವಾಗಿ ವರ್ತಿಸುತ್ತೆ. ಅದನ್ನ 1919 ನಡೆದ ಗ್ರಹಣದಲ್ಲಿ ಈ ನಕ್ಷತ್ರ ಪಕ್ಕದಲ್ಲಿ ಕಂಡಿದ್ ನಮಗೆ ಕಾಣುತ್ತೆ. ಇವತ್ತು ಸಹ ಅಷ್ಟೇ, ನಾವು ಆಕ್ಚುಲಿ ಸ್ಕೈನ ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಗ್ಯಾಲಾಕ್ಸಿಗಳು ಒಂದು ಚುಕ್ಕೆ ತರ ಕಾಣದೇ ಇಲ್ಲ. ಆ ಚುಕ್ಕೆ ತರ ಕಾಣಬೇಕಾಗಿದ್ದ ಗ್ಯಾಲಾಕ್ಸಿಗಳು ಏನಾಗುತ್ತೆ ಅಂತಂದ್ರೆ ಒಂದು ರಿಂಗ್ ತರ ಕಾಣುತ್ತೆ. ಗ್ರಾವಿಟೇಷನಲ್ ರಿಂಗ್ಸ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಆ ಗ್ಯಾಲಾಕ್ಸಿಯಿಂದ ನಮಗ್ ಬರಬೇಕಾದಾಗ ಮಧ್ಯದಲ್ಲಿ ಕೆಲವು ಹೆಚ್ಚಿನ ಭಾರವಾಗಿರೋ ಬ್ಲ್ಯಾಕ್ ಹೋಲ್ಗಳು ಗ್ಯಾಲಾಕ್ಸಿಗಳೆಲ್ಲ ಇರುತ್ತೆ. ಅವೇನ್ ಮಾಡುತ್ತೆ ಅಂತಂದ್ರೆ ಅಲ್ಲಿಂದ ಬರೋ ಲೈಟ್ ನ ಬೆಂಡ್ ಮಾಡುತ್ತೆ. ಅದನ್ನ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂತ ಕರೀತಾರೆ. ಅವಾಗ ನಾವು ಒಂದು ಪಾಯಿಂಟ್ ನ ನಾವು ಓ ಅಲ್ಲೂ ಇದೆ ಇಲ್ಲೂ ಇದೆ ಅನೇಕ ಜಾಗದಲ್ಲಿ ಇದೆ ಅಂತ ಅನ್ಕೋತೀವಿ. ಈ ರಿಂಗ್ ಫಾರ್ಮೇಶನ್ ಸಹ ಕಾಣುವಂತಹದ್ದು, ಅಬ್ಸರ್ವ್ ಮಾಡ್ಬೋದಾದಂಥದ್ದು. ತುಂಬಾ ಒಳ್ಳೆ ಮಾಹಿತಿ. ಇನ್ನು ಕೊನೆಯ ಪ್ರಶ್ನೆ, ಸಾಕಷ್ಟು ಜನ ಅವಾಗ್ಲೇನೆ ತುಂಬಾ ಮೆಚ್ಚುಗೆ ತಿಳಿಸ್ತಾ ಇದ್ದಾರೆ. ಆನಂದ್ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟು ನ್ಯೂಟ್ರಿಷನ್ ಬಗ್ಗೆ ಅದ್ರ ಕೂಡ ಅವರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನ ಮೆಚ್ಚುಗೆನೂ ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ಕೊನೆ ಪ್ರಶ್ನೆ, ಇವಾಗ ನೀವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಗ್ಗೆ ಹೇಳಿದ್ರಿ, ಅಂದ್ರೆ ಇವಾಗ ಗಾಮಾ ಕಿರಣದ ಹಿಡಿದು ಕೊನೆಗೆ ರೇಡಿಯೋ ಅಲೆಗಳವರೆಗೆ ಎಲ್ಲವು ಒಂದೇ ವೇಗದಲ್ಲಿ ಸಾಗುತ್ತೆ ಅನ್ನೋದು ಹೇಳಿದ್ರಿ. ಆದ್ರೆ ಅವು ಶಕ್ತಿಗಳ ರೂಪದಲ್ಲಿ ನೋಡಿದ್ರೆ ಗಾಮಾ ಕಿರಣಗಳೇ ತುಂಬಾ ಹೆಚ್ಚು ಶಕ್ತಿ ಇರುತ್ತೆ. ಅದೇ ಏನ್ ಬಾನಲಿ ರೇಡಿಯೋ ಅಲೆಗಳಿಗೆ ತುಂಬಾ ಕಡಿಮೆ ಶಕ್ತಿ ಇರುತ್ತೆ. ಇಷ್ಟಿದ್ರು ಕೂಡ ಯಾಕೆ ಒಂದೇ ವೇಗದಲ್ಲಿ ಸಾಗುತ್ತೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಅದರ ಎನರ್ಜಿ ಮತ್ತೆ ಸ್ಪೀಡ್ ಇದೆಯಲ್ಲ, ಅವೆರಡು ಇಂಡಿಪೆಂಡೆಂಟ್ ಪ್ರಾಪರ್ಟೀಸ್. ಎನರ್ಜಿಗ್ ನಾವೇನ್ ಬರೀತೀವಿ, ನಾವೇನನ್ ಬರಿತೀವಿ, ಇ ಈಕ್ವಲ್ ಟು ಹೆಚ್ ನ್ಯೂ ಅಂತ ಕೇಳಿರ್ತೀವಿ. ನ್ಯೂ ಅಂತಂದ್ರೆ ಫ್ರೀಕ್ವೆನ್ಸಿ, ಹೆಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಇದು ಎನರ್ಜಿ, ಎನರ್ಜಿ ಆಫ್ ಎ ಫೋಟಾನ್ ಏನಂತಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇಂಟು ನ್ಯೂ. ಈ ಬೇರೆ ಬೇರೆ ಕಿರಣಗಳಿಗೆ ಎಕ್ಸ್ರೇ ಇಂದ ಹಿಡಿದು ಗಾಮಾರೇ ಎಕ್ಸ್ರೇ ಇಂದ ಹಿಡಿದು ಬೇರೆ ರೇಡಿಯೋ ವೇವ್ಸ್ ವರ್ಗೂ ಹೋದ್ರೆ ನ್ಯೂ ಅನ್ನೋದು ಬದಲಾವಣೆ ಆಗುತ್ತೆ. ಎಕ್ಸ್ರೇಗೆಲ್ಲ ಜಾಸ್ತಿ ಇರುತ್ತೆ ಫ್ರೀಕ್ವೆನ್ಸಿ, ಈ ಗಾಮಾರೇಸ್ ಅದಕ್ಕೆ ಈ ರೇಡಿಯೋ ವೇವ್ಸ್ಗೆಲ್ಲ ನ್ಯೂ ಕಮ್ಮಿ ಇರುತ್ತೆ. ಆದ್ರಿಂದ ಎನರ್ಜಿ ಕಮ್ಮಿ. ಆದ್ರೆ ಎನರ್ಜಿ ಕಮ್ಮಿ ಆದ್ರೇನು, ಸ್ಪೀಡ್ ಅಷ್ಟೇ ಇರುತ್ತೆ. ಎನರ್ಜಿ ಕಮ್ಮಿ ಆದ ಮಾತ್ರಕ್ಕೆ ಸ್ಪೀಡ್ಗೂ ಅದಕ್ಕೂ ಎರಡು ಇಂಡಿಪೆಂಡೆಂಟ್ ಪ್ರಾಪರ್ಟೀಸ್. ವೇಗ ಅಷ್ಟೇ ವೇಗವಾಗಿ ಹೋಗುತ್ತೆ. ಸೊ ನಾನೊಂದು ಕ್ರೂಡಾಗಿ ಉದಾಹರಣೆ ಕೊಡಬೇಕು ಅಂದ್ರೆ, ಇದು ಎಕ್ಸಾಕ್ಟ್ ಆಗಿ ತಗೋಬಾರ್ದು ಉದಾಹರಣೆನ, ಕ್ರೂಡಾಗಿ ಹೇಳ್ಬೇಕು ಅಂತಂದ್ರೆ ನಾನು ಇಲ್ಲಿಂದ ಮಾತಾಡ್ತಾ ಇದ್ದೀನಿ, ನಮ್ ಇಲ್ಲೇ ಹತ್ರದ ನಮ್ಮ ಮನೇಲೆ ಇದ್ರಿ ಅಂತ ಅನ್ಕೊಳ್ಳಿ. ನಾನು ಮಾತಾಡೋದು ನಿಮ್ಗೆ ಕೇಳತ್ತಲ್ವಾ, ಕೇಳೋದು ನಿಮ್ಗೆ ಯಾವ ವೇಗದಲ್ಲಿ ನಾನು ಮಾತಾಡಿದ್ ನಿಮ್ಗೆ ಕೇಳಿಸ್ತು ಅಂತಂದ್ರೆ ಸೌಂಡಿನ ವೇಗದಲ್ಲಿ. ಮುಂಚೆ ಬರೆದ ನಾನು ಸುಮಾರು 330-340 meters per second ಅಲ್ಲಿ ಸೌಂಡ್ ಟ್ರಾವೆಲ್ ಆಗುತ್ತೆ. ನಾನು ನಿಧಾನ ಗುಟ್ಟು ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ನಾನು ಜೋರಾಗಿ ಹೇಳ್ತಾ ಇಲ್ಲ, ಆದ್ರೂ ಅದು ಸಹ ಚಲಿಸೋದು ಅದೇ ವೇಗದಲ್ಲೇನೆ.
ಅಥವಾ ಜೋರಾಗಿ ಕಿರ್ಚ್ಕೋತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಜಾಸ್ತಿ ಎನರ್ಜಿ ಪಂಪ್ ಮಾಡ್ತಾ ಇದ್ದೀನಿ ನಾನು, ಬಟ್ ಅದು ಚಲಿಸೋ ವೇಗ ಸಹ ಅಷ್ಟೇ, ನಾನು ಜೋರಾಗಿ ಮಾತಾಡ್ಬಿಟ್ಟೆ ಅಂತ ಫಾಸ್ಟ್ ಆಗಿ ಹೊರಟೋಗಲ್ಲ ಬೇಗ. ಅವೆರಡು ಇಂಡಿಪೆಂಡೆಂಟ್ ಪ್ಯಾರಾಮೀಟರ್ಸ್. ಅದೇ ಥರ ಈ ಫ್ರೀಕ್ವೆನ್ಸಿ ಮೇಲೆ ಎನರ್ಜಿ ಚೇಂಜ್ ಆದರೂ ಸಹ ಸ್ಪೀಡ್ ಅನ್ನೋದು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ವೇವ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದ್ರೆ ವೇವ್ ಲೆಂತ್ ಕಮ್ಮಿ ಆಗ್ತಾ ಇರುತ್ತೆ, ಇನ್ ಸಚ್ ಎ ವೇ ದಟ್ ಸಿ ಇಸ್ ಕೆಪ್ಟ್ ಕಾನ್ಸ್ಟೆಂಟ್. ಸೊ ಸ್ಪೀಡ್ ಆಫ್ ಲೈಟ್, ಸ್ಪೀಡ್ ಆಫ್ ಆಲ್ ದೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಎಕ್ಸಾಕ್ಟ್ಲಿ ಸೇಮ್. ತುಂಬಾ ಒಳ್ಳೆ ವಿಷಯ ಜಯಂತ್ ಅವರೇ, ಸಾಕಷ್ಟು ಮೂಲ ಮಾಹಿತಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಂಗಾಯ್ತು. ಒಟ್ಟಾರೆ ಈ ಬೆಳಕಿನ ವೇಗ ಸುತ್ತ ಮತ್ತು ಅದರ ಆಚೆಗೂ ಸಾಕಷ್ಟು ಮಾಹಿತಿಗಳನ್ನ ನೀವು ಒದಗಿಸಿದ್ರಿ. ಈ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಮತ್ತೆ ಇನ್ನೊಂದು ಕಾರ್ಯಕ್ರಮ ಈ ರೀತಿ ನಡೆಸ್ಕೊಡಿ. ಮುಖ್ಯವಾಗಿ ನನಗೆ ಅನಿಸುತ್ತೆ ಅಂದ್ರೆ ನೀವು ಐನ್ಸ್ಟೈನ್ ಸುತ್ತ, ಐನ್ಸ್ಟೈನ್ ಥಿಯರಿ ಸುತ್ತಾನೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಮುಂದೆ ನಿಮ್ಗೆ ಸಮಯ ಸಿಕ್ಕಾಗ ಬಿಡುವು ಮಾಡಿಕೊಂಡು ಮತ್ತೆ ಈ ಕಾರ್ಯಕ್ರಮಕ್ಕೆ ಬನ್ನಿ, ಅದರ ಸುತ್ತ ಕೆಲವು ಮಾತುಕತೆಗಳನ್ನ ಹೇಳಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಸಿಗೋಣ ಎಲ್ರಿಗೂ. ಎಲ್ರಿಗೂ ನಮಸ್ಕಾರ.